മക ചെലതളി ചാണക്യ ഈ മതക്കരി നായക പ്രീതി ಕನ್ನಡದ ಮನೆ ಮಗ ಚಲದಲ್ಲಿ ಚಾಣಕ್ಯ ಈ ಮತ ಕರಿ ನಾಯಕ ಮಣಿ ಮಣಿ ಮಾಣಿಕ್ಯ ಈ ಕನ್ನಡದ ಮನೆ ಮಗ ಚಲದಲ್ಲಿ ಚಾಣಕ್ಯ ಈ ಮತ ಕರಿ ನಾಯಕ ಮಣಿ ಮಣಿ ಮಾಣಿಕ್ಯ ಈ ಕನ್ನಡದ ಮನೆ ಮಗ ಚಲದಲ್ಲಿ ಚಾಣಕ್ಯ ಈ ಮತ ಕರಿ ನಾಯಕ So this box will be given to each group. So you need to put in all the funds here in this box and hand it over to me by evening. Is it clear? Yeah. Hurry, we'll start. Let's go. Okay, let's go. Okay. Bye. Excuse me? Yes, we're from Singapore University. Mm-hmm. We're collecting funds for UCO organization. Can you please help us? Sure. Thank wow. you. Thank you. Thank you. Excuse me. Excuse me, sir. You guys carry on, okay? Bye. Okay. Hey. Hi, sir. Shall we? Sir? Go for a drive.
Sorry? I'll cut it short. It's a give and take. I give what you want, and I take what I want. Sorry, I'm not those types. ನನ್ನ ಕೈ ಬಿಡು. ಓಹ್, ಕನ್ನಡದವಳು. ಬೆಳಿಗ್ಗೆನೆ ನಿನ್ನೊಳಗೋದೆ. ನಾನೇನೇ ತಗೊಂಡ್ರೂ ಮನಸ್ಫೂರ್ತಿಯಾಗಿ ಯಾರು ಎಷ್ಟೇ ಕೇಳಿದ್ರು ಕೊಟ್ಟು ತಗೊಳ್ತೀನಿ. ನೀನು ಕೇಳಿದೆ, ನಾನು ಕೊಟ್ಟೆ. ಈಗ ನಾನು ಕೇಳ್ತಾ ಇದ್ದೀನಿ. ಕರ್ನಾಟಕದಲ್ಲೇ ಬಾಯ್ ಬಾಯ್ ಬಡ್ಕೊಂಡ್ರು ನಮ್ಮ ಜನ ಬರಲ್ಲ. ಅಂಥದ್ರಲ್ಲಿ ದೇಶ ಬಿಟ್ಟು ಸಾವಿರಾರು ಕಿಲೋಮೀಟರ್ ದೂರದಲ್ಲಿರೋ ಈ ಊರಲ್ಲಿ ಯಾವನೇ ಬರ್ತಾನೆ? ಎಲ್ಲಿಗೆ ಓಡ್ತೀಯ? ಮತ್ತೆ ಕೂಗ್ಬೇಡ, ಯಾರು ಬರಲ್ಲ. ಪ್ರಪಂಚದಲ್ಲಿ ಯಾವುದೇ ಮೂಲೆಗೆ ಹೋದರೂ ಒಂದು ಕನ್ನಡದ ಹೆಣ್ಣಿಗೆ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾದರೆ ಅವಳನ್ನ ಕಾಪಾಡೋದಕ್ಕೆ ದೇವ್ರು ಬಂದೇ ಬರ್ತಾನೆ. ಸಪೋಸ್ ಅವ್ನು ಬಿಸಿ ಇದ್ದಲ್ಲಿ ನನ್ನನ್ನು ತೊಂದರೆ ಕಳಿಸ್ತಾನೆ. ದೇವ್ರು ಕಳಿಸ್ತಾನೆ, ಆದರೆ ಯು ನೋ ಹೂ ಐ ಆಮ್? ಸಿಂಗಪೋರ್ಗೆ ದೇವರು, ಗಾಡ್ ಆಫ್ ಸಿಂಗಪೋರ್. ಸೆನೆಟರ್ಸ್ ಓನ್ಲಿ ಸನ್, ಸ್ಪಾಯ್ಲ್ಡ್ ಬ್ರಾಟ್, ರಾಹುಲ್. ಓ, ಹಿ ನೋಸ್ ಮೀ. ಗೊತ್ತಿದ್ದು ಇವಳನ್ನ ಕಾಪಾಡಕ್ ಬಂದ್ಯಾ, ಈಗೇನು ಹೊಡಿತೀಯಾ? ಹೊಡಿಯೋದ್ರಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಹೊರತು ಸಾಲ್ವ್ ಆಗಲ್ಲ. ನೀವು ಸ್ವಲ್ಪ ಹೊತ್ತು ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತಲ್ಲ. ಇವ್ರುಗಳಿಗೆ ಎಷ್ಟು ದುಡ್ಡು ಕೊಟ್ಟು ಸಾಕಿದ್ಯಾ ಅಂತ ನನಗೆ ಗೊತ್ತಿಲ್ಲ, ಆದರೆ ಒಂದು ರೇಂಜಿಗೆ ಕೊಟ್ಟಿರ್ತೀಯ ಅಂತ ಅಂದಾಜಿದೆ. ಮೊದಲು ಇವ್ನು ಬರ್ತಾನೆ, ನಿನಗೊಂದು ಪುಷ್, ಅವನಿಗೊಂದು ಪಂಚ್, ಹಾಗೆ 5 ಸೆಕೆಂಡ್ ಇರಲಿದ್ದು ಕೆಳಗೆ. ನೆಕ್ಸ್ಟ್ ಇವನು ಅದನ್ನ ನೋಡಿ ಇವನು ಸುಮ್ಮನೆ ಇರ್ತಾನೆ, ಮುಂದೆ ನುಗ್ಗಿ ಆವೇಶದಲ್ಲಿ ಕೈ ಎತ್ತಾನೆ. ಅದೇ ಕೈಗೊಂದು ಬ್ಲಾಕ್, ಸಾಲಿಡಾಗಿ ಒಂದು ಕೇಕ್, ಹಾಗೇ ಏರಲ್ಲಿ ಟ್ರಾವೆಲ್ ಆಗಿ ಆ ಗೋಡೆಗೆ ಹೊಡಿತಾನೆ. ಅದನ್ನ ನೋಡಿ ಇವನು ಸುಮ್ಮನೆ ಇರ್ತಾನೆ ಅನ್ಕೊಂಡಿದ್ಯಾ? ಎದೆ ಉಬ್ಬಿಸ್ಕೊಂಡು ಮುಂದೆ ನುಗ್ತಾನೆ, ಕೈಗಳಿಗೆ ಬ್ಲಾಕ್, ಅದೇ ಎದೆಗೆ ಒಂದು ಸಾಲಿಡ್ ಪಂಚ್. ದಟ್ ವಿಲ್ ಬಿ ಸಮಥಿಂಗ್. ಇಷ್ಟಾದ ಮೇಲೆ ಎಲ್ರಿಗೂ ಸೈಕಲಾಜಿಕಲ್ ಫಿಯರ್ ಸ್ಟಾರ್ಟ್ ಆಗುತ್ತೆ, ಎಲ್ಲರೂ ಒಟ್ಟಿಗೆ ಅಟ್ಯಾಕ್ ಮಾಡ್ತಾರೆ. ಏನ್ ಬರೀ ಮಾತಲ್ಲೇ ಮುಗಿಸ್ತಾ ಇದ್ದಾನೆ ಅನ್ಕೊಂಡಿದ್ಯಾ? ಕಟ್ ಔಟ್ ನೋಡಿ, ಕೆಲವೊಮ್ಮೆ ಕೆಲವನ್ನ ನಂಬೇಕಾಗತ್ತೆ. ಸೋಲಿನ
ಇಷ್ಟು ಮಾಡಬೇಕು ಅಂದ್ರೆ ನಮ್ಮಲ್ಲಿರೋ ಕ್ಯಾರೆಕ್ಟರ್ನ ನಾನು ಸಾಯಿಸ್ಕೋಬೇಕಾಗತ್ತೆ. ಸಾಧ್ಯ ಹೋದಲ್ಲಿ ಪ್ರೀತಿಸೋಣ ಡ್ಯೂಡ್, ಕಳ್ಕೊಳ್ಳೋದೇನಿದೆ ಹಬ್ಬ ಬಂದೆ ಪ್ರೀತಿ ಪ್ರೀತಿ ತಾನೇ ವಾಪಸ್ ಸಿಗುತ್ತೆ. Thanks a lot. I'm Mansa. I'm Jay. ನೀವ್ ಬರ್ದೇ ಇದ್ದಿದ್ರೆ ಏನಾಗ್ತಿತ್ತೋ ಏನೋ. Relax. ಬೆಂಗಳೂರ ಇಲ್ಲ ಬೀದರ್ ಹತ್ರ ಹಳ್ಳಿ. ಲೈಫಲ್ಲಿ ನಡೆದಿರೋ ಲಾಸ್ಟ್ 2 ಅವರ್ಸ್ನ ಮರ್ತುಬಿಡಿ. ಕೀಪ್ ಸ್ಮೈಲಿಂಗ್. ಒಂದು ವಾರದಿಂದ ಅವನ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ಯಾ? ಅವನು ಯಾರು ಅಂತ ಗೊತ್ತಿಲ್ಲ, ಸಿಗ್ತಾನೆ ಅನ್ನೋ ಗ್ಯಾರಂಟಿ ಇಲ್ಲ. ವೈ ಡು ಯು ವಾಂಟ್ ಟು ಥಿಂಕ್ ಅಬೌಟ್ ಹಿಮ್ ಸೋ ಮಚ್? ಫರ್ಗೆಟ್ ಹಿಮ್. ನೀನೇನಿಲ್ಲಿ? ಓ, ಇದೇ ಏರಿಯಾದಲ್ಲಿ ಇರೋದಲ್ಲ ನಿನ್ನ ಮನೆ? ಐ ರಿಮೆಂಬರ್ ಡ್ರಾಪಿಂಗ್ ಯು ಅಪ್ ರಾತ್ರಿ ಆಗಿತ್ತಲ್ಲ, ಸಾರಿ ಗೊತ್ತಾಗಿಲ್ಲ. ನಿನ್ನ ಹೆಸರು? ನೀನೆಲ್ಲ ಇವನು ತಲೆ ಕೆಡಿಸ್ಕೊಂಡಿದ್ದಾನೆ. ಮನಸ್ಸ ಮನಸ್ಸ ರೈಟ್. ಲುಕ್ ಅಟ್ ದಿಸ್ ಕೋಇನ್ಸಿಡೆನ್ಸ್. ಇದೇ ಏರಿಯಾದಲ್ಲಿ ನನ್ನ ಬೈಕ್ ಇಟ್ಟೋಗ್ಬೇಕಾ? ಕಮಿಂಗ್ ಡೌನ್ ಒನ್ ಸೆಕೆಂಡ್. So what's up? Strange. Bike start agoyitu. I know. What a coincidence, huh? I know. Hey. By the way, girls, I'm Jay. Oh, hi. 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 Adre preetsona, bere nide, blah, blah, blah. Right? So, nan vishayala helidini. Good? Coffee? Have your coffee and join us soon. Bye. Bike per ready agide, so okay, some other time. Oh, Jay, I like to buy my stuff here. Jay, it's so he's still here. Hi girls. Bye. Bye. Sorry, ಒಳಗಡೆ ಕಾಫಿ ಗೀಫಿ ಅಂತ ಏನೇನೋ ಕೇಳ್ಬಿಟ್ಟೆ. How about some dinner, wine? Sorry, Jay. ಮನೆ ಕ್ಲೀನ್ ಮಾಡಬೇಕು, ಗ್ರಾಸರೀಸ್ ತಗೋಬೇಕು. Some other time. Some other time. ಮನೆ ಕ್ಲೀನ್ ಮಾಡಾಯ್ತು, ರೂಮ್ ಕ್ಲೀನ್ ಮಾಡಾಯ್ತು, ನಿನ್ನ ಚೈನೀಸ್ ಫುಡ್ ಇಷ್ಟ ಅಂತ ಗೊತ್ತಾಯ್ತು, ಅದಕ್ಕೋಸ್ಕರ ನನ್ನ ಕೈಯಾರೆ ನಾನು ಪ್ರಿಪೇರ್ ಮಾಡಿದ್ದು ಕೂಡ ಆಯ್ತು. ನಿನಗೆ ಚೈನೀಸ್ ಫುಡ್ ಅಂದ್ರೆ ಇಷ್ಟ, ಆಕಾಶ ನೋಡಿ ಸ್ಟಾರ್ಸ್ನ ಕೌಂಟ್ ಮಾಡೋದಂದ್ರೆ ಇಷ್ಟ, ಹಂಸಲೇಖ್ ಅವ್ರ ಮ್ಯೂಸಿಕ್ ಇಷ್ಟ, ಆಮೇಲೆ ಸಾರಿ ನಂಗೆ ಇಷ್ಟ ಇನ್ಫಾರ್ಮೇಶನ್ ಸಿಕ್ಕಿರೋದು. ಸಾರಿ ಮಾನ್ಸಾ, ಬಟ್ ಹೀಸ್ ಬೀನ್ ಸೋ ಸ್ವೀಟ್. ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂದ್ರೆ ಓಕೆ, ಕ್ಯಾನ್ ವೀ ಈಟ್ ನೌ?
ಗುಡ್ ನೈಟ್. ಬೈ ದ ವೇ, ನಾಳೆ ಪ್ರೋಗ್ರಾಮ್ ಏನು? ಅಲ್ಲ, ವೀಕೆಂಡ್ ಅಲ್ವಾ, ಪಾರ್ಟಿಗೆ ಹೋಗ್ತಾ ಇದ್ದೆ. ಇಟ್ಸ್ ಗೋನ್ ಬಿ ಗುಡ್ ಫನ್, ಸೊ ಒಟ್ಟಿಗೆ ಬರಬೇಕು ಅಂತ ಅನ್ಸಿದ್ರೆ ಏನು ನೆಕ್ಸ್ಟ್ ಟೈಮ್, ಆಲ್ವೇಸ್ ನೆಕ್ಸ್ಟ್ ಟೈಮ್. ಬಟ್ ಎನಿವೇಸ್, ನಾನು ಇದೇ ರೋಡಲ್ಲಿ ಹೋಗಬೇಕು, ಸೊ ಜಸ್ಟ್ ಇನ್ ಕೇಸ್ ನನ್ನೊಟ್ಟಿಗೆ ಬರಬೇಕು ಅಂತ ಅನ್ಸಿದ್ರೆ ಯು ಕ್ಯಾನ್. ಓಕೆ, ಬಾಯ್. Nice breeze. You okay? How can I start with? Something wrong? Nothing, Jai. Actually, this is the best time of my life. Life poorthi hege idre eschanagiruttala? Nam kaltane ide mansa. Na hege rupiskutiyo life hage tane irutte.
ನನ್ನ ಲೈಫ್ ನಾನು ಅನ್ಕೊಂಡ ಹಾಗೆ ಯಾವತ್ತೂ ಇಲ್ಲ, ಇರೋದು ಇಲ್ಲ. ನಮ್ಮ ಫ್ಯಾಮಿಲಿ, ನಮ್ಮ ಊರು, ಅಲ್ಲಿನ ಜನ ಎಲ್ಲ ಬೇರೆ ಜಯ. ಶತ್ರುತ್ವ, ದ್ವೇಷ ಸಾಯಿಸೋದು ಬಿಟ್ಟರೆ ಅವ್ರಿಗೆ ನಿನ್ನ ಹಾಗೆ ಇರೋದು, ಪ್ರೀತಿಸೋದು ಬರಲ್ಲ ಜಯ. ಸ್ಟಡೀಸ್ಗೋಸ್ಕರ ಅಂತ ತುಂಬ ಕಷ್ಟಪಟ್ಟು ಬಂದೆ. ಓದ್ ಮುಗಿದ ತಕ್ಷಣ ಮತ್ತೆ ಅದೇ ನರ್ಕಕ್ಕೆ ಹೋಗ್ಬೇಕು. ನೀನ್ ನೋಡಿದ್ಮೇಲೆ ನಿನ್ನ ಹಾಗೆ ಇರಬೇಕು, ಲೈಫ್ ಪೂರ್ತಿ ಹ್ಯಾಪಿಯಾಗಿರ್ಬೇಕು ಅಂತ ಅನ್ಸುತ್ತೆ. ಹ್ಯಾಪಿಯಾಗಿರೋದ್ರಲ್ಲಿ ತಪ್ಪೇನಿದೆ ಮಂಜ? ಈ ಕೆಲವು ದಿನ ಹ್ಯಾಪಿಯಾಗೇ ಇದ್ದೆ, ಬಟ್ ಈ ಸಂತೋಷನ ತುಂಬ ದಿನ ಉಳಿಸ್ಕೊಳಕ್ಕಾಗಲ್ಲ ಜಯ್. ಐ ಹ್ಯಾವ್ ಅ ಸ್ಮಾಲ್ ರಿಕ್ವೆಸ್ಟ್. ಇನ್ ಮುಂದೆ ನೀನನ್ನ ನನ್ನ ಹಾಗೆ ಇರಕ್ ಬಿಟ್ಬಿಡು. ದಯವಿಟ್ಟು ಇನ್ ಯಾವತ್ತೂ ನನ್ನ ನೋಡೋದಕ್ಕೆ ಬರಬೇಡ, ಇನ್ಮೇಲೆ ಕಾಣಿಸ್ಕೊಳ್ಳು ಬೇಡ. ಎಲ್ಲರೂ ಓದೋದಿಕ್ಕೆ ಇಂಡಿಯಾದಿಂದ ಫಾರಿನ್ ಗೆ ಹೋಗ್ತಾರೆ, ನೀವೇನ್ರಿ ಇಲ್ಲಿಗೆ ಬಂದಿದ್ದೀರಿ? ಒಂದು ಹುಡುಗಿಗೋಸ್ಕರ ಸರ್. ಯಾಕೋ ಈ ಕಾಕಿಗೆ ಗೌರವ ನಿಲ್ದಂಗ ಹೋಗ್ತಾ ಇದೆ. ಹಿಂದೊಂದಿನ ಶಿವಾಜಿರಾವ್ ಅನ್ನೋರು ಈ ಕಾಕಿ ಬಟ್ಟೆ ಹಾಕೊಂಡ್ಮೇಲೆ ಸೂಪರ್ ಸ್ಟಾರ್ ರಜನಿಕಾಂತ್ ಆಗಿದ್ದು ಅಂತ ಈ ಡಬ್ಬ ನನ್ನ ಮಕ್ಕಳಿಗೆ ಏನ್ ಗೊತ್ತು? ನೀವು ಈ ಹೈಟು ಅವರು ಚಾನ್ಸೇ ಇಲ್ಲ. ಆ ಮೀಸೆ ಗತ್ತೆಯಲ್ಲಿ, ಈ ಕುರ್ಚಲ್ ಗಡ್ಡ ಚಿಕ್ಕ ಚಿಕ್ಕ ಮೀಸೆ, ಈ ಚಾಕ್ಲೇಟ್ ಪೇಸಲ್ಲಿ, ರೈಟ್ ಅಲ್ಲಿ ಕೆಲಸ ನೋಡ್ಕೊಳ್ರಿ. ಯಾರ ಬಗ್ಗೆ ಮಾತಾಡ್ತಾ ಇದೀರ ತಾವು? ಯಾರ ಬಗ್ಗೆನ? ನಮ್ಮ ಸಾಯಬ್ರು ACP ಕೆಂಪೇಗೌಡರು. ACP ಕೆಂಪೇಗೌಡರು ಕೆಲಸ ಮಾಡಿದ್ದು ಅಂತೀರಾ ನೀವ್ ನೋಡಿದ್ರೆ ಇಲ್ಲಿ ಈ ಬಟ್ ಈ ಕಾಕೆ ಬಗ್ಗೆ ಕೇಳ್ತಾ ಇದೀರಾ? ಅದೊಂದು ದೊಡ್ಡ ಕತೆ ನೋಡಿ ಸ್ವಾಮಿ. ಅವ್ರು ಪೋಸ್ಟಲ್ಲಿ ಇರಬೇಕಾದ್ರೆ ಬೇರೆಯವ್ರದ್ದೆಲ್ಲ ನಿದ್ದೆ ಹಾಳು ಮಾಡಿದ್ರು, ಟ್ರಾನ್ಸ್ಫರ್ ತೊಗೊಂಡು ಹೊಂಟೋಗ್ಬಿಟ್ರು. ಅವ್ರು ಹೋದ್ಮೇಲೆ ನಮ್ಗೆ ಯಾಕೆ ಸ್ವಾಮಿ ಆ ಬದುಕು? ಇರೋ ಬರೋ ರೋಡಿಗಳೆಲ್ಲ ನಾನೇ ಕೆಂಪೇಗೌಡ ಅಂತ ನನ್ನ ಮೇಲೆ ಬಿಡೋದು, ನಾನು ಮೆನಿತಾ ಇರೋರ್ನೆಲ್ಲ ಕೊಚ್ಚಿ ಕೊಚ್ಚಿ ಸಾಯಿಸ್ಬಿಡೋದು, ಆಮೇಲೆ ಡಿಪಾರ್ಟ್ಮೆಂಟ್ ಅವರು ನನಗೆ ಪ್ರಮೋಷನ್ ಮೇಲೆ ಪ್ರಮೋಷನ್ ಕೊಡೋದು, ಬೇರೆಯವ್ರ ಪೋಸ್ಟ್ ಕಾರ್ಡೆಲ್ಲ ನಮಗೆ. ನಿಜ ಹೇಳಬೇಕು ಅಂದರೆ ನಾವಿಲ್ಲಿ ಆರಾಮಾಗಿದ್ದೀವಿ, ಅವಾಗವಾಗ ಹಂಗೆ ಹೋಗ್ತೀವಿ, ಒಂದು ಮ್ಯಾಚ್ ಆಡ್ಕೊಂಡು ಬಂದ್ಬಿಡ್ತೀವಿ. ಒಂದು ಸೀಕ್ರೆಟ್ ಹೇಳಿ, ಇಲ್ಲಿ ಕಾಂಪಿಟೇಷನ್ ಕಮ್ಮಿ ಬಾಸ್. ಶಿವ ಅಂತ ಪೊರ್ಕಿ ಸೀನಿಯರ್ ಸ್ಟೂಡೆಂಟ್, ಈ ಕಾಲೇಜೇ ಇವಂದು ಅಂತ ಅನ್ಕೊಂಬಿಟ್ಟವ್ನು. ಇವನು ಪಾಸ್ ಆಗಲ್ಲ, ಇನ್ನೊಬ್ರು ಫೇಲ್ ಆಗಲ್ಲ. ಇವನ್ ಪೆನ್ಗಿನ ಇವನ್ ಕೈನೇ ಜಾಸ್ತಿ ಮಾತಾಡತ್ತೆ ಬಾಸ್. ಎಲ್ಲಿದ್ದಾನೆ? ಕ್ಲಾಸ್ ಅಲ್ಲೇ ಇರ್ಬೇಕಣ. ಎತ್ತ ಕುಂಪಣ್ರೋ ಅಣ್ಣ. ನಮ್ ಸಾಹೇಬ್ರು ಟ್ರಾನ್ಸ್ಫರ್ ತಗೊಂಡಿದ್ದೆ ತಡ, ಕಾಗೆ ಗುಬ್ಬಚ್ಚಿ ಅಲ್ಲಿ ಓತಿ ಕೇತ ಎಲ್ಲ ತೆಗೆದುಕೊಂಡ್ಬಿಟ್ವು. ಈ ಕರ್ಮ ನಾವು ನೋಡ್ಕೊಂಡಿರ್ಬೇಕು. ಎಲ್ಲೋಡ್ತಾ ಇದೀರಾ? ಬಾಸ್ ನೆದ್ರೆ ಹಾಕೊಂಡು ಬೆಂಗಳೂರಲ್ಲಿ ಬದುಕಕ್ಕಾಗುತ್ತಾ ನಿಮ್ಗೆ? ಇದೇ ಕೊನೆ ವಾರ ನಿಂಗೆ ಅರ್ಥ ಆಯ್ತಾ? ಅವ್ರ ಪರವಾಗಿ ನಾನು ಬಿಡ್ತಾ ಇದ್ದೀನಿ ನಿಮ್ಮನ್ನ. ಇನ್ಮೇಲೆ ಕಾಣಿಸ್ಕೊಂಡು ಕುಡಿದು ಹೋಗ್ತಾರೆ ಹೋಗ್ತಾರೆ. ಯಾರ ನೀನು?
ನಿಮ್ ಫ್ರೆಂಡ್ ಬಾಸ್. ನಿಮ್ಮನ್ ಯಾರ ಎದುರಾಕೋಂತಾರ ಅವ್ರಿಗೆ ಶತ್ರು ಕೂಡ. ಅದನ್ನ ಆಮೇಲೆ ಮಾತಾಡ್ತೀನಿ. ಫಸ್ಟ್ ಈ ನನ್ನ ಮಕ್ಕಳಿಗೆ ಅಲ್ರಯ್ಯ, ಇಂಥ ನನ್ನ ಮಕ್ಕಳಿಗೆಲ್ಲ ರೋಡಿಗಿಳಿದ್ರೆ ಬಾಸು ಹವಾ ಹೆಂಗ್ರಯ್ಯ ಮೇಂಟೈನ್ ಆಗೋದು? ಭಯ ಇರ್ಬೇಕು ಅಂದ್ರೆ ಇಂಥ ಕಾಂಜಿ ಪಿಂಜಿ ನನ್ನ ಮಕ್ಕಳಿಗೆಲ್ಲ ಬಾಸ್ ರೋಡಿಗಿಳಿಯೋದಲ್ಲ, ನೀವುಗಳು ನೋಡ್ಕೊಬೇಕು ಏನ್ ದನ ಕಾಯಕ ಇದ್ದೀರಾ? ಹೇಯ್ ಹೋಗ್ರ, ಹೊಸ ಅಡ್ಮಿಷನ್? ಹ್ಞೂ ಬಾಸ್, ಈಗ ಪೋಸ್ಟ್ ಗ್ರಾಜುಯೇಷನ್ ಸೇರ್ಕೊಂಡಿದ್ದೀನಿ. ಎಲ್ಲಿ ಉಳ್ಕೊಂಡಿದ್ಯಾ? ಹಾಸ್ಟೆಲ್ಗೆ ಅಪ್ಲೈ ಮಾಡಿದ್ದೀನಿ, ಇನ್ನೂ ರೂಮ್ ಸಿಕ್ಕಿಲ್ಲ. ನಮ್ಮ ಜೊತೆ ಇನ್ಮೇಲೆ ಇವ್ನು ನಮ್ಮ ರೂಮಲ್ಲೇ ಇರ್ತಾನೆ. ಹೊಡೋಣ. ಪ್ರತಾಪ ಸಿಂಹ, ಬ್ಯಾಂಕ್ ಮ್ಯಾನೇಜರ್ ವೀರ ಪ್ರತಾಪ ಸಿಂಹ. ನನ್ನ ಹೆಸರು ಕೇಳಿದ್ರೆ ಇಡೀ ಕರ್ನಾಟಕನೇ ಗಡೆ 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 ನಡುಗುತ್ತೆ. ಅಂತದ್ರಲ್ಲಿ ಒಂದು ಸಣ್ಣ ಸೂಟ್ ಕೇಸ್ ತಂದ್ಕೊಡಕ್ಕೆ ನನ್ನ ಇಷ್ಟೊತ್ತು ಕಾಯ್ಸದ. ಎಲ್ಲವಳು ಎಲ್ಲವಳು ಎಷ್ಟೊತ್ತು ಲೇ, ತಾಜ್ ಮಹಲ್ ತರ ಮನೆ ಕಟ್ಟಿದೀನಿ, ಒಳಗೆ ಜಾಗಕ್ಕೆ ಗತ್ತಿಲ್ದಿರೋಳ ತರ ಇಲ್ಲಿ ಬಂದು ಕಲರ್ ಹಾಕೊಂತ ಇದೆಯಲ್ಲ, ನಿನಗೇನು ಹೇಳಿ? ಅಯ್ಯೋ ಏನ್ ಬಾಬಾ, ಅದು ನಿಮ್ ಭಾವನಿಗೆ ಹೋಗಿ ಹಾಕಕ್ಕೆ ಇಮಾಮ್ ಸಾಬಿ ಬರ್ತಾನೆ, ಹೋಗಿ ಒಳಗೆ. ಏನ್ ಪ್ರತಾಪ್? ಆಪು ಅಲ್ಲ ಸರ್, ಪ್ರತಾಪ್. ಹಾ ಅದೇ, ಏನ್ ಆಫೀಸ್ ಗಾ? ಇನ್ನೆಲ್ಲೋಗ್ಲಿ ಸರ್. ವಿಜಯ್ ಅಂತ ನನ್ನ ಫ್ರೆಂಡ್. ಹೇ ಡೂಡ್. ಹಲೋ ಸರ್. ನೈಸ್ ಸರ್. ಹೇ ಥ್ಯಾಂಕ್ ಯು. ನಮ್ಮ ಓನರ್ ವೀರ ಪ್ರತಾಪ ಸಿಂಹ. ಆಗ ನಾನು ವೀರ ಪ್ರತಾಪ ಸಿಂಹನೇ. ಇವರು ಬಂದ ಮೇಲೆ ಟಾಪ್ ಅಲ್ಲಿರೋ ವೀರನ ಕಟ್ ಮಾಡಿ ಡೌನ್ ಅಲ್ಲಿರೋ ಸಿಂಹನ ಸೈಡ್ಗೆ ಹಾಕಿ ಬರೀ ಪ್ರತಾಪ್ ಅಂತ ಇಟ್ಕೊಂಡಿದ್ದೀನಿ ಅಲ್ಲಿ ನೋಡಿ. ಸಾಕ್ ಸಾಕ್, ನಿನ್ ಕತೆ ನಿಲ್ಸು. ನಮ್ಮೆಲ್ಲರಿಗೂ ಟೀ ರೆಡಿ ಮಾಡ್ಕೊಂತ ಹೋಗ್ಬಾ, ನಾವ್ ಮೇಲೆ ಇರ್ತೀವಿ. ಅಯ್ಯೋ ಸರ್, ತೀನ ಬ್ಯಾಂಕ್ ಟೈಮ್ ಆಯ್ತು. ಅದು ನಾನ್ ಕೊಡ್ತೀನಿ ಭಾವನವ್ರೆ. ಅಲ್ಲ, ನೀ ಬ್ಯಾಂಕ್ ಹೋಗ್ತೀನಿ ಅಂದ್ರೆ ಟೀ ನೀನೆ ಕೊಡ್ತೀಯಾ? ಹೋಗೋ. ಕಾಫಿನೂ ನೀನೆ ಕೊಡ್ತೀಯಾ? ಆದ್ರೆ ನೀನ್ ಕೊಡೋದು ಯಾವುದೋ ಅವ್ರು ಕುಡಿಯಲ್ಲ, ಹೋಗಿ ಅವ್ರಿಗೆ. ಬೆಡ್ರೂಮ್ ಅಲ್ಲಿ ಜಾಗ ಸಾಕಾಗಲ್ಲ, ಇಲ್ಲೇ ಎಲ್ಲಾದ್ರೂ ಅಡ್ಜಸ್ಟ್ ಮಾಡ್ಕೊಳಪ್ಪ. ಲೈ ಕುಡ್ತಿಂದ ಹಂದಿ ತರ ಬಿದ್ಗೊಳ, ನಿಮ್ಗೆ ಯಾಕ್ರೋ ಬೆಡ್ರೂಮ್? ಇಲ್ಲೇ ಎಲ್ಲಾರು ಬಿದ್ಕೊಳ್ಳಿ, ಅವ್ನ ರೂಮಲ್ಲಿ ಮಲ್ಕೊಳ್ಳಿ. ಅವನೆಲ್ಲ ಕಾಣ್ತಾನೆ, ಎಲ್ಲ ಎಣ್ಣೆ ತರಕ್ ಹೋಗಿದ್ದಾನ. ಜೆಂಟಲ್ಮನ್, ಯೋರ್ ಟೀ ರೆಡಿ, ಯಾ ಟೇಕ್ ಇಟ್. ಥ್ಯಾಂಕ್ ಯು. ಯೋ ವೆಲ್ಕಮ್. ಸ್ವಲ್ಪ ಎತ್ತಿತ್ತೀರ ಸರ್? ಏನ ಕಾಲ್ನ ಟ್ರೇ ಇಡಬೇಕು ಸರ್, ತಗೊಳ್ಳಿ ಸರ್. ಎಕ್ಸ್ಟ್ರಾ ಲಗೇಜ್ ಬೇರೆ ಬಂದಿದೆ, ಅದಕ್ಕೆ ಇರ್ಲಿ. 500 ರೂಪಾಯಿ ಬಾಡಿಗೆ, 2000 ರೂಪಾಯಿ ಮೀಲ್ಸ್ಗೆ ಎಕ್ಸ್ಟ್ರಾ ಆಗುತ್ತೆ. ಎಕ್ಸ್ಟ್ರಾ ಯಾಕೆ? ಎಲ್ಲ ಒಂದೇ ಜಾಗದಲ್ಲಿ ತಾನೆ ಇರ್ತೀವಿ. ಚೆನ್ನಾಗಿ ಜೋಕ್ ಮಾಡ್ತಾರೆ ಸರ್. ಸರ್, ಥಿಯೇಟ್ರಲ್ಲಿ ಜಾಗ ಖಾಲಿ ಇದೆ ಅಂತ ಫ್ರೀ ಬಿಡ್ತಾನ, ಟಿಕೆಟ್ ತೊಗೊಂತಾನೆ ಒಳಗೆ ಹೋಗ್ಬೇಕು ಹಂಗೆ ಇದು. ಲೇ ಪ್ರತಾಪ್. ಆಪು ಅಲ್ಲ ಸರ್, ಪ್ರತಾಪ್. ನಾಳೆ ನನ್ನ ಬರ್ಡೇ. ಏ, ಹ್ಯಾಪಿ ಬರ್ಡೇ ಸರ್, ಕಂಗ್ರಾಚುಲೇಷನ್ಸ್. ನಿನ್ನ ಬ್ಯಾಂಕ್ ಅಕೌಂಟ್ ಇಂದ 100,000 ತಗೊಂಡ್ ಬಾ. 100,000? ಯಾಕೋ ಪಾರ್ಟಿ ಮಾಡಕ್ಕೆ. ದೇವ್ರು ಯಾವ್ದಕ್ ಶಕ್ತಿ ಕೊಡದ್ರು ಇಮ್ಯಾಜಿನೇಷನ್ ಮಾಡಕ್ಕೆ ಒಳ್ಳೆ ಶಕ್ತಿ ಕೊಡ್ತಾರೆ. ಹೇ ಬಿಡಿ ಸರ್, 100,000 ತನ ಬಿಡಿ ಸರ್, ತರ್ತೀನಿ ಬಿಡಿ ಸರ್, ಪಾರ್ಟಿ ಮಾಡ. ಹಲೋ, ನಮಸ್ತೆ, ಕೊಡಿ. ಹ್ಯಾಪಿ ಬರ್ಡೇ, ಕಂಗ್ರಾಚುಲೇಷನ್ಸ್. ನೀನು ವಿಶ್ ಮಾಡ್ಬೇಕಾ? ಮಾಡು. ಹ್ಯಾಪಿ ಬರ್ತ್ಡೇ ಶಿವ. ಥ್ಯಾಂಕ್ ಯು. ಟಚ್ಚಾದಾಗ ಸಾಂಗ್ಗಳು ಚೆನ್ನಾಗಿತ್ತ, ಇಲ್ಲ ಕೊಟ್ಟಾಗ ಸೌಂಡ್ ಚೆನ್ನಾಗಿತ್ತ ನೋಡ್ಬಿಟ್ರಾ? ಎಲ್ಲ ನೋಡ್ಬಿಡ್ತೀರ ನೀವು, ಕಳ್ಳ. ಅವೆಲ್ಲ ನೋಡ್ತಾ ಇರ್ತೀನಿ. ಇದಕ್ ಮುಂಚೆ ನಾವೀಗ ಇರ್ಲಿಲ್ಲ ಸರ್. ಹೆಂಗಿದ್ರು?
ಆವಾಗ ನಮ್ಮ ಪ್ರತಾಪನೇ ಬೇರೆ. ಜೀಪು, ನಾವು ಎತ್ತಿನ ಗಾಡಿ ಅನ್ಕೊಂಡಿದ್ವಿ. ಅದು ಜೀಪ್ ಅಂತ ನನ್ ಗೊತ್ತಿಲ್ವೇನೋ. ಈ ಓನರ್ ಗಾಡಿ ಟಾಪ್ ಎಂಡ್ ಗಾಡಿ ಬರ್ಬೇಕಾದ್ರೆ ನಿಂದ ಯಾವ್ದೋ ಕಿತ್ತೋಗಿರೋ ಡಕೋಟಾ ಗಾಡಿ ಅಂತ ನಿಲ್ಸಿದ್ಯಾ? ಎತ್ತ ಗಾಡಿ ಎತ್ತಲೇ. ಆ ಭಯ ಇರ್ಲಿ, ನಾನು ಯಾರು? ವೀರ ಪ್ರತಾಪ ಸಿಂಹ. ಇಷ್ಟಕ್ಕೆ ಮುಗೀತು ಅನ್ಕೊಂಡ್ರ ನೆಕ್ಸ್ಟ್ ಎಪಿಸೋಡ್ ನೋಡಿ. ಏನ್ ಸರ್? ಏನ್ ಏನ್ ಸರ್? ಏನ್ ಸರ್? ಏನೋ ಇದು ಬೀರ್ ಬಾಟ್ಲು. ನಾವ್ ಫೀಲಿಂಗ್ ಬಾಟ್ಲು ಅನ್ಕೊಂಡಿದ್ಯಾ? ಎಷ್ಟೋ ದಿಮಾಕು ನಿನ್ಗೆ. ಇನ್ನೊಂದು ದಿವಸ ಈ ತರ ಬಿಯರ್ ಬಾಟ್ಲು ಏನಾದ್ರು ಬಿದ್ದಿತ್ತೋ ನಿನ್ನ ಸಾಯಿಸ್ಬಿಡ್ತೀನಿ. ಕೊಬ್ಬು ಸರ್, ಕೊಬ್ಬು ನನಗೆ ಗೊತ್ತಾಯ್ತು. ಅಲ್ಲ, ಬ್ಯಾಚುಲರ್ಸ್ ಬಿಯರ್ ಕುಡಿದೇನೆ ನಿಂಬೆ ಹಣ್ಣು ರಸನ ಕುಡಿತಾರೆ. ತಿಂಗ್ಳ ಕರೆಕ್ಟ್ ಆಗಿ ಬಾಡಿಗೆ ಎನ್ಸು ಕೊಡ್ತಾರಲ್ಲ, ತಗೊಂಡು ಮುಚ್ಕೊಂಡು ಸುಮ್ನೆ ಇರ್ಬೇಕು ತಾನೆ. ನಾನು ಇರ್ಲಿಲ್ಲ ಸರ್, ಕೊಬ್ಬು ನೆಕ್ಸ್ ನೋಡಿ ಸರ್. ಎಷ್ಟೋ ಟೈಮು? ಹನ್ನೊಂದುವರೆ. ಹನ್ನೊಂದುವರೆ ಅಂತ ಏನು ಅಷ್ಟು ಈಸಿಯಾಗಿ ಹೇಳ್ತಾ ಇದ್ಯಾ? ಹೆಣ್ಮಕ್ಳು ಇರೋ ಮನೆಗೆ ಹೆಂಗಂದ್ರಂಗ್ ನುಗ್ಗಕ್ಕೆ ಎಷ್ಟೋ ಧೈರ್ಯ ನಿನ್ಗೆ? ಏ, ಒಂದ್ ಕೆಲಸ ಮಾಡ, ನನ್ನ ಹೆಂಡತಿ ನಾದ್ನಿ ಒಳಗೆ ಇದಾರೆ, ಸೀದಾ ಒಳಗೆ ಹೋಗ್ಬಿಡ, ನಾನು ಇಲ್ಲೇ ನಿಂತಿರ್ತೀನಿ. ಹೋಗ್ಬಿಟ್ಟು ಅನ್ಕೊಂಡೆ. ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ, ಏನ್ ನಾನು ಕರಿತಾ ಇದ್ದೀನಿ, ನೀವು ಹೋಗ್ತಾನೆ ಇದ್ದೀರಲ್ಲ. ಹಲೋ, ಸೆನ್ಸ್ ಇಲ್ಲ, ಬುದ್ಧಿ ಇಲ್ಲ, ಏ ಬನ್ರಿ ಇಲ್ಲಿ. ಹಲೋ, ಕರಿತಾ ಇದ್ದೀನಿ, ಏನ್ರಿ ಗೋಳಿ ನುಗ್ಗಂಗ್ ನುಗ್ತಾ ಇದ್ರ? ಅಷ್ಟೇ, ಅವ್ನ್ ಬರ್ಸ್ಟ್ ಆದ, ನಾನು ಬ್ರೇಕ್ ಆಗೋಗ್ಬಿಟ್ಟೆ. ಆಕ್ಚುಲಿ ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ನಮ್ಗೆ ಯಾಕೆ ಸರ್ ಬೇಕಿತ್ತು? ಅಲ್ಲ, ಎಲ್ರು ನಂತರನೇ 5 ಗಂಟೆಗೆ ಬಂದು ಗಬಗಬ ಅಂತ ಸ್ನಾನ ಮಾಡಿ 7:00 ನ್ಯೂಸ್ ನೋಡ್ಕೊಂಡು ದಬಕ್ ಅಂತ ದಬಕ ಮಲ್ಕೊಂಡ್ಬಿಡ್ತಾರ ಅಲ್ವಾ? ಅವ್ರ ಸ್ಟೈಲು ಅವ್ರ ಇಷ್ಟ. ಮಧ್ಯದಲ್ಲಿ ನಂದೇಲಿ ಇಡ್ಲಿ ಅಂತ ಹೋದ್ರೆ ನಮ್ಮಂತ ಓನರ್ಗಳಿಗೆ ಇದೇ ಆಗೋದು. ಕೊಬ್ಬು ಸರ್ ನಮಗೆ, ನಮ್ಮಂತವ್ರ ಕೊಬ್ಬಕ್ಕೆ ದಾಬ ಎಲ್ಲ ಹೋಗ್ತಿದ್ಯಾ? ಅಣ್ಣ, ಹಾಕಿ ಕೊಟ್ಬಿಡಿಯಪ್ಪ ಪ್ಲೀಸ್. ಬೇಡ ಬಿಟ್ಬಿಡಪ್ಪ, ಹೆಂಗೋ ಅಳಗ್ ಹೋಗ್ಲಿ. ರಿಲ್ಯಾಕ್ಸ್. ಯು ವಾಂಟ್ ಅ ಡ್ಯಾನ್ಸ್ ವಿತ್ ಹಿಮ್? ಗೆಟ್ ರೆಡಿ. ಬಾಸ್ ಬರ್ತ್ಡೇ ಅಂದ್ಮೇಲೆ ಎಲ್ಲರೂ ನಿಮ್ ಸುತ್ತಾನೆ ಇರ್ತಾರೆ ಅನ್ಕೊಂಡೆ ನಾನು. ಫಾಲೋಯಿಂಗ್ ಹೆವಿ ಇದೆ ಅಮ್ಮ, ಅದಕ್ಕೆ ಭಯನು ಹಂಗೆ ಮೇಂಟೈನ್ ಮಾಡಿದೀವಿ. ಕಪ್ ಆನ್ ಮ್ಯಾನ್, ಕ್ಯಾನ್ ಹ್ಯಾವ್ ಎ ಡ್ರಿಂಕ್? ಫಾಲೋಯಿಂಗ್ ಅಂದ್ಮೇಲೆ ಪ್ರೀತಿಯಿಂದ ಎಲ್ಲರೂ ಹತ್ರ ಇರಬೇಕೆ ಹೊರತು ಈ ಥರ ಹೆದರ್ಕೊಂಡು ದೂರ ಇರೋದಲ್ಲ ಬಾಸ್. ಥ್ಯಾಂಕ್ ಯು. ಹೌದು, ನಿಮ್ಮ ಲೈಫಲ್ಲಿ ಬರೀ ಗ್ಯಾಂಗು ಗಲಾಟೆನಾ, ಬೇರೇನು ಇಲ್ವಾ? ಡೂರ್ ಈ ಏಜಲ್ಲಿ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಬೇರೆ ಏನಿದೆ? ಗರ್ಲ್ಸ್. ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ವಿ ಡಾನ್ಸ್? ಶೋರ್, ಟ್ರೈ ದಮ್. ದಿ ಮ್ಯಾಜಿಕ್. ಯಾರಡಿ ಕಟೌಟು ಏನೋ ಮಾಡ್ತಂ ಕಣ್ರ. ಅವ್ನ್ ನಮಗ್ ಹೊಗೆ ಹಾಕಕ್ ಮುಂಚೆ ನಾವ್ ಇನ್ನೊಬ್ರನ್ನ ಹುಡ್ಕೊಳ್ಳೋ ಸೇಫ್ ಕಣ್ರ. ಎಂತ ಮಜಾ, ಎಂತ ಮಜಾ ಅವ್ರೆ, ಅವ್ರೇನೋ ಇಷ್ಟೊಂದು ಮರ್ಯಾದೆ ಯಾಕೋ? ಅದು ಲಾಸ್ಟ್ ಮಂತ್ ಬ್ಯಾಲೆನ್ಸ್ ಉಳ್ಕೊಂಡ್ಬಿಟ್ಟಿದ್ದು ರೆಂಟು, ಅದನ್ನ ಕೊಡಕ್ ಬಂದೆ. ಅಯ್ಯೋ ಸರ್, ನಿಮಗ್ ಕೋಪ ಇದ್ರೆ ನನಗ್ 4 ಕೇಟ್ ಹೊಡೆದ್ಬಿಡಿ. ಇಷ್ಟೊಂದು ಮರ್ಯಾದೆ ಕೊಡ್ತಾ ಇದೀರಾ, ನಾಳೆ ಏನ್ ಗ್ರಾಚಾರ? ಆತರ ಆಗೋದಿಲ್ಲ, ತಗೊಳ್ಳಿ. ಈ ಶಿವಾಜಿ ಬೇರೆ, ಹಳೆ ಶಿವಾಜಿನೇ ಬೇರೆ.
ಹೌದಾ? ಈ ಚೇಂಜ್ ಓವರ್ ಆವಾಗ ಆಗ್ಬೇಕಾಗಿತ್ತು. ಯಾಕೆ, ಏನಾಯ್ತು? ಟ್ರಾನ್ಸ್ಫರ್ ಸರ್. ಎಲ್ಲಿಗೆ? ಅಯ್ಯೋ, ಅದ್ ಯಾವ್ದೋ ಬೀದರ್ ಇಂದ ಆಚೆ ಯಾವ್ದೋ ಸೋ 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 ಸುಲ್ತಾನ್ ಪೇಟೆ ಅಂತೆ. ಅರೆ, ಅದು ನಮ್ಮೂರು. ನಿಮ್ಮೂರಾ? ಹಾ, ಅಲ್ಲೆಲ್ಲ ಉಳ್ಕೋತಾ ಇದೀರಾ? ಇನ್ನೆಲ್ಲಿ ಸರ್, ಗವರ್ಮೆಂಟ್ ಕಾರ್ಪೊರೇಷನ್ ಬ್ಯಾಂಕ್ ಗೊತ್ತಲ್ಲ, ಯಾವ್ದಕ್ಕೆ ಕಿತ್ತೋಗಿರೋ ಜಾಗ ಕೊಟ್ಟಿರ್ತಾರೆ ಅಲ್ಲೇ ಉಳ್ಕೋಬೇಕು, ಬೇರೆ ದಾರಿ ಇಲ್ಲ. ಏನು, ನಮ್ಮೂರಿಗೆ ಬಂದು ಕ್ವಾರ್ಟರ್ಸ್ ಅಲ್ಲಿ ಉಳ್ಕೊಳ್ಳೋದು ಯಾರಿಗೂ ತೊಂದರೆ ಆಗ್ಬಾರ್ದು. ಇಟ್ಸ್ ಎ ಓಲ್ಡ್ ಥಾಟ್. ತಪ್ಪೇನಿಲ್ಲ, ಕರೆಕ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲ ಮಾತಾಡಿದೀನಿ, ನೀವು ನಮ್ಮ ಮನೇಲೇ ಇರ್ತೀರ. ನೀವು ಇಷ್ಟೊಂದು ಬಲವಂತ ಮಾಡ್ತಾ ಇದ್ದೀರ ಅಂದ್ಮೇಲೆ ಬರಲ್ಲ ಅಂತ ನಾನು ಯಾವ ಬಾಯಿಂದ ಹೇಳಿ. ಥ್ಯಾಂಕ್ ಯು ಸರ್. ಓಕೆ ಸರ್, ನಾನು ಕ್ವಾರ್ಟರ್ಸ್ ಅಲ್ಲಿ ಇರ್ತೀನ. ಲೂಸ್ ನನ್ನ ಮಗ. ಲಕ್ಷ ಲಕ್ಷ ಖರ್ಚು ಮಾಡಿದೀನಿ ಟ್ರಾನ್ಸ್ಫರ್ಗೆ. ಯಾಕೋ ಯಾಕೋ, ಈ ನನ್ನ ಮಗ ನನಗೆ ಕೊಟ್ಟಿರೋ ಗೋಳಿಗೆ ಖರ್ಚು ಮಾಡಿಸಿರೋ 1 ಲಕ್ಷಕ್ಕೆ ಅವ್ರ ಮನೇಲೆ ಇದ್ಕೊಂಡು 1/3 ವಸೂಲಿ ಮಾಡ್ಲಿಲ್ಲ. ನನ್ನ ಹೆಸರು ವೀರ ಪ್ರತಾಪ ಸಿಂಹನೇ ಅಲ್ಲ. Everything will be fine, okay? Thank you. ಶೇಷನ ಕಡೆಯವರು ಸಿಕ್ಕಿದ್ರಣ್ಣ, ಕಣ್ಮಿಟ್ಟಿಸ್ತೆ ನೋಡು ನೋಡು. ನನ್ ಮಕ್ಕಳ ಗೋಣು ಹರಿದು ಆ ನೋವು ತಡಿಲಾರ್ದೆ ಸಾವು ಯಾವಾಗ ಬರುತ್ತೋ ದೇವರೇ ಅತ್ತ, ವಿಲ ವಿಲ ಒತ್ತಾಡೋದಣ್ಣ ನೀನು ಕಣ್ಣಾರ ನೋಡ್ಬೇಕಣ್ಣ. ನಿನ್ನ ಮಗನ್ ಕೊಂದು ನಿನ್ನ ಈ ಸ್ಥಿತಿಗ್ ತಂದ ಹಂದಿ ನನ್ ಮಕ್ಕಳನ್ನ ಒಬ್ಬೊಬ್ಬರನ್ನು ಕತ್ತರಿಸಿ ಅವರ ಮಾಂಸನ ರಣಹದ್ದುಗಳಿಗೆ ಉಣ್ಣಕ್ಕಿಡುವವರೆಗೂ ಈ ಎದೆ ಈ ಗುಂಡಿಗೆ ಈ ಉಸಿರು ಹುಡ್ಕೋತಾನೆ ಇರುತ್ತಣ್ಣ. ಬ್ರೋ, 30 ದಿವಸ ರಜಾ ಇದೆಯಲ್ಲ, ಈಗ ಸಿಂಗಾಪುರ್ಗೆ ಹೋಗಿ ಬರ್ತೀಯಾ? ಹೇಗೆ, 1 ತಿಂಗಳು ರಜಕ್ಕೆಲ್ಲ ಸಿಂಗಾಪುರ್ ಯಾರು ಹೋಗಿ ಬರ್ತಾರೆ ಬ್ರೋ? ಇಲ್ಲೇ ಯಾವ್ದಾರು ಊರು ಸುತ್ಕೊಂಡು ಬರ್ತೀನಿ ನಾನು. ಹಾಗಾದ್ರೆ ನನ್ನ ಜೊತೆ ನಮ್ಮೂರಿಗೆ ಬರ್ಬೋದಲ್ಲ? ಇಷ್ಟು ಬೇಗ ರೆಡಿ ಆಗ್ಬಿಟ್ಟಿಯಾ? ಒಂದು ನಿಮಿಷ ಟೈಮ್ ಕೊಡಪ್ಪ, ನಾನು ರೆಡಿ ಆಗಿ ಬಂದ್ಬಿಡ್ತೀನಿ. ಬಾಪಾ ಬಾ ಅಂತ ಅಷ್ಟ ಒಂದೇ ಸೆಕೆಂಡಲ್ಲಿ ಬಟ್ಟೆ ತಗೊಂಡು ಹೊಂದ್ಬಿಟ್ನಲ್ಲ. ಈ ಆರಡಿ ಕಟ್ಟೋಟು ನಮ್ಮವನಿಗೆ ಏನೋ ಮಾಡ್ತಾನೆ, ಏನೋ ಕಾದಿದೆ. ಜಪಕುಸುಮ ಸಂಕಾಶಂಕಾಶಬೀಯ ಮಹಾದುರಿಂತ ಮೋರಿ ಸರ್ವಪಾಪಧರ ಪ್ರಣದೋಸ್ಮಿ ದಿನಾಥ. ಜಪಕುಸುಮ ಸಂಕಾಶಂಕಾಶಬೀಯ ಮಹಾದುರಿಂತ ಮೋರಿ ಸರ್ವಪಾಪಧರ ಪ್ರಣದೋಸ್ಮಿ ದಿನಾಥ. ಪಟ್ಟರ ಪಂಟ ತುಂಟರ ತುಂಟ ಭತ್ತ ಅವನೇ ಮಾಣಿಕ್ಯ.
ಬೆಸೆಯೋದು, ದೇಹ ಬೆಸೆಯೋದು, ಎಲ್ಲ ಗೊತ್ತು ಕಣು ನಮ್ಮ ಹೈದಿಕೆ. ಬರ್ತಿರೋ ಖುಷಿಗೆ ಸರಿಯಾಗಿರೋ ಕೋಳಿನ ಕುರಿನ ಹೊಡೆದಿದಾರಪ್ಪ ಇಲ್ಲಿ. ಬಾ, ಹೇಗಿದ್ದೀರಪ್ಪ? ಈಗ ಒಬ್ಬೊಬ್ಬನೇ ಬರೋದು ಹೋಗೋದು ಮಾಡಬೇಡ, ಪರಿಸ್ಥಿತಿ ಚೆನ್ನಾಗಿಲ್ಲ, ಗೊತ್ತಾಯ್ತಾ? ಸರಿಪ್ಪ. ಅಪ್ಪ, ನನ್ನ ಫ್ರೆಂಡ್ ವಿಜಯ್ ಅಂತ. ಹಲೋ ಸರ್. ಫಾರಿನ್ ಅಲ್ಲಿ ಇದ್ದವನು, ಅಲ್ಲೆಲ್ಲ ಹೀಗೇನಪ್ಪ. ಬಾ ಹೋಗೋಣ. ಸಾರಿ. ಸಾಕ್ಷಾತ್ ಕನ್ನಡ ಮುಂತರ ಕಾಣಿಸ್ತಾ ಇದೀರ ನೀವು. ಎಷ್ಟು ವರ್ಷ ಆಯ್ತು ಗೆಟಪ್ ನೋಡಿ. ಊಟ ಆಯ್ತಾ? ನಮ್ದು ರೂಮ್ ಹೋಗಿ, ಅಡಿಗೆ ಆದ್ಮೇಲೆ ಕರೀತೀನಿ. ಕಾರ್ ಕಾರವಾಗಿರ್ಲಿ. ಚಿಕ್ಕಮ್ಮ ಚೆನ್ನಾಗಿದ್ದೀರಾ? ಈಗ ಬಂದೆ ಶಿವ. ನಮ್ ಚಿಕ್ಕಮ್ಮ. ಚಿಕ್ಕಮ್ಮ? ಓಕೆ. ಚಿಕ್ಕಮ್ಮ ಅಂತ ಹೇಳ್ತೇನೆ, ನೋಡಕ್ಕ ಕಾಣಿಸ್ತಾನೆ ಇಲ್ಲ. ಸ್ವಲ್ಪ ವಯಸ್ಸಾಗಿರೋ ತರ ಕಾಣಿಸ್ಬೇಕಪ್ಪ ನೋಡೋದಕ್ಕೆ. ಇಲ್ಲ ಅಂದ್ರೆ ನಮ್ ಚಿಕ್ಕಪ್ಪ. ಹಲೋ ಸರ್. ಮಾನ್ಸ, ನೀನ್ ಯಾವಾಗ ಬಂದೆ? ಬಿಡು, ಈ ಸ್ಟೈಲ್ ಏನು, ಡ್ರೆಸ್ ಏನು ಅದು. ನನ್ನ ಫ್ರೆಂಡ್ ವಿಜಯ್, ತಂಗಿ ಮಾನ್ಸ, ಚಿಕ್ಕಮ್ಮನ ಮಗಳು. ನಾನು ಈ ಥರ ಬದಲಾಗೋ ಕಾರಣ ಇವನೇ. ಬಾ. ಚಿಕ್ಕಪ್ಪ, ನನ್ನ ಫ್ರೆಂಡ್ ವಿಜಯ್ ಅಂತ, ಒಟ್ಟಿಗೆ ಓದ್ತಿದ್ದೀವಿ. ಹಳ್ಳಿ ಇದು ನೆನಪಿರಲಿ. ಸಾರಿ ಡೂಡ್. ಯಾರಿಂಗೆ ಇನ್ಮೇಲೆ ನಮ್ಮ ಬೀರ ಚಿಕ್ಕಪ್ಪ ಹತ್ರ ಸ್ವಲ್ಪ ಹುಷಾರಾಗಿರೋ. ರೌಡಿ ಅಲ್ವಲ್ಲ ಚಿಕ್ಕಪ್ಪ ತಾನೆ? ಹೂನಪ್ಪ. ಜೈ. ಹಾಯ್. ಹೋಗು ಅಂದ ತಕ್ಷಣನೇ ಎಲ್ಲರಿಗಿರೋದು ಒಂದೇ ಲೈಫ್ ಮಾನ್ಸ. ಇನ್ನೊಂದಿದೆ ಅಂದರೆ ನಾನು ನಂಬೋದಿಲ್ಲ. ಇರೋ ಒಂದು ಲೈಫಲ್ಲಿ ನಾವು ಹ್ಯಾಪಿಯಾಗಿಲ್ಲ ಅಂದರೆ ಹೇಗೆ ಹೇಳು? ಆ್ಯಂಡ್ ಐ ವಾಂಟ್ ಟು ಸೀ ಹ್ಯಾಪಿ. ದಟ್ಸ್ ಇಟ್. ಅಣ್ಣನ ಬದಲಾಯಿಸಿದಷ್ಟು ಸುಲಭ ಅಲ್ಲ ಜೈ, ಈ ಮನೆಯವ್ರನ್ನ ಬದಲಾಯಿಸೋದು. ಆಯ್ನು, ಆದರೂ ಮನುಷ್ಯರು, ಎನಿಥಿಂಗ್ ಇಸ್ ಪಾಸಿಬಲ್. ಎನಿಥಿಂಗ್. ಬೈ ಬೈ. ಬೇಬಿ ಐ ಲವ್ ಯು ಸೋನಿ. ಬೇಬಿ ಐ ಲವ್ ಯು ಸೋನಿ. ಕೆರೆ ಕಡೆಯಿಂದ ಬರ್ಬೇಕಾದ್ರೆ ರೋಡ್ ಅಲ್ಲಿ ಅಡ್ಡ ಹಾಕಿ ಎತ್ತಾಕೊಂಡು ಹೋಗ್ಬಿಟ್ರಂತಣ. ಅವತ್ತಿಂದ ಬೀರ ಇಡೋ ಪ್ರತಿ ಒಂದ್ ಹೆಜ್ಜೆನು ನನಗೆ ಗೊತ್ತಾಗ್ಬೇಕು. ತಾಯಿ ದುರ್ಗಮ್ಮನ ಮೇಲೆ ಅವ್ನು ರುಂಡನ ಬಲಿ ಕೊಡ್ಲಿಲ್ಲ. ನಮಸ್ಕಾರ. ನಮಸ್ಕಾರ.
ನಮಸ್ಕಾರ ಸರ್. ನಮಸ್ಕಾರ. ಏ ಮುಷ್ಯ ಪ್ರತಾಪು ಸರ್. ಆಪು ಅಲ್ಲ ಸರ್, ಪ್ರತಾಪ್ ಸರ್. ಈ ಮುಷ್ಯ ಮುಷ್ಯ ಅಂತ ಕರೀತಿರಲ್ಲ, ಹಂಗಂದ್ರೆ ಅದು ಬಿಟ್ಟಾಕು ಕತ್ಲಾಗೋ ತನಕ ಏನ್ ಮಾಡ್ತಿದ್ದೆ? ಬ್ಯಾಂಕ್ ಅಲ್ಲಿ ತುಂಬಾ ಕೆಲಸ ಇತ್ತು ಸರ್. ತಾವು ನನ್ನ ಇಷ್ಟೊಂದು ವಿಚಾರಿಸ್ಕೊಂತ ಇದೀರ, ತಮ್ಮ ಅಭಿಮಾನಕ್ಕೆ ನಾನು ಋಣಿ ಸರ್. ಅಭಿಮಾನ ಬಿಡು, ನೀನ್ ನಮ್ಮನೆಯವನು ಅಂತ ಪಕ್ಕದ ಗೊತ್ತಾದ್ರೆ ಕೊಚ್ಚ ಹಾಕ್ಬಿಡ್ತಾರೆ. ಓಕೆ ಬಾಯ್, ಲವ್ ಯು. ಬ್ರೋ, ಒಳ್ಳೆ ಟೈಮ್ ನೋಡ್ಕೊಂಡು ನೀನೇ ನಮ್ಮ ಮನೆಯವ್ರ ಜೊತೆ ನನ್ನ ಲವ್ ಮ್ಯಾಟರ್ ಮಾತಾಡ್ಬೇಕು. ಪ್ಲೀಸ್ 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 ಪ್ಲೀಸ್. ಈಗಷ್ಟೇ ಲವ್ ಅಲ್ಲಿ ಬಿದ್ದಿದ್ಯಾ? ಸ್ವಲ್ಪ ದಿವಸ ಎಂಜಾಯ್ ಮಾಡು, ವಾಟ್ಸ್ ದ ಹರಿ? ಹಾಯ್. ಓ ನಮಸ್ತೆ. ಏನ್ ಸರ್, ಚೆನ್ನಾಗಿದ್ದೀರಾ? ವೀರ ಪ್ರತಾಪ ಸಿಂಹ ಅವ್ರಿಗೆ ನಮ್ಮ ಮನೆ ತುಂಬಾ ಇಷ್ಟ ಆಗಿ ಇಲ್ಲೇ ಒಂದ್ ವರ್ಷ ಇದ್ ಬಿಡ್ತೀನಿ ಅಂತ ಹೇಳಿದ್ರಂತೆ. ನಮ್ಮ ಅಪ್ಪಂಗೂ ಅಷ್ಟೇ, ಇವ್ರು ತುಂಬಾ ಇಷ್ಟ ಆಗಿ ಇವ್ರನ್ನ ಪ್ರೀತಿಯಿಂದ ಮುಷ್ಯ ಅಂತ ಕರೀತಾರೆ. ಸರ್, ಈ ಮುಷ್ಯ ಅಂದ್ರೆ ಏನ್? ಕೋತಿ ಅಂತ. ನಿಮ್ಮಪ್ಪನನ್ನ ಕೋತಿ ಅಂತ ಕರೀತಾ ಇದ್ರ? ನಾನು ಮುಷ್ಯ ಅಂದ್ರೆ ದೊಡ್ಡ ಮನುಷ್ಯ ಅಂದ್ಕೊಂಡ್ಬಿಟ್ಟಿದ್ದೆ. ಏ ಕರೆಕ್ಟ್ ಆಗಿ ಕರೆದವ್ರು ಬಿಡಿ. ವಿಜಯ್ ಹತ್ರ ಎಲ್ಲ ಮಾತಾಡಿದ್ದೀನಿ ನಾನು ಲವ್ ಮ್ಯಾಟರ್. ನೇನಿದೆ ನಮ್ಮ ಮನೆಯವ್ರ ಹತ್ರ ಮಾತಾಡ್ಬೇಕಷ್ಟೆ. ಸರ್, ಸಿಟಿಲಿ ಇದ್ದಾಗ ಹೆಂಗಾಗಿದ್ದೆ ಸರ್, ಇಲ್ಲಿ ಬಂದ್ಮೇಲೆ ವಯಸ್ ಕಾಣ್ತಾ ಇದೆ ಸರ್. ಏಜ್ಡ್ ಸರ್. ಸರ್, 100,00,000 ಕೊಟ್ಟು ನರಕಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರೋ ಮೊದಲನೇ ಬೇವಕೂಫ್ ನನ್ನ ಮಗ ಅಂದ್ರೆ ನಾನೇ ಸರ್. ಯಾಕ್ರಿ, ಏನಾಯ್ತು ಈಗ? ಸರ್, ನಿಮ್ಮ ಇಮ್ಯಾಜಿನೇಷನ್ ಅಲ್ಲಿ ವಿಲೇಜ್ ಅಂದ್ರೆ ಹೆಂಗಿರುತ್ತೆ ಸರ್? ಬೆಳಿಗ್ಗೆ ಕೋಳಿ ಕೂಗೋದು, ಹೊಲ ಗದ್ದೆ ಉಳೋದು, ಮಧ್ಯಾಹ್ನ ಮುದ್ದೆ ಬಾಡೂಟ ಸಾರು. ಈ ಇಮ್ಯಾಜಿನೇಷನ್ ಇಟ್ಕೊಂಡು 1 ವರ್ಷ ಇಲ್ಲೇ ಮೊಳೆ ಹೊಡ್ಕೊಂಡಿರ್ತೀನಿ ಅಂತ ಪ್ರಾಮಿಸ್ ಬೇರೆ ಮಾಡಿ ಬಂದ್ಬಿಟ್ಟೆ ಸರ್. ಏನಾಯ್ತೀಗ ಸರ್? ಈ ಕಿತ್ತೋಗಿರೋ ಊರಲ್ಲಿ ಬಾಡೂಟ ಬಿಟ್ಟಾಕಿ ಸರ್, ಬರೀ ಲಾಂಗು ಬ್ಲೇಡು ಸರ್. ಸರ್, ಈ ಮರ ಗಿಡ ಕಟ್ ಮಾಡ್ತಾರಲ್ಲ, ಆತರ ಕೈ ಕಾಲುಗಳನ್ನ ಕಟ್ ಮಾಡಿ ಬಿಸಾಕಿರ್ತಾರೆ ಸರ್. ಅಯ್ಯೋ, ಮಾತಾಡಕ್ ಹೋದ್ರೆ ಮದರ್ ಸಿಸ್ಟರ್ನೆಲ್ಲ ಅವಾಗವಾಗ ಮನೆಯಿಂದ ಆಚೆ ಕಡಿದು ಬಿಡ್ತಾರೆ. ಅದೇ ಅವು ಅಕ್ಕ. ನೀವು ಸುಮ್ಮನೆ ಸರ್, ನಗ್ಸ್ಬೇಡಿ ಸರ್, ನಾನು ಬಹಳ ಸೀರಿಯಸ್ ಆಗಿದ್ದೀನಿ ಸರ್, ವೆಕ್ಸ್ ಆಗ್ಬಿಟ್ಟಿದ್ದೀನಿ ಸರ್, ಹೋಮ್ ಸಿಕ್ಕು. ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಟ್ಟು ಹೋಗತ್ತಾನೆ ಸರ್. ನಾವು ಬ್ಯಾಂಕ್ನವರು ಸಾಲ ತಗೊಂಡು ಎಸ್ಕೇಪ್ ಆಗೋ ನನ್ನ ಮಕ್ಕಳನ್ನ ಹೆಂಗ್ ಅಮಕ್ಕೊಂತೀವೋ ಅದೇ ತರ ನಮಗೆ ಎಸ್ಕೇಪಿಸಮ್ ಅಂತ ಬಂದಾಗ ನಾನು ಐಡಿಯಾ ಮಾಡದೆ ಇರ್ತೀನಿ ಸರ್. ಮಾಡಿದ್ದೆ ಸರ್. ಏನ್ ಮಾಡಿದ್ರಿ? ಕ್ವಾರ್ಟರ್ಸ್ ಅಲ್ಲಿ ಹೋಗಿ ಸೆಟ್ಲ್ ಆಗಿದೆ ಸರ್. ಸರ್, ಅಲ್ಲೂ ಬಂದು ನನ್ನ ವಾರ್ದು ಕೈ ಕಾಲು ಕಟ್ಟಾಗಿ ಕೋಲಿನ ಸೈಕಲ್ ಮೇಲೆ ಹಾಕೊಂಡ್ ಬರ್ತಾರಲ್ಲ, ಹಂಗೆ ಮೂಟೆ ಕಟ್ಕೊಂಡ್ ಬಂದು ಹಾಕ್ಬಿಟ್ರು ಸರ್. ಸರ್, ಕೇಳಿದ್ರೆ ಪ್ರೀತಿ ಅಂತಾರೆ ಸರ್. ಅಯ್ಯೋ, ಈ ನನ್ನ ಮಕ್ಕಳು ಕಿತ್ತೋಗಿರೋ ನನ್ನ ಮಕ್ಕಳನ್ನ ಬೆಂಕಿ ಹಾಕಿ ಸುಡ. ಸರ್, ನಾನು ಈಗ ಮಾತಾಡಿದ್ನ ಯಾರು ಕೇಳಿಸ್ಕೊಂಡಿಲ್ಲಲ್ಲ? ನನ್ ಮಗಳು ಕಣಯ್ಯ, ಪದ್ಮವ್ವ ಅಂತ ಹೆಸರು. ಈ ವರ್ಷ ಪಿ ಯು ಸಿನಾಗೆ ಜಿಲ್ಲೆಗೆ ಮೊದಲು ಬಂದವಳೆ. ಮುಂದಕ್ಕೆ ಓದ್ಬೇಕು ಅಂತವಳೆ ಕಣಯ್ಯ. ಹೊಸ್ದಾಗ ಕಟ್ಟಿರೋ ಕಾಲೇಜ್ನಾಗೆ ತುಂಬಾ ಫೀಸ್ ಕೇಳ್ತಾವ್ರೆ. ಅದಕ್ಕೆ ನೀವ್ ಒಂದೇ ಒಂದ್ ಮಾತು ಹೇಳಿದ್ರೆ. ಓದ್ಸೋದ್ ಬೇಡ ಅಂತ ಹೇಳಿದೆ. ಎಲ್ಲಿ ಕೇಳ್ತೀಯ? ಅವಳು ನಿಮ್ಮಂಗೆ ಮನೆ ಕೆಲಸ ಮಾಡ್ಕೊಂಡಿದ್ರೆ ತಪ್ಪ. ಭೂಮಿ ಮೇಲೆ ನಿಂತು ಮೇಲು ಕೀಳಿನ ಯೋಗ್ಯತೆ ತಿಳ್ಕೋಬೇಕು ಮೊದಲು. ಇವತ್ತು ಓದು ಅಂತೀರಿ, ನಾಳೆ ಅದಕ್ಕೆ ತಕ್ಕ ಸಂಬಂಧ ಅಂತೀರಿ, ಇವೆಲ್ಲ ಬೇಕಾ? ನಾಳೆಯಿಂದ ಅವ್ರ ಅಮ್ಮನ ಜೊತೆ ಕೆಲ್ಸಕ್ಕೆ ಬರಕ್ಕೆ ಹೇಳು. ಏನ್ ನಿಂತಿದೀಯಾ, ಹೊರಡು. ಆಯ್ತಯ್ಯ, ಆಯ್ತು. ಅಷ್ಟು ವಿಚಿತ್ರವಾಗಿದೆ. ನಿಮ್ಮಲ್ಲಿ ಯಾರಿಗೂ ಪ್ರೀತಿಯಿಂದ ಸಾಫ್ಟ್ ಆಗಿ ಮಾತಾಡಕ್ಕೆ ಬರಲ್ವಾ? ಇವ್ರು ನನ್ನನ್ನು ಬದಲಾಯಿಸ್ದಂಗೆ ಅವ್ರನ್ನೂ ಬದಲಾಯಿಸ್ಬೋದು ಅಂದ್ಕೊಂಡ್ಯಾ ಬ್ರೋ? ನಂಗೇನೋ ಗ್ಯಾಂಗು ಗಲಾಟೆನ ಬಿಡೋಕ್ಕೆ ಗರ್ಲ್ಸ್ ಅಂತೆ, ಅವ್ರಿಗೆ ಲೈಫಲ್ಲೇ ಬದಲಾಯಿಸೋಕ್ಕಾಗಲ್ಲ ಬ್ರೋ. ಆಗುತ್ತೆ. Life is beautiful, dude. ಫಾತಿಮಾ ಯಾಕೋ ಇಲ್ಲಿಗೆ ಬರ್ತಾವಳೆ? ದುಡ್ಡೇನಾರೋ ಬೇಕೋ ಏನೋಣ. ಅಯ್ಯೋ ಅಯ್ಯೋ ಅಯ್ಯೋ,
ಬೇಡ ಬೇಡ ಅಂತ ಎಷ್ಟು ಬೇಡ್ಕೊಂಡ್ರು ನನ್ ಕಂಡ ತನ್ ಜೀವನ ಎಲ್ಲ ಇವ್ರ ಹಾಗೆ ನಿಮ್ಮನ್ನ ಈ ಮನೆನ ಈ ಗಲಾಟೆನೆ ನಂಬ್ಕೊಂಡು ಬದುಕ್ದ ಆ ಗಲಾಟೆಲೆ ಸತ್ತು ಹೋದ ಅವ್ನು ಹೊರಟೋದ ಅಂತ ನಿಮ್ಮನ್ನ ಸಹಾಯ ಕೇಳೋಕ್ಕೂ ಬರ್ಲಿಲ್ಲ ಅಯ್ಯ ನನ್ಗಿರೋದು ಒಬ್ಬನೇ ಒಬ್ಬ ಮಗನಯ್ಯ 15 ಮುಗ್ದು 16 ಇನ್ನೂ ಬಿದ್ದಿಲ್ಲ ಅವನು ಕೂಡ ನಿಮ್ ಗುಂಪಿಗೆ ಸೇರಿ ತನ್ ತಂದೆನ್ ಸಾಯಿಸ್ದವ್ರನ್ನ ಸಾಯಿಸ್ತೀನಿ ಅಂತ ಹುಚ್ಚುಚ್ಚಾಗಿ ಮಾತಾಡ್ತಿದ್ದಾನಯ್ಯ ನನ್ ಮಾತು ಅಂದ್ರೆ ಭಯನೇ ಇಲ್ಲ ಅವನ್ಗೆ ನೀವಾದ್ರೂ ಬುದ್ಧಿ ಹೇಳಿ ನನ್ ಜೊತೆ ಕಳಿಸ್ಕೊಟ್ಬಿಡ್ರಯ್ಯ ಗಂಡು ಹೊಟ್ಟೆಲಿ ಗಂಡಸೆ ಹೊಡ್ತಾನೆ ಅವನಿಲ್ಲೇ ಇರ್ತಾನೆ ನೀನ್ ಹೊರಟು ಅವನು ಕೂಡ ಹೊರಟೋದ್ರೆ ನಿಮ್ಮ ಗುಂಪಲ್ಲಿ ಕೆಲಸ ಮಾಡೋದಕ್ಕೆ ಗಂಡ್ಸನ್ನ ಕೊಡೋದೇ ನನ್ ಕೆಲಸ ಆದ್ರೆ ಇನ್ನೊಬ್ಬ ಗಂಡ್ಸನ್ನ ಕೊಡೋಕೆ ನನ್ಗೆ ಗಂಡ ಕೂಡ ಇಲ್ಲ ಅವನ್ ಇಲ್ಲೇ ಇರ್ತಾನೆ ಅವನ್ ಅಪ್ಪನ್ ಸಾಯಿಸ್ತವರ ತಲೆ ತೆಗಿತಾನೆ ಯಾರಾದ್ರೂ ಅಡ್ಡ ಬಂದ್ರೆ ಒಬ್ಬೊಬ್ಬರನ್ನು ಒಬ್ಬೊಬ್ಬರನ್ನು ಹುತ್ತಾಕ್ ಬಿಡ್ತೀನಿ ಶಿವಾಜಿ ಎಕ್ಸ್ಕ್ಯೂಸ್ ಮೀ ಮೇಡಮ್ ನಿಮ್ಮ ಅಣ್ಣವ್ರು ಎಲ್ಲಿದ್ದಾರೆ ಅವನು ಅಲ್ಲೇ ಎಲ್ಲೋ ಫೋನಲ್ಲಿ ಮಾತಾಡ್ತಿದ್ದ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಮೊಬೈಲ್ಗೆ ಸಿಮ್ ಕಾರ್ಡ್ ಕಚ್ಕೊಂಡಂಗೆ ಕಚ್ಕೊಂಡಿರ್ತಾನೆ ಅದಿರ್ಲಿ ವಿಜಯಣ್ಣ ಇಲ್ಲಿ ಏನಮ್ಮ ಈ ಮನೇಲಿ ಎಲ್ರಿಗೂ ಬಾಯಿಗಿಂತ ಕೈಯೇ ದೊಡ್ಡದಾ ಇದೆಯಲ್ಲಮ್ಮ ಯಾಕೆ ಹೊಡೆದ್ರಿ ಅಂತ ಕೇಳಬಹುದಾ ಹೊಡಿಯೋದಲ್ಲ ಸಾಯಿಸ್ಬಿಡ್ತೀನಿ ಯಾಕೋ ವಿಜಯ್ ಅಣ್ಣ ಏನದು ಅವ್ರ ನಮ್ಮ ಅಣ್ಣ ಅಂತ ನಿಮಗೆ ಹೇಳದ್ನ ಹಂಗಲ್ಲ ನಿಮ್ಮ ಅಣ್ಣನ ಫ್ರೆಂಡ್ ಅಲ್ವಾ ಅಣ್ಣಯ್ಯ ಲೆಕ್ಕಕ್ಕೆ ಬರುತ್ತೆ ಅಂತ ಹೇಳಿದೆ ಹಾಗಂತ ರೂಲ್ಸ್ ಬರ್ದಿದ್ಯಾ ಇಲ್ಲಮ್ಮ ರೂಲ್ಸ್ ಇಲ್ಲ ನಂದೇ ತಪ್ಪು ಏನ್ ಮಾಡ್ತಾ ಇದ್ದೀರಾ ಕಾಣಿಸ್ತಿಲ್ವಾ ಕಾಣ್ತಾ ಇದ್ದೀನಿ ಈ ರೇಂಜ್ಗೆ ಹೀರೋ ಲುಕ್ ಇಟ್ಕೊಂಡಿದ್ರೆ ಈ ಪ್ರಪಂಚದಲ್ಲಿ ಯಾವ ಹುಡುಗಿಗೂ ಅನ್ನ ಆಗಕ್ಕಾಗಲ್ಲ ಸರ್ ಹಲೋ ಸರ್ ಸರ್ ನಮಸ್ಕಾರ ಸರ್ ಹಲೋ ಸರ್ ಇವತ್ತೊಂದು ಹಾಟ್ ನ್ಯೂಸ್ ನಿಮಗೆ ಹೇಳಲ್ಲ ಏನು ಸರ್ ಈ ಮನೇಲಿ ಬರೀ ಗಂಡಸರು ಹೊಡೆಯಲ್ಲ ಸರ್ ಹೆಂಗಸರು ಕೂಡ ಗಂಡಸರಿಗೆ ಧರ್ಮದೇಟು ಹೊಡಿತಾರೆ ಸರ್ ಈ ವಿಲನ್ಗೆ ಯಾವ ಸೋಪ್ ಹಾಕಿ ಹೋಗುದು ಕ್ಲೀನ್ ಮಾಡಿ ಕ್ಯಾರೆಕ್ಟರ್ ಅಟ್ಯಾಚ್ ಮಾಡಿದ್ರೋ ಗೊತ್ತಿಲ್ಲ ನಿಮ್ ಕೈ ಮುಗಿತೀನಿ ಸರ್ ಇವನ್ ತರನೆ ಈ ಮನೆಯವ್ರನ್ನೆಲ್ಲ ಸ್ವಲ್ಪ ತೊಳೆದು ಕ್ಲೀನ್ ಮಾಡ್ಬಿಡಿ ಸರ್ ಅದೇ ಸರ್ ಸಾಧ್ಯ ಯಾಕೆ ಸರ್ ಇವನಿಗಿರೋ ನಿಮ್ ನಾದಿನ ಹಾಕ್ದೆ ನಾನು ಏನು ಕುಲುಕ್ತಾವ ನೋಡಿ ಸರ್ ಕುಲುಕ್ ನನ್ ಮಗ ಇವನ್ ಯೋಗಿತಿಗೆ ಲವ್ ಬೇರೆ ಕೇಳು ಸರ್ ನನ್ ನಾದಿನ ಇವನ್ ಲವ್ ಮಾಡ್ತಾವನ ಎಂದು ಗೊತ್ತಾದ್ರೆ ಈ ಮನೆಯವ್ರು ನನ್ನ ಕೈಮಾಡ್ತಾರಲ್ಲ ಸರ್ ಅದೇ ಸರ್ ಸಾಧ್ಯ ಇರೋದೇನಕ್ಕೆ ಈ ಆಂಜನೇಯನ್ ಜೊತೆ ಈ ರಾಮ ಇರೋದ್ರಿಂದನೇ ನನಗೆ ಸ್ವಲ್ಪ ಧೈರ್ಯ ಸರ್ ಸರ್ ಈ ದೆವ್ವ ಪೀಡೆ ಪಿಚಾಚಿಗಳು ಎಷ್ಟೋ ಬೆಟ್ರು ಸರ್ ಬರೀ ಭಯ ತೋರಿಸ್ತೇವೆ ಈ ಮನೆಯವ್ರ ಮುಖ ಏನಾದ್ರೂ ರಾತ್ರಿ ಕನ್ಸಲ್ಲಿ ಬಂದ್ಬಿಟ್ರೆ ಹಾಸಿಗೆ ಎಲ್ಲ ಒದ್ದಾಗ್ಬಿಡುತ್ತೆ ಸರ್ ಮಾಡ್ಕೋಬಿಡಿ ಸರ್ ಮನೆಗೆ ಹೋಗ್ಬೇಕು ಸರ್ ಬರ್ತೀನಿ ಸರ್ ಬಾಯ್ ಸರ್ ನಾನು ಬರೀಕೆ ಹೊಣೆ ಯಾರು ಅಮ್ಮ ಅಮ್ಮ ಏನೇ ಹೊಲದಲ್ಲಿ ಫಾತಿಮಾ ಹುಳದ ಔಷಧಿ ಕುಡಿದು ಬಿಟ್ಲಂತೆ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ ಮಗನ ಮೇಲೆ ಮಮಕಾರ ಬಿಟ್ಬಿಡು ಅಂತ ಹೇಳಿದೆ ಅವಳು ನನ್ನ ಮಾತಲ್ಲಿ ಕೇಳ್ತಾಳೆ ಎಲ್ಲ ಹಣೆ ಬರ ಅಷ್ಟೇ ತಗೋರ ಮೇಡಮ್ ನೀನ್ ಹಾಕಿ ಜೋಳತೆಲ್ಲ ಒಣಗಾಕಿ ಬಟ್ಟೆ ಒಟ್ಟು ಬಾಬಾ ಹಾಸ್ಪಿಟಲ್ಗೆ ಹೋಗೋಣ ಅಯ್ಯ ಈ ಸರಿ ಆ ಊರ್ನವ್ರನ್ನ ನೀವು ಹೊಡಿಯಕ್ ಹೋದಾಗ ನಾನು ನಿಮ್ ಜೊತೆ ಬರ್ತೀನಯ್ಯ ಇಲ್ಲಿಂದ ಬರೋದಿಲ್ಲ ಇವ್ರು ನಮ್ಮ ವಿಷಯ ತಗೊಂಡು ಹಾಸ್ಪಿಟಲ್ ಇದ್ದಾರೆ ಅಣ್ಣ ಅಮ್ಮನ್ಗೆ ಏನೂ ಆಗಿಲ್ಲ ತಾನೆ ಬದುಕಿದಾಳೆ ತಾನೆ ಸತ್ತೋಗಿರೋ ನನ್ನ ತಂದೆಗೋಸ್ಕರ ಅಲ್ಲ ಬದುಕ್ತಾರೆ ನಿಂಗೋಸ್ಕರ ಬದುಕ್ತೀನಿ ಅಂತ ಒಂದ್ ಮಾತು ಹೇಳು ನಗ್ತ ಪ್ರಾಣ ಸಮೇತ ಎದ್ದು ಬರ್ತಾಳೆ
ಅಮ್ಮ 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 ಏನಮ್ಮ ನನ್ ಬಿಟ್ಟು ಹೊಟ್ಟೋಗ್ತೀಯನಮ್ಮ ನಾನು ನಿನ್ ಬಿಟ್ಟು ಎಲ್ಲೂ ಹೋಗಲ್ಲಮ್ಮ ನನ್ನ ಅಮ್ಮಮ್ಮ ಅಮ್ಮನ ಹತ್ರ ಇನ್ಯಾವತ್ತೂ ಹೋಗಲ್ಲಮ್ಮ ದಯವಿಟ್ಟು ಒಂದ್ಸಲ ನೋಡಮ್ಮ ಅಮ್ಮ ಅಣ್ಣ ಅಣ್ಣ ನೀನಾದ್ರೂ ಹೇಳೋಣ ಅಮ್ಮನ ಜೊತೆ ನೆತ್ಕೊಂಡು ಓದ್ಕೋತೀನಿ ಅಂತ ನೀನಾದ್ರೂ ಹೇಳೋಣ ಇಮೇಲೆ ನೀವು ಹೇಳ್ದಾಗ ಕೇಳ್ತಾನಮ್ಮ ಎಲ್ಲ ಕರ್ಕೊಂಡು ಹೋಗಿ ಚೆನ್ನಾಗಿ ಓದಿಸಿ ಸಂತೋಷವಾಗಿರಿ ನೀವು ಇದು ನಾನು ನಿಮಗೆ ಮಾಡ್ತಾರೆ ಸಹಾಯ ಅಲ್ಲ ಆ ಮನೆ ದೊಡ್ಡವರು ನಿಮಗೆ ಕೂಡ ಕೇಳಿದ್ರು ಮತ್ತೆ ಓಕೆ ಓಕೆ ನೀವು ಹೊಡೆಯಲ್ಲ ಅಂದ್ರೆ ಒಂದು ಸೀರಿಯಸ್ ಮ್ಯಾಟ್ರು ನನ್ನ ಹೆಂಡತಿ ಹತ್ರ ಮಾತಾಡಿ 2 ಡೇಸ್ ಆಯ್ತು ಅಟ್ಲೀಸ್ಟ್ ಹೆಂಗಿದ್ದಾಳೆ ಅಂತ ವಿಚಾರಿಸ್ಕೋಬೇಕು ಹೋಮ್ ಸಿಕ್ ಆಗ್ಬಿಟ್ಟಿದ್ದೀನಿ ಡಾಲ್ ನಿಮ್ಮ ಮನೇಲೆಲ್ಲ ಹೇಗಿದ್ದಾರೆ ಅಂತ ಭಾವ ಕೇಳ್ತೀನಿ ಅವ್ರಿಗೇನು ಹಳ್ಳಿಲಿ ಹುಂಜದ ತರ ಇದ್ದಾರೆ ಚೆನ್ನಾಗಿದ್ದಾರೆ ಮತ್ತೆ ಚಿನ್ನ ನೀವು ವಿಚಾರಿಸ್ಬಿಟ್ರ ವಿಚಾರಿಸಿದ್ನಲ್ಲ ನೀವೇ ಕೇಳ್ಬಿಟ್ರಿ ಕೇಳಿದ್ನಲ್ಲ ಮಾತಾಡಿ 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 ಹೇಳ ಚಿನ್ನ ಯಾರು ಓಕೆ ನಾನು ನಿನ್ನ ಅಟೆನ್ಷನ್ ಗುಡ್ ನೈಟ್ ಮಾತಾಡಿ ಹೇಳ ಚಿನ್ನ ನಮಸ್ತೆ ಅಯ್ಯ ಏನ್ ಫಾತಿಮಾ ಇಷ್ಟೊತ್ತಿನಲ್ಲಿ ಕಲ್ಲಲ್ಲಿ ಕಟ್ಟಿದ ಮನೇಲಿ ಕಲ್ ಹೃದಯಗಳು ಮಾತ್ರ ಇರುತ್ತೆ ಅನ್ಕೊಂಡೆ ಮನಸ್ಸಿರೋ ಮನುಷ್ಯರು ಇದ್ದಾರೆ ಅಂತ ಇವತ್ತು ಗೊತ್ತಾಯ್ತು ನನ್ನ ಗಂಡನ್ ತಿನ್ಕೊಂಡು ಮನೆ ತಣ್ಣಗಿರಬಾರ್ದು ಅಂತ ತಪ್ಪಾದ ಶಾಪ ಹಾಕ್ಬಿಟ್ಟೆ ನನಗೆ ಕ್ಷಮಿಸ್ಬಿಡ್ರಯ್ಯ ನಮ್ಮನೆ ದೇವ್ರಯ್ಯ ನೀವು ನೀವು ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ಇವನ್ ಜೀವನ ಒಂದು ನೆಲೆ ಕಾಣ್ಲಿ ಅಂತ ಸಹಾಯ ಮಾಡಿದಿರ ಆ ಸಹಾಯಕ್ಕೆ ನನ್ನ ಆಯಸ್ಸನ್ನ ಪಣವಾಗಿಟ್ಟು ಇವನ್ನ ಚೆನ್ನಾಗಿ ಓದಿಸ್ತೀನಿ ಒಳ್ಳೆ ಮನುಷ್ಯನಾಗಿ ಮಾಡ್ತೀನಿ ಅಯ್ಯ ಈ ಪ್ರಾಣ ನಿಮ್ದು ಅಯ್ಯ ನಾನು ಎಲ್ಲೇ ಇದ್ರು ನಿಮ್ಮನ್ನ ನೆನೆಸ್ತಾ ಈ ಮನೇಲಿ ಸದಾ ಸುಖ ಸಂತೋಷ ತುಂಬಿ ತುಳುಕ್ಲಿ ಅಂತ ಅಲ್ಲಲ್ಲಿ ಪ್ರಾರ್ಥನೆ ಮಾಡ್ತೀನಿ ಬರ್ತೀನಯ್ಯ ಸೇಡೆ ನನ್ನ ಗುರಿ ಅನ್ಕೊಂಡಿದ್ನಯ್ಯ ಆದ್ರೆ ತಾಯಿಗಿಂತ ಅದ್ಯಾವುದು ಮುಖ್ಯ ಅಲ್ಲ ಅಂತ ನೀವು ನನಗೆ ಹೇಳ್ಕೊಟ್ರಿ ಜನ್ಮ ಕೊಟ್ಟಿದ್ ತಾಯಿನೇ ಇಲ್ಲ ಅಂದ್ಮೇಲೆ ನಾನು ಬದುಕಿದ ಏನ್ ಮಾಡ್ಲಯ್ಯ ಕೊನೆ ಉಸಿರಿರೋವರೆಗೂ ನಮ್ಮ ಅವ್ವ ನನ್ ಚೆನ್ನಾಗಿ ನೋಡ್ಕೋತೀನಯ್ಯ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ಈ ಮನೆ ಬಗ್ಗೆ ಆಗಲಿ ಮನೆಯವ್ರ ಬಗ್ಗೆ ಆಗಲಿ ಒಳ್ಳೆ ಮಾತಾಡಿದ್ದನ್ನು ಇವತ್ತೇ ಕೇಳಿದ್ದು ಅದಕ್ಕೆ ನೀನು ಕಾರಣ ಅಂತ ಗೊತ್ತಾಯಿತು ಅವ್ರಿಗೆ ನೀನು ದುಡ್ಡು ಕೊಟ್ಟು ನಮ್ಮ ಹೆಸರು ಯಾಕೆ ಕೇಳಿದೆ ನಿಮ್ಮವ್ರು ಸರ್ ಅವರು ನಿಮ್ಮನ್ನು ನಿಮ್ಮ ಮನೇನ ನಂಬ್ಕೊಂಡು ಬದುಕ್ತಾ ಇರೋರು ನಾನು ಯಾರು ಅಂತಾರೆ ಗೊತ್ತಿಲ್ಲ ನಾನು ಹೋಗೋರಿಗೆ ದುಡ್ಡು ಕೊಟ್ಟರೆ ಯಾರೊಬ್ಬ ಬಂದು ಕರುಣೆ ತೋರಿಸ್ತದ ಅನ್ಕೊಂಡು ತಗೊಳ್ಳೋದಿಲ್ಲ ಅವರು ಅದೇ ತಾವು ಕೊಟ್ರಿ ಅಂತ ಹೇಳಿದ್ರೆ ನಾವು ನಮ್ದವ್ರು ನಮ್ಗೆ ಪ್ರೀತಿಯಿಂದ ಆಸರೆ ಆದರೂ ಅನ್ಕೊಂತ ಹೋಗ್ತಾರೆ ಬೈದವೆ ಈ ಊರಿನ ಜನ ನಿಮ್ಮನೆ ಬಾಗಿಲಿಗಾಗಲಿ ನಿಮ್ಮ ಮನೆಗಾಗಲಿ ಯಾಕೆ ಬರ್ತಾರೆ ಗೊತ್ತಾ ಸರ್ ದೊಡ್ಡ ಮನೆ ಅಂತಲ್ಲ ಈ ಮನೆಯಲ್ಲೊಬ್ಬ ದೊಡ್ಡ ವ್ಯಕ್ತಿ ಇದ್ದಾನಂತ 10 ಜನಗಳ ಮೇಲೆ ಅಧಿಕಾರ ಚಲಾಯಿಸೋದು ದೊಡ್ಡತನ ಅಲ್ಲ ಸರ್ ನನ್ನ ಪ್ರಕಾರ ಆ 10 ಜನಗಳ ಅತಿಥಿಯನ್ನು ಸ್ವೀಕರಿಸೋದ್ರಲ್ಲಿರೋದು ದೊಡ್ಡತನ ನಮಗೆ ಜೀವ ಕೊಡೋರು ಇರ್ತಾರೆ ಆದರೆ ಅದೇ ನಮ್ಮ ದೊಡ್ಡಸ್ತಿಕೆನೂ ಆಗಲ್ಲ ಸರ್ ಆ ಜೀವ ಕೊಡೋರನ್ನ ಉಳಿಸ್ಕೊಳ್ಳೋದ್ರಲ್ಲಾಗಲಿ
ಅವ್ರನ್ನ ಬದುಕಿಸ್ಕೊಳ್ಳೋದ್ರಲ್ಲಿ ಸೇರಿರೋದು ದೊಡ್ಡಸ್ತಿಗೆ. ಚಿಕ್ಕವನು ಹೇಳಬೇಕು ಅಂತ ಅನ್ನಿಸ್ತು. ಹೇಳ್ದೆ ಸರ್. ನಮ್ಮನೆ ಹುಡುಗಿ ಓದ್ಬೇಡ ಅಂದೆ, ಕೇಳಲಿಲ್ಲ, ಈಗ ಇಡೀ ಜಿಲ್ಲೆಗೆ ಫಸ್ಟ್ ಬಂದಿದ್ದಾಳೆ. ನಿಮ್ಮಂಥವ್ರ ಕೈ ಕೇಳಿ ಓದಿದ್ರೆ ಇನ್ನೂ ಮುಂದಕ್ಕೆ ಬರ್ತಾಳೆ, ನಿಮಗೂ ಒಳ್ಳೆಯ ಹೆಸರು. ಕರೆಕ್ಟ್ ಸರ್. ಆದರೆ ಫ್ರೀ ಸೀಟ್ಸ್ ಎಲ್ಲ ಕೊಟ್ಟಾಗೋಗಿದೆ, ಈಗ ಉಳಿದಿರೋದು ಪೇಮೆಂಟ್ ಸೀಟ್ಸ್ ಮಾತ್ರ. ದುಡ್ಡಾ? ನನಗೆ ಕಟ್ಟೋಕ್ಕಾಗಲ್ಲ ಅಂತಲ್ಲ, ಕಟ್ಟಿದ್ರೆ ನಾನೊಬ್ಬನೇ ಒಳ್ಳೆಯವನಾಗ್ತೀನಿ, ನೀನು ಒಳ್ಳೆಯವನಾಗು, ಕೊಡು ಸೀಟು. ಸರ್, ಹೀಗೆ ಸೀಟ್ಗಳನ್ನೆಲ್ಲ ಫ್ರೀ ಕೊಡ್ತಾ ಹೋದ್ರೆ ಬಿಸ್ನೆಸ್ ಹೇಗೆ ಸರ್ ರನ್ ಮಾಡೋದು? ವಿದ್ಯೆ ಜೊತೆ ವ್ಯಾಪಾರನ, ಸಾರಾ ಅಂಗಡಿ ಇಟ್ಕೋ, ಚೆನ್ನಾಗಿರುತ್ತೆ. ನಾಳೆಯಿಂದ ಹುಡುಗಿ ಓದಕ್ ಬರ್ತಾಳೆ, ಅವಳನ್ನ ನೋಡಿ ತುಂಬಾ ಜನ ಓದಕ್ ಬರಬಹುದು. ಆವಾಗ ನಾನು ಮತ್ತೆ ಈ ಹೊಸಲು ತುಳಿಬಾರದು, ಗೊತ್ತಾಯ್ತಾ? ಸರಿ ಸರ್. ಚೆನ್ನಾಗಿ ಓದಿ, ಇವ್ರ ತರ ಆಗು. ಅಯ್ಯ, ಮನಸ್ಸಾಗೆ ಸಂಬಂಧ ನೋಡಿದ್ದೀರಿ, ಹುಡುಗ ದ್ಯಾಮವನ ಕೋಟೆಯವನು, ನಾಳೆ ಬರ್ತಾ ಇದ್ದಾರೆ. ಏನಿ ಮದ್ವೆ ಸುದ್ದಿ, ಹುಚ್ಚ ಹಿಡ್ದಿದ್ಯಾ ನಿಮ್ಗೆ? ಮದ್ವೆ ಅಂದ್ರೆ ಎಲ್ಲಾ ಹೆಣ್ಮಕ್ಳು ಕುಣಿದು ಕುಪ್ಪಳಿಸ್ತಾರೆ, ನೀನೇನೆ ಹೀಗಾಡ್ತಾ ಇದೀಯಾ? ಹೀಗಾಡ್ತಿದ್ಯಾ ಅಂದ್ರೆ ನಂಗೊಂದ್ ಮಾತು ಕೇಳ್ಬೇಕು ಅಂತ ಅನಿಸ್ಲಿಲ್ವಾ? ನಮ್ಗೆ ವಿಷಯ ಗೊತ್ತಾಗಿದ್ ಈಗ, ಬೀರ ನೋಡಿದ ಸಂಬಂಧ. ಯಾರು ನೋಡಿದ್ರೇನಂತೆ, ನಾನು ಹುಡುಗನ್ ಮುಖ ಸಹ ನೋಡಲ್ಲ. ಈ ಹಣ್ಣು ತಗೊಂಡೋಗಿ ಟೇಬಲ್ ಮೇಲಿಡು. ವಿಜಯ್, ಚಿಕ್ಕಪ್ಪ ನನ್ಗೊಂದು ಸಂಬಂಧ ನೋಡಿದ್ದಾರೆ. ಗೊತ್ತಾ? ಗೊತ್ತಿತ್ತು. ನೀನ್ ಏನಾದ್ರೂ ಮಾಡು ವಿಜಯ್, ಪ್ಲೀಸ್. ಹುಡುಗ ನೋಡಕ್ ತಾನೆ ಬರ್ತಾ ಇರೋದು ಮದುವೆ ಅಲ್ವಲ್ಲ, ಕೂಲ್, ನಾನು ನೋಡ್ಕೋತೀನಲ್ಲ. ಅಣ್ಣನ ಮಗ ಭಾವಿ ಭಾವನ ಅವರು. ರವಿಕಾಂತ್ ನಾಯ್ಕ, ಹೆಸರು ಕೇಳಿರ್ಬೇಕಲ್ಲ, ದುರ್ಗದ ಬೈಲಲ್ಲಿ ಒಂದೇ ಕೈಯಲ್ಲಿ 6 ಜನನ ಕತ್ತರಿಸಾಕಿರೋ ಗಂಡು ನಾನು. ಏ ಮುಷ್ಯ ಪ್ರತಾಪ್, ಎಲ್ಲಿಗೆ ಹೊರಟೆ? ಸರ್ ಆಪು ಅಲ್ಲ ಸರ್, ಪ್ರತಾಪ್, ಬ್ಯಾಂಕ್ ಹೋಗ್ತಾ ಇದ್ದೀನಿ. ಇವತ್ತು ಮನೇಲಿ ಶುಭ ಕಾರ್ಯ ನಡೀತಾ ಇದೆ. ಓ, ಡೈಲಿ ತಿಥಿ ನೋಡಿ ಮನೇಲಿ ಶುಭ ಕಾರ್ಯ ಬರಕ್ಕೆ. ಒಳ್ಳೇದ್ ಸರ್, ಒಳ್ಳೇದ್ ಸರ್. ಇವರು ರವಿಕಾಂತ್ ನಾಯ್ಕ ಅಂತ, ನಮ್ಮ ಮಾನಸ ನೋಡಕ್ ಬಂದಿದ್ದಾರೆ. ನಮಸ್ಕಾರ ಸರ್. ಅಲ್ಲ ಸರ್, ಶುಭ ಕಾರ್ಯ ಮದ್ವೆ ಅಂತ ಬಂದಿದ್ದೀರಾ? ಬರೀ ಫ್ರೆಂಡ್ಸ್ ಕರ್ಕೊಂಡ್ ಬಂದಿದ್ದೀರಾ? ಅಪ್ಪ ಅಮ್ಮ ಯಾರು ಬಂದಿಲ್ವಾ? ಎಲ್ಲಾರು ಒಟ್ಟಿಗೆ ಬಂದ್ರೆ ಪ್ರಾಬ್ಲಮ್, ದುಶ್ಮನ್ಗಳು ಜಾಸ್ತಿ. ಏನ್ ಹುಡುಗಿನೂ ರೆಡಿ ಆಗ್ತೀಯಾಳೋ ಹೆಂಗೆ? ಸಾಕ್ ಬರಕ್ ಹೇಳಿ, ಒಂದೇ ಜಾಗದಲ್ಲಿ ನಾವು ಹೆಚ್ಚೋದ್ ಕೂರಂಗಿಲ್ಲ. ಹಲೋ, ಯಾವರು? ದ್ಯಾಮವನ್ ಕೋಟೆ. ಇಲ್ಲ ದೇವ ಇದ್ದಂಗಿವ್ರೆ. ಎಷ್ಟು ಕಾರಲ್ಲಿ ಬಂದಿದ್ದೀರಾ? 6 ಕಾರಲ್ಲಿ ಬಂದಿದ್ದೀವಿ, 2 ಇಲ್ಲಿದೆ, 4 ಆಚೆ ಇದೆ. ಎಷ್ಟು ಜನ? 30. ಅಪ್ಪ ನಾವು ಎಷ್ಟು ಖರ್ಚಾಗ್ಬೋದು? 30,000. ಊಟ ತಿಂಡಿ ತೀರ್ಥ ಈ ಖರ್ಚೆಲ್ಲ ಎಷ್ಟು? 20. ಓಹೋ, 50,000. ಸುಮ್ಮನೆ ಜನರೆಲ್ಲ ಕೇಳಿದೆ ಅಷ್ಟೇ. ಹುಡುಗಿ ಓಕೆ, ಹೆಸರೇನು?
ಮಾನ್ಸ ಮೀ ರವಿಕಾಂತ್ ನಾಯ್ಕ ಕೈಯಾರೆ ಕಾಫಿ ಕೊಡ್ತೀಯಾ ಕಾಫಿ ಅಂತೆ ಕೊಡು ಬಯಲ್ಸೀಮೆ ಹೆಣ್ಣಿನ ಪೌರುಷ ಎದ್ದು ಕಾಣ್ತಾ ಇದೆ ಮತ್ತೆ ಇಷ್ಟ ಅದೇ ನಿನಗೆ ಏನೋದಿದ್ಯಾ SSLC ಮಾಡಿದ್ಯಾ ಫಾರಿನ್ ಅಲ್ಲಿ MS ಮಾಡಿದ್ದೀನಿ MS ಆ SSLC ಕೂಡ ಮಾಡಿಲ್ವಾ ಹಲೋ 50,000 ಬ್ಯಾಂಕ್ ಅಲ್ಲಿ ಇಟ್ಟಿದ್ರೆ ಬಡ್ಡಿ ಆದ್ರೂ ಬಂದಿರೋದು ಈ ಮನೆಯವರು ಚಡ್ಡಿನೂ ಬಿಸ್ತಾರೆ ಅಂತ ಇವನು ಗೊತ್ತಿಲ್ಲ ಹುಡುಗಿ ನನ್ಗೋಕೆ ಮನೆಯವ್ರ ಹತ್ರ ಮಾತಾಡಿ ತಿಳಿಸ್ತೀನಿ ಎಂಎಸ್ ಮಾಡಿದೀನಿ ಅಂದ್ರೆ 10th ಆಗಿಲ್ವಾ ಅಂತಾನೆ ಆ ಕೋಣನ್ನ ನಾನು ಮದ್ವೆ ಆಗ್ಬೇಕಂತೆ ಅದ್ ಹೇಗಾದ್ರೂ ಒಪ್ಕೋತಿಯಮ್ಮ ಅವ್ನ ಮದ್ವೆ ಗಂಡು ಅಂತ ನೀನ್ ಓದ್ತೀನಿ ಅಂದಾಗ ಎಲ್ರಿಗೂ ಕೈ ಮುಗ್ದು ಒಪ್ಪಿಸ್ತೆ ಆದ್ರೆ ನೀನ್ ಇಷ್ಟಪಡೋಂತ ಹುಡುಗನ ಮದ್ವೆ ಮಾಡ್ಕೊಡಿ ಅಂತ ಕೇಳೋ ಧೈರ್ಯ ಆಗ್ಲಿ ಅಧಿಕಾರ ಆಗ್ಲಿ ನನಗಿಲ್ಲ ಮಾನ್ಸ ಆ ಹುಡುಗನ ಎತ್ತರ ಗಾತ್ರ ಅಪ್ಪ ಎಷ್ಟು ಚೆನ್ನಾಗಿದಾನಲ್ಲ ಅವನು ಅಷ್ಟ ಇಷ್ಟ ಆದ್ರೆ ನೀನೇ ಅವನ್ನ ಮದ್ವೆ ಮಾಡ್ಕೋ ಈ ವಯಸ್ಸಿಗೆ ಮದ್ವೆನ ಬಾಯ್ ಬಡ್ಕೋತಾರ ಅಷ್ಟೇ ಹಲೋ ಕ್ಯಾನ್ ಐ ಕಮ್ ಇನ್ ಬಾಪ್ಪ ಬಾ ಥ್ಯಾಂಕ್ ಯು ಏನ್ ನಡೀತಾ ಇದೆ ನೀನೇ ಹೇಳಪ್ಪ ಆ ಹುಡುಗನ್ಗೆ ಏನ್ ಕಡಿಮೆ ಆಗಿದೆ ಏನ್ ಗಟ್ಮುಟ್ಟಿಗೆ ಇದನಪ್ಪ ಬಟ್ ಹೆಸರಲ್ಲೇ ಸ್ವಲ್ಪ ಪ್ರಾಬ್ಲಮ್ ರವಿಕಾಂತ ನಾಯಕ ನಾಯಕ ಓಕೆ ಆದ್ರೆ ಹೆಸರು ಅವನಿಗೂ ಸಂಬಂಧನೇ ಇಲ್ವೆ ಈಗ ನೋಡಿ ದೊಡ್ಡ ಕಾರಲ್ಲಿ ಇಳ್ದ ವೈಟ್ ಅಂಡ್ ವೈಟ್ ಹಾಕೊಂಡಿದ್ದ ಯಾವ್ದೋ ಒಂದು ಚೀಪ್ ಆಗಿರೋ ಲೋಕಲ್ ಕರ್ನಾಟಕ ಹಾಕೊಂಡಿದ್ದ ಓಕೆ ನೋ ಪ್ರಾಬ್ಲಮ್ ಆದ್ರೆ ಅವನ್ ಪಕ್ಕದಲ್ಲಿದ್ದಾರಲ್ಲ ಹುಡುಗರು ಹಂದಿಗಳ್ತಾರ ಅವ್ರನ್ನ ನೋಡ್ತಾ ಇದ್ರೆ ನಮ್ಮ ಹುಡುಗನಿಗೆ ಶತ್ರುಗಳ ಫಾಲೋಯಿಂಗ್ ಜಾಸ್ತಿ ಅನ್ನೋದು ನನ್ನ ಫೀಲಿಂಗ್ ಅದು ಓಕೆ ಇವತ್ತು ಅವ್ನ ಬ್ಯಾಚುಲರ್ ಅವ್ರ ಪಕ್ಕದಲ್ಲೇ ಇದಾರೆ ಪ್ರೊಟೆಕ್ಟ್ ಮಾಡ್ತಾರೆ ಎಲ್ಲ ಓಕೆ ಆದ್ರೆ ನಾಳೆ ಮದುವೆ ಆದ್ಮೇಲೆ ಗತಿ ಏನು ಅದೇ ಕರೆಕ್ಟ್ ಟೈಮ್ ನೋಡಿ ನಾಳೆ ಅಟ್ಯಾಕ್ ಮಾಡಿದ್ರು ಅಂತ ಅನ್ಕೊಳ್ಳಿ ಹಾಗೇನು ಎಲ್ಲ ಗೋವಿಂದ ಹಾಗಾದ್ರೆ ಪರವಾಗಿಲ್ಲ ಪ್ರಾಣ ಹೋಯ್ತು ನಮ್ ಹುಡುಗಿ ಹಣೆ ಬರೋಣ ಇಷ್ಟು ಅನ್ಕೊಂಡು ಬಿಟ್ಟಾಕ್ಬಿಡೋಣ ಆದ್ರೆ ಇದರಲ್ಲಿ ಕೈಯೋ ಕಾಲ ಹೋಗಿ ಪ್ರಾಣ ಉಳಿತು ಅನ್ಕೊಳ್ಳಿ ಅದು ಪ್ರಾಬ್ಲಮ್ ಈ ಮನೇಲಿ ಅಂಕಲ್ನ ಕುರ್ಚಿ ಮೇಲೆ ಕೂರಿಸಿ ನೀವ್ ನೋಡ್ಕೊಡತ್ತಾರ ನಾಳೆ ಮಾನ್ಸನು ಅವ್ರನ್ನ ಕುರ್ಚಿ ಮೇಲೆ ಕೂರಿಸಿ ನೋಡ್ಕೋಬೇಕ ಹೇಳಿ ನಿಮಗೆ ಬಂದಿರೋ ಪರಿಸ್ಥಿತಿ ಅವಳಿಗೂ ಬರ್ಬೇಕಾ ಮನೇಲಿ ನಾವು ಒಂದೊತ್ತು ತಿಂಡಿ ಮಾಡಬೇಕು ಅಂದ್ರೆ 5 ನಿಮಿಷ ಕೂತ್ಕೊಂಡು ಯೋಚನೆ ಮಾಡ್ತೀವಿ ಇದು ಮಾಡದ ಅದು ಮಾಡದ ಅಂತ ನಿಮ್ಮ ಮಗಳು ಎಷ್ಟು ಯೋಚನೆ ಮಾಡಬೇಡ ಈಗ ಎರಡು ಬಿಟ್ರೆ ಹುಡುಗ ಸೂಪರ್ ಅಪ್ಪ ನನಗೆ ಸೂಪರ್ ಆಗಿ ಇಷ್ಟ ಆದವ್ರು ಸೂಪರ್ ಸೂಪರ್ ಅಣ್ಣ ಬರೋ ತಿಂಗಳಲ್ಲಿ ಮುಹೂರ್ತ ಚೆನ್ನಾಗಿದೆಯಂತೆ ಪುರೋಹಿತರಿಗೆ ತಿಳಿಸಿ ಒಳ್ಳೆ ದಿನ ಯಾವತ್ತಿದೆ ನೀನೇ ತಿಳ್ಕೊ ಸರಿ ಬಾವಾ ಹೇಳಮ್ಮ ಮಾನ್ಸನ್ಗೆ ಈ ಸಂಬಂಧ ಮಾಡೋದು ಬೇಡ ಅನ್ಸತ್ತೆ ಸ್ವಲ್ಪ ಓದಿರೋ ಹುಡುಗಿ ಅಲ್ವಾ ಅಂಥವ್ನ ಜೊತೆ ಬಾಳೋದು ಸ್ವಲ್ಪ ಕಷ್ಟನೇ ತುಂಬಾ ಓದಿರೋಂಥ ಹುಡುಗ ಸಿಗದೆ ಇದ್ರು ವ್ಯವಸಾಯ ಮಾಡ್ಕೊಂಡಿರೋ ಹುಡುಗ ಸಿಕ್ಕಿದ್ರೂ ಪರವಾಗಿಲ್ಲ ಅವಳು ನಿನ್ ಮಗಳಮ್ಮ ನಿನ್ಗಿಷ್ಟ ಇಲ್ದಿರೋ ಸಂಬಂಧನ ಬಲವಂತ ಮಾಡಲ್ಲ ಬೇರೆ ಕಡೆ ಒಳ್ಳೆ ಸಂಬಂಧನೇ ನೋಡೋಣ ಬಿಡು ಅವಳು ನಾನು ಅಬ್ರಾಡ್ ಇಂದಾನೆ ಫ್ರೆಂಡ್ಸ್ ಅಂದ್ರೆ ಅವಳನ್ನ ಹುಡುಕೊಂಡೇ ನೀನ್ ಇಲ್ಲಿಗೆ ಬಂದಿರೋದು ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಅದಕ್ಕೋಸ್ಕರ ಅವ್ರ ಅಣ್ಣನ ಫ್ರೆಂಡ್ ಮಾಡ್ಕೊಂಡು ಅಲ್ಲಿಂದ ನಮ್ಮನೆಗೆ ಬಂದು ನಮ್ಮನೆಯಿಂದ ಇಲ್ಲಿ ತನಕ ಅವಳನ್ನ ಹುಡುಕೊಂಡ್ ಬಂದಿದ್ದೀರಿ ಚೆನ್ನಾಗಿ ಆಡಿಸ್ತಾ ಇದೀಯಾ ಕರೆಕ್ಟ್ ಅಲ್ವಾ ಚೆನ್ನಾಗಿ ಆಡಿಸ್ತಾ ಇದೀಯಾ ಐ ನೋ ಐ ನೋ ಎಲ್ಲರನ್ನ ಚೆನ್ನಾಗಿ ಆಡಿಸ್ತಾ ಇದೀಯಾ ನಾನು ಅದೇ ತರ ಒಂದು ಚೆನ್ನಾಗಿ ಆಡಿಸ್ತೀಯ ನನಗೆ ಗೊತ್ತು ಆಡಿಸಾಯ್ತು ಇನ್ನೂ ನಿಮ್ಮ ಐಡಿಯಾಗಳು ಏನೇನಿವೆ ಒಂಚೂರು ಹೇಳ್ಬಿಡ್ತೀರಾ ನಾನು ಯಾರಿಗೂ ಹೇಳಲ್ಲ ಟೈಮ್ ಬಂದಾಗ ಹೇಳ್ತೀನಿ ಖೂಬ್ ಜಮೈಕ ಆಡಿಸ್ತವನ್ರು ಎಲ್ರು ಚೆನ್ನಾಗಿ ಆಡಿಸ್ತವನೆ ನಿಮಗ ಅರ್ಥ ಆಗ್ತಾ ಇಲ್ಲ ಉಚ್ಚಿನ ಮಕ್ಕಳ್ರ
ಸ್ಟೆಪ್ನಿ ತಗೋ. ಟೀ ಕೊಡ್ಲ
ಬಂದಿಲ್ಲ ಅಂದ್ರೆ ನೀವೇನಾಗ್ತಾ ಇದ್ರಿ ಅಂತ ಯೋಚನೆ ಮಾಡಿ. ಅದ್ ಸರಿ, ನೆಕ್ಸ್ಟ್ ಕೌಂಟರ್ ಅಟ್ಯಾಕ್ ನಮ್ದೇ ತಾನೆ. ನಾವು ಸೂಪರ್ ಐಡಿಯಾ ಹೇಳ ಮಾಡ್ತೀನಿ ಅಂದ್ರೆ, ನಾವು ಅಟ್ಯಾಕ್ ಮಾಡಿಲ್ಲ ಅಂದ್ರೆ ಹೆಂಗೆ ಬಾಸ್? ಅಲ್ಲ, ನಾವು ಅಟ್ಯಾಕ್ ಮಾಡೇ ಮಾಡ್ತೀವಿ ಅನ್ನೋ ಭಯದಲ್ಲಿ ಅವ್ರು ಇರ್ತಾರೆ ತಾನೆ. ಅಲ್ವಾ? ಹಾಗಿದ್ಮೇಲೆ ಅದು ಯಾಕೆ ಮಾಡಬೇಕು? ಭಯದಲ್ಲೇ ಸಾಯ್ಲಿ ಬಿಡಿ. ಯಾಕೆ ಬೇಕಿ ತಲೆನೋವು? ಈ ಗೋಳಾಟ, ಈ ಹೊಡೆದಾಟ ಇವೆಲ್ಲ. ಒಟ್ನಲ್ಲಿ ಐಡಿಯಾ ಸೂಪರ್ ಆಗಿದೆ ಬಾಸು, ಯೋಚನೆ ಮಾಡಿ. ಹೊಳಿತು ಹೇಳಿದೆ. ಇದು ತಿರುಗೋದು ನಿಲ್ಲೋದಿಲ್ವಾ? ನಿಲ್ಲೋದಿಲ್ವಾ ಇದು? ಇದು ತಿರ್ತಾನೆ ಇರ್ಬೇಕಾ? ನಾವಾಗಿ ನಿಲ್ಸಿದ್ರೆ ನಿಲ್ಲುತ್ತೆ. ಹೊಲದಲ್ಲಿರೋ ಮೋಟರ್ಗೂ ಸ್ವಲ್ಪ ತಾಫ್ ಮಾಡಿ ರೆಸ್ಟ್ ಕೊಡ್ತಾರಂತೆ. ನಾಲ್ಕು ಗೋಡೆ ಮಧ್ಯದಲ್ಲಿ ಕಿಚನ್ ಅಲ್ಲಿ ಹಾಕೊಂಡು ರುಬ್ಬುತ್ತಾ ಇರೋದು ನೋಡೋದಕ್ಕೆ ನಮಗ್ ಸ್ವಲ್ಪನು ಇಷ್ಟ ಇಲ್ಲ. ಈ ಮನೆ ಮಂದಿನೆಲ್ಲ ನೋಡಿದ್ಯಲ್ಲ, ಅವ್ರ ಹೊಟ್ಟೆ ತುಂಬಸೋಕೆ ತಪ್ಪಲೆ ತಪ್ಪಲೆ ಬೇಯಿಸ್ತಾನೆ ಇರ್ಬೇಕು. ಸೂಪರ್ ಗುಡ್, ಕೇಳಕ್ಕೆ ಚೆನ್ನಾಗಿದೆ. ಹೀಗೆ ಒಟ್ನ ಲೈಫ್ ಅಲ್ಲಿ ನಾಲ್ಕು ಗೋಡೆ ಮಧ್ಯಾಹ್ನ ಅನ್ಸುತ್ತೆ ನಿಮ್ದು. ಬೆಳಿಗ್ಗೆ ಆದ್ರೆ ಟಿಫನ್, ಟಿಫನ್ಗೆ ಏನ್ ಮಾಡೋದು ಅಂತ ಡಿಸ್ಕಷನ್, ಅದಾದ್ಮೇಲೆ ಲಂಚ್ ಟೈಮ್ ಬರುತ್ತೆ ಅದಕ್ಕೊಂದು ಡಿಸ್ಕಷನ್, ಊಟ ಆದ್ಮೇಲೆ ಕರೆಕ್ಟ್ ಆಗಿ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಸರಿ ಇವಾಗ ಬೋಂಡಾ ಮಾಡೋದ ಬಜ್ಜಿ ಮಾಡೋದ ಅಂತ ಡಿಸ್ಕಷನ್. ಇದಾದ್ಮೇಲೆ ಮತ್ತೆ ಡಿನ್ನರ್ ಟೈಮ್ ಬರುತ್ತೆ, ಡಿನ್ನರ್ಗೆ ಒಂದು ಡಿಸ್ಕಷನ್ ಏನ್ ಮಾಡೋದು ಅಂತ. ಎಕ್ಸಾಕ್ಟ್ಲಿ. ಐನು. ಮತ್ತೆ ಸೂರ್ಯ ಹುಟ್ಟಿದ ತಕ್ಷಣ ಅದೇ ಸೈಕಲ್, ಅದೇ ರೋಟೀನು, ಅದೇ ಲೈಫ್. ನೀವೆಲ್ಲ ಹತ್ತು ವರ್ಷ ಆದ್ಮೇಲೆ ವಾಪಸ್ ತಿರುಗಿ ಒಂದು ಫ್ಲಾಶ್ ಬ್ಯಾಕ್ ಅಂತ ನೋಡಿದ್ರೆ, ನನಗೆ ಗೊತ್ತಿರೋ ಪ್ರಕಾರ ನಿಮಗೆ ಕಾಣಿಸೋದು ಬರೀ ಇಡ್ಲಿ, ವಡೆ, ಪುಳಿಯೋಗರೆ, ಪೊಂಗಲ್ಲು, ಎಕ್ಸೆಟ್ರಾ ಎಕ್ಸೆಟ್ರಾ. ಇದು ಬಿಟ್ರೆ ನನಗಂತೂ ಏನು ಕಾಣಿಸ್ತಾ ಇಲ್ಲಪ್ಪ. ಈಗ ಏನ್ ಮಾಡ್ಬೇಕು ಅಂತ ಹೇಳ್ತೀಯಾ? ನಾವ್ ಹೇಳಿದ್ದೆಲ್ಲ ಮಾಡ್ತೀರಾ? ಹಾಗಾದ್ರೆ ಮೊದಲು ಒಂದ್ ವಾರ ಈ ಅಡಿಗೆ ಮನೆ ಬಾಗಿಲಿಗೆ ಬೀಗ ಹಾಕಿ. ಬೀಗ ಹಾಕಿ ಮೈಲಾರಿ ಹೋಟ್ಲಿಂದ ಕ್ಯಾರೆನ್ ಮಿಲ್ಸ್ ತರ್ಸೋಣ ಅಂತ ಪಿಲಾನ್ ಅಲ್ವಾ? ಅದ ಅರ್ಥ ಇದೆ ನಿಮ್ಗೆ? ಕಟ್ ಮಾಡಿ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದ್ ವಾರ ಅಡಿಗೆ ಮನೆಗೆ ಬೀಗ ಹಾಕ್ಬಿಟ್ಟು ಒಂದ್ ಹಾಲಿಡೇಗ್ ಹೋಗ್ಬಿಟ್ಟು ಬನ್ನಿ. ಹೊರಗ್ ಹೋಗೋದಾ? ಅದ್ಯಾಕೆ ಚಂದ್ರಮಂಡಲಕ್ಕೆ ಹೋಗೋ ರಂಜಿ ಕೇಳ್ತಾ ಇದ್ದೀರಾ ಆಂಟಿ? ಹಾಲಿಡೇ ಹೇಳಿದ್ದ ನಾನು. ಅದು ಅದು ಯಾವಾಗ್ಲೂ ಮದ್ವೆ ಆದ ಹೊಸ್ತರಲ್ಲಿ ನಾವ್ ಗಂಡ ಹೆಂಡತಿ ಇಬ್ರು ಧರ್ಮಸ್ಥಳಕ್ಕೆ ಹೋಗಿ ಬಂದಿದ್ ನೆನಪು ಅಷ್ಟೇ. ನಾನ್ ಕೊನೆ ಸಾರಿ ವಿಷ್ಣುವರ್ಧನ್ ಅವ್ರ ಬಂಧನ ಸಿನಿಮಾ ನೋಡಿದ್ದಷ್ಟೇ. ಇನ್ನು ಆ ಕಾಲದಲ್ಲಿದ್ದಾರೆ ಎಲ್ಲಾರು. ನಿಮ್ ಮನೇಲಿ ಮೋಸ್ಟ್ಲಿ ಡಿಸ್ಟ್ರಿಕ್ಟ್ ದಾಟದ್ರೆ ಫಾರಿನ್ಗೆ ಹೋಗೋ ರೇಂಜ್ ಅನ್ಸುತ್ತೆ. ದೊಡಮ್ಮ ದೊಡಮ್ಮ ಪ್ಲೀಸ್ ದೊಡಮ್ಮ ಬನ್ನಿ ಹೋಗೋಣ. ಅಡಿಗೆ ಮಾಡ್ತಾ ಇದ್ದೀನಿ, ಹಿಂಸೆ ಮಾಡ್ಬೇಡ್ವೆ ಪ್ಲೀಸ್ ದೊಡಮ್ಮ. ನೀವ್ ನಿಮ್ ದೊಡ್ಡಪ್ಪ ಚಿಕ್ಕಪ್ಪನ ಹತ್ರ ಕೇಳಿ ಹೋಗು. ಓಕೆ. ಇಪ್ಪತ್ತೇಳು ವರ್ಷದಿಂದ ಒಂದೇ ಕುರ್ಚಿ ಮೇಲೆ ಕುತ್ಕೊಂಡು ಎಷ್ಟೋ ಒಳ್ಳೆ ಕ್ಷಣಗಳನ್ನ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀರ ನೀವು. ಬನ್ನಿ ಅಂಕಲ್, ನನ್ನ ಜೊತೆ ಹೊರಗೆ ಬರೋಣ, ಪ್ರಪಂಚ ನೋಡ್ಕೊಂಬರೋಣ. ಪ್ರತಾಪ್ ಅವರೇ, ಪ್ರತಾಪ್. ನಿಮಗ್ ಗೊತ್ತಾಯ್ತಾ? ಗೊತ್ತಿಲ್ಲ. ವಿಜಯ್ ಅವರು ಎಲ್ರು ಒಂದ್ ವಾರ ಟ್ರಿಪ್ ಕರ್ಕೊಂಡು ಹೋಗ್ತಿದ್ದಾರೆ. ನೀವು ಬನ್ನಿ, ನೀವು ಬನ್ನಿ. ಲೇ ಸಾಕಮ್ಮ, ಆರಡಿ ಕಟೌಟು ನಿಮಗೆಲ್ಲ ಸಾಕು ಸಾಕು ಅನ್ನೋಷ್ಟು ಆಟ ಆಡಿಸ್ತವನೆ, ನಿಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ನನಗೂ ಗೊತ್ತಾಗ್ತಾ ಇಲ್ಲ. ಚಿಕ್ಕಪ್ಪ, ಚಿಕ್ಕಪ್ಪ, ಯಾವಾಗ್ಲೂ ಮನೇಲಿ ಇದ್ದು ಎಲ್ರಿಗೂ ಬೋರ್ ಆಗಿದೆ ಚಿಕ್ಕಪ್ಪ, ಎಲ್ರು ಸೇರಿ ಪಿಕ್ನಿಕ್ ಹೋಗೋಣ ಪ್ಲೀಸ್ ಚಿಕ್ಕಪ್ಪ. ಹೊರಗಡೆ ಹೋದ್ರೆ ಟ್ರಿಪ್ ಹೋಗಲ್ಲ, ಸ್ಮಶಾನಕ್ಕೆ ಹೋಗ್ತೀವಿ. ಬಿರಾ, ಆದಿಶೇಷ ಮತ್ತವ್ರ ಕುಟುಂಬ ಶ್ರೀಶೈಲಕ್ಕೆ ಹೊರಟಿದಾರಂತೆ. ಒಬ್ಬೊಬ್ಬರನ್ನು ಮುಗಿಸಿ, ಅವರು ಹಚ್ಚಿರೋ ಬೆಂಕಿ ಆರೋಗ್ಯ ಮುಂಚೆ ಆ ಮನೆಯಲ್ಲಿರೋ ಒಬ್ಬೊಬ್ಬರು ಸುಟ್ಟು ಬದಲಾಗಬೇಕು. ಏನಂತೆ? ಭವಾಲ್ ತಲುಪಾಯ್ತಂತೆ. ಸರಿ, ನಾವು ಹೊರಡಣ. ಬಾ. ಶ್ರೀಶೈಲಕ್ಕೆ ಹೊರಟಿರುವ ಆದಿಶೇಷನ ಕುಟುಂಬದಲ್ಲಿ ಒಬ್ಬರು ಉಳಿಬಾರ್ದು. ಬಿಹಾರಿಂದ ಬಂದಿರೋ ಬ್ಯಾಚ್ ಅವ್ರು ಹೋಗೋ ದಾರಿಲಿ ಮೂರ್ ಕಡೆ ಹೊಂಚಾಕ್ ಕಾಯ್ತಾವ್ರಣ, ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ.
ಹೆಂಗಸರು ಮಕ್ಕಳು ಅಂತ ನೋಡ್ಬೇಡ. ಒಬ್ಬೊಬ್ಬರು ಜೀವನು ಉಳಿಬಾರ್ದು, ಕತ್ತರ್ ಸಾಕು. ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ಅಣ್ಣ. ಇನ್ನ 10 ನಿಮಿಷದಲ್ಲಿ ಅವ್ರು ಸಾವಿಸೋದು ನಿಮಗೆ ಕೇಳ್ಸಿರುತ್ತೆ. ಅಲ್ಲಿ ಮಿಸ್ ಆಯ್ತು ಅನ್ಸತ್ತೆ. ಇನ್ ಎರಡು ನಿಮಿಷದಲ್ಲಿ ಅವ್ರ ಪ್ರಾಣ ಗಾಳಿಲಿ ತೇಲ್ ಹೋಗುತ್ತೆ. ಅದನ್ ಮಾಡು. ಕುಟುಂಬ ಹಾಕೈತೆ ಅಂತ ಹೇಳು. ಹೇಳು ಹೇಳು. ನನ್ ಫ್ಯಾಮಿಲಿ ಸೇಫ್. ವಂದೇ ಸೂರ್ಯ, ವಂದೇ ಅಂ ಶಿವ.
ಮತ್ತೆ ಶೇಷ ಅನ್ನೋ ಸಲಗಾಣ ಕೆಟ್ಟಕ್ಕೆ ಕೆಡವಿ ಬಾಯಿಗೆ ಮಣ್ಮುಚ್ಚು ಬಂದ್ರು ಅಂತ 100 ಜನರನ್ನ ಕಳ್ಸಿದ್ರೆ ಅವನ್ ಯಾವನೋ ಮೊಕ್ಕೆ ಮುಸ್ಕಾಕೊಂಡು ಬಂದು ವಾಂಚಿದ ಅಂತ ಉಡುಸ್ಕೊಂಡ್ ಬಂದಿದ್ದೀರ ಯಾಕಳ ಮಕ್ಕಳ ಯಾವೊಬ್ಬ ಒಬ್ಬ ಕನ್ಸಿನ ಕಚ್ಚೆಯಲು ಕತ್ತರಿಲ್ವಾ ಹೇಳು ಆ ಊರಲ್ಲಿಯ ಕಟ್ಟೋಟಿಲ್ಲ ಅಂತ ತಾನೇ ನೀನ್ ಹೇಳಿದ್ದು ನಮ್ ತಾಯಣ್ಣ ಅವನು ಅಲ್ಲಿಲ್ಲ ಅಣ್ಣ ನೀನ್ ತಾನೇ ಹೇಳಿದ್ದು ಆದಿಶೇಷನ್ ಕುಟುಂಬ ಶ್ರೀಶೈಲಕ್ಕೆ ಹೋಗ್ತಿದಾರಂತ ಗೊತ್ತು 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 ನಾನು ಆಡ್ತಾ ಇರೋ ಪ್ರತಿ ಆಟದಲ್ಲೂ ಅಪ್ಪ ಇಲ್ಲ ಮಗ ಕಾಲು ಕಾಲು ಅಡ್ಡ ಮಡಗ್ತಾನೆ ಅವರೇ ಅದು ಸಾಲದು ಅಂತ ನೀವೆಲ್ಲ ಅವ್ರ ಕಾಲು ತೊಳೆದು ನೀರನ್ನ ನನ್ನಕ್ಕೆ ಆದಿಶೇಷ ಆದಿಶೇಷ ಅದೇ ದೇವ್ರ ದಯೆ ಯಾರಿಗೂ ಏನೂ ಆಗಿಲ್ಲ ದೇವ್ರದಲ್ಲ ಇದು ಅವನ ದಯೆ ಅವನು ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ ಇಲ್ಲೇ ಎಲ್ಲೋ ಹತ್ರದಲ್ಲಿದ್ದಾನೆ ಅಣ್ಣ ಇವತ್ತು ಅವನು ಬರದೇ ಹೋಗಿದ್ರೆ ಆ ದೇವರು ನಮ್ಮನ್ನ ಕಾಪಾಡಕ್ಕಾಗ್ತಿರ್ಲಿಲ್ಲ ಭಾವ ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು ಹೇಳಮ್ಮ ವಿಜಯ್ ಈ ಮನೆಗೆ ಬಂದಾಗ್ಲಿಂದ ನೋಡ್ತಾ ಇದ್ದೀನಿ ಮಾನಸ ಅಲ್ಲಿ ಏನೋ ಬದಲಾವಣೆ ಕಾಣ್ತಾ ಇದೆ ಮಾನಸ ಖುಷಿ ಖುಷಿಯಾಗಿರ್ಬೇಕು ಅಂದ್ರೆ ವಿಜಯ್ಗೂ ಮಾನಸಗೂ ಮದ್ವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ ಹೌದು ರೀ ಆ ಹುಡುಗ ಈ ಮನೆಗೆ ಬಂದಾಗ್ಲಿಂದ ಪ್ರತಿ ಕ್ಷಣ ಸಂತೋಷ ಸಂಭ್ರಮ ತುಂಬಿಕೊಂಡಿದೆ ಹೌದಪ್ಪ ಮಾನಸಗೆ ವಿಜಯ್ಗಿಂತ ಒಳ್ಳೆ ಗಂಡು ಮತ್ತೊಬ್ಬ ಸಿಗಲ್ಲ ನೀನ್ ಯಾರು ಅಂತಾನೆ ನನಗೆ ಗೊತ್ತಿರ್ಲಿಲ್ಲ ವಿಜಯ್ ನಮ್ಮ ಮನೆ ಹೀಗೆ ಅಂತ ಹೇಳಿದ್ದಕ್ಕೆ ಇಲ್ಲಿವರೆಗೂ ಬಂದು ಎಲ್ರೂ ಸರಿ ಮಾಡಿದೆ ಯು ಮೇಡ್ ಮೈ ಲೈಫ್ ವಿಜಯ್ ಐ ಲವ್ ಯು ನಿನ್ನ ನಗ್ನತ್ತ ನೋಡ್ಬೇಕು ಅಂತ ಇಷ್ಟಪಟ್ಟಿದ್ ನಿಜ ಆದ್ರೆ ನಿನ್ನೊಟ್ಟಿಗೆ ನಿನ್ನ ಮನೆಯವರೆಲ್ಲರೂ ನಗ್ನತ್ತ ನೋಡ್ಬೇಕು ಅಂತ ಇಷ್ಟಪಟ್ಟೆ ನಾನು ಯಾರು ಅಂತ ಗೊತ್ತಾ ಮನ್ಸ ನಿನಗೆ ಎಲ್ಲಿ ಸಿಕ್ಕದ್ರಲ್ಲಿ ತಿಂದಾಕ್ಬಿಡ್ಬೇಕು ಅಂತ ಈ ಹಸ್ತಕೊಂಡಿರೋ ಪ್ರಾಣಿಗಳ ತರ ಕೂತಿದ್ರಲ್ಲ ನಿಮ್ಮ ಮನೆಯವರು ಅದೇ ಆದಿಶೇಷ ಅವ್ರ ಮಗ ನಾನು ಪ್ರೇಮನ ತುಂಬಿಕೊಂಡು ನಿನ್ ಮುಂದೆ ನಿಂತಿರೋ ಈ ವಿಜಯೇ ಬೇರೆ ಬೇರೆಯವನು ತಲೆಲ್ ಆವೇಶ ಎದಲ್ ರೋಷ ಇಟ್ಕೊಂಡು ಬೆಂಕಿ ತರ ಇದ್ದ ಆ ಜಯೇ ಬೇರೆ ಅದನ್ನ ನಾನು ಸರಿ ಮಾಡಿಸ್ತೀನಿ ವಿಜಯ್ ತರ್ತಾರೆ ನೀವೇ ಯಾಕೆ ಲೇಟು ನಿಮ್ಗೋಸ್ಕರ ಎಲ್ರು ಕಾಯ್ಬೇಕಾ ನಾನ್ ಬರ್ಬೇಕು ಅಂದ್ರೆ ಕಾಯ್ಲೇಬೇಕು ಮಾಮ್ ರೋಜು ಸಾಧಿದ್ದು ಅಂದ್ರೆ ಎಲ್ಲ ಕಡೆ ಸಿಗುತ್ತೆ ನೀನ್ ಕೇಳೋದ್ ಎಲ್ಲ ಕಡೆ ಸಿಗುತ್ತಾ ಮೇಡಮ್ ಹೇ ಹಾಯ್ ಬೇಗ ಬೇಗ ಎಲ್ಲ ರೆಡಿ ಮಾಡಿ ಸತ್ಯ ನಾನ್ ಸೇಫಪ್ಪ ಇದನ್ನೆಲ್ಲ ಮಾಡೋದಕ್ಕೆ ನಂಗೆ ಯಾರು ಇಲ್ಲ ಸತ್ಯನ ಮುಚ್ಚಿಟ್ಟಿದ್ದೀನಿ ನಿನಗೆ ಅಪ್ಪ ಇದ್ದಾರೆ ನಾನು ಅವರನ್ನ ಫಸ್ಟ್ ನೋಡಿದ್ದು ಫ್ಲೈಟಲ್ಲಿ ನೋಟ ಭೇಟಿಗೆ ಅದು ಸ್ನೇಹಕ್ಕೆ ಕೊನೆಗೆ ಪ್ರೀತಿ ನಮ್ಮ ಪ್ರೀತಿ ವಿಷಯನ ಅವ್ರ ಮನೆಯವ್ರಿಗೆ ಹೇಳ್ಬಿಟ್ಟು ಬರ್ತೀನಿ ಅಂತ ಊರಿಗೆ ಹೋದ್ರು ಏನಾದರೂ ಹೇಳೋದಿದೆಯಾ ನೀ ಊಟ ಮಾಡಿ ಅಪ್ಪಯ್ಯ ನಾವು ಆಮೇಲೆ ಮಾತಾಡೋಣ ಬೇಡ ಸಮಯ ಮತ್ತು ಊಟ ಎರಡು ಕೈಯಲ್ಲಿರಬೇಕಾದ್ರೆ ಅದಕ್ಕೆ ಬೆಲೆ ಕೊಡಬೇಕು ಮತ್ತೆ ಸಿಗತ್ತೆ ಅನ್ನೋ ಭರವಸೆ ಇಲ್ಲ ಹೇಳು ಅದೇನಿಲ್ಲ ಅಪ್ಪಯ್ಯ ನನ್ನ ಮಗ ನೋಡಿಯ ಇನ್ನು 3 ದಿವಸ ಮದುವೆ ಆಯ್ತಯ್ಯ ಊರಿನ ಕೆಲವು ಚೆಂಡ ಇಲ್ಲ ಮಕ್ಕಳು ನನ್ನ ಮಗಳು ಮನೆಗೆ ವಾಪಸ್ ಬರುವಾಗ ಪಾಳ್ ಬಗ್ಲೆ ಹತ್ರ ಎಳ್ಕೊಂಡು ಹೋಗಿ ಅಂಚು ಕಟ್ಟಿದ್ ಬಿಟ್ರಯ್ಯ ನೀವ್ ಇರುವಾಗ್ಲೇ ಹಿಂಗಾದ್ರೆ ಯಾವ ಗುಡಿಗೆ ಹೋಗ್ಲಿ ಅಯ್ಯ ಯಾವ ಗುಡಿಗೆ ಹೋಗ್ಲಿ
ಮಗಳನ್ನ ನಾನು ಕೊಡಕ್ಕಾಗಲ್ಲ. ಆದ್ರೆ ಅನ್ಯಾಯ ಮಾಡಿದವ್ರ ತಲೆ ಕೊಟ್ಟಿದ್ದೀನಿ. ನೀವು ಮಾಡ್ತಿರೋ ತಪ್ಪು ಅಂತ ನಾನು ಹೇಳ್ತಿಲ್ಲ ಅಪ್ಪಯ್ಯ, ಆದ್ರೆ ದಾರಿ ತಪ್ಪತಿರೋರ್ಗೆ ಸರಿಯಾದ ದಾರಿ ತೋರಿಸ್ಬೇಕಾಗಿರೋ ಸ್ಥಾನದಲ್ಲಿರೋ ನೀವೇ ಅವ್ರ ದಾರಿ ಹಿಡಿದ್ರೆ ಹೇಗೆ? ಮದ ಏರಿರೋ ಆನೇನ್ ಬೇಕಾದ್ರೆ ಕಟ್ಟಾಕ್ಬಹುದು, ಆದ್ರೆ ಮದ ಏರಿರೋ ಮನುಷ್ಯನ ಕಟ್ಟಾಕಲ್ಲ, ಕತ್ತರಿಸಾಕ್ಲೇಬೇಕು. ಸರಿ ಅಪ್ಪಯ್ಯ. ಪ್ರೀತಿಗಾಗಿ ಶಾಂತಿಗಾಗಿ ಬದುಕ್ತಿದ್ದ ನಿನ್ ತಂದೆಯವರ ಆಲೋಚನೆಗಳೇ ಬೇರೆ ಇತ್ತು. ಆ ಊರಿನ ರೀತಿ ನೀತಿಗಳೇ ಬೇರೆ ಆಗಿತ್ತು. ಗಲಾಟೆಗಳಲ್ಲಿ ಮುಳುಗಿದ್ದ ಆ ಮನೆ ಆ ಊರಿಂದ ದೂರ ಬಂದ್ಬಿಟ್ರು. ಆ ಮನೆಯಿಂದ ಹೊರಗೆ ಬಂದ್ಮೇಲೆ ನಮ್ಮ ಮದುವೆ ಆಯ್ತು. ನೀನು ನಮ್ಮ ಪ್ರೀತಿ ಸಂಕೇತ. ಅವತ್ತು ಅವ್ರು ಹುಟ್ಟಿದ ಹಬ್ಬ, ಆ ವಾತಾವರಣನೇ ಬೇಡ ಅಂತ ಯಾವ ಮನೆಯಿಂದ ದೂರ ಇದ್ವೋ ಅವತ್ತ ಮನೆಯಿಂದ ಒಂದು ಫೋನ್ ಬಂತು. ಶುಭ ಕಾರ್ಯಕ್ಕೆ ಅಂತ ಹೋಗಿ ಬರುವಾಗ ನಿಮ್ ತಾತ ಒಬ್ರೇ ಇದ್ದಿದ್ದನ್ನು ನೋಡಿ ಆ ಊರ್ನೋರು ಅವ್ರನ್ನ ಹೊಡೆದಾಕ್ಬಿಟ್ರಂತೆ. ಯಾರೋ ಹುಟ್ಟಾಕಿ ದ್ವೇಷಕ್ಕೆ ಎರಡು ಊರಿನ ಮಧ್ಯೆ ಕಾಲದಿಂದ ಗಲಾಟೆಗಳು ನಡೀತಾನೆ ಬಂದಿತ್ತು. ಚಿತ್ತಲ್ಲೇ ಬೆಳೆದ ಎರಡು ಊರ್ನಲ್ಲೂ ಈ ಸಾವುಗಳು ಸಾಮಾನ್ಯ ಆಗೋಗಿತ್ತು. ಹಾಗಿತನ ಊರಿನ ಪ್ರತಿಯೊಬ್ಬರಲ್ಲೂ ರಕ್ತಗತವಾಗಿ ಬೆರ್ತೋಗಿತ್ತು. ಅಯ್ಯ, ನಮ್ ಕತ್ತಿ ಸಿಕ್ಕಿದ ಒಬ್ನೇ ಅಯ್ಯ, ಮಿಕ್ಕದವ್ರು ತಪ್ಪಿಸ್ಕೊಂಡ್ಬಿಟ್ರು. ಅವ್ರ ವಂಶದಲ್ಲಿ ಒಬ್ಬ ಉಳ್ಕೊಂಡ್ರು, ಮಿಕ್ಕವರೆಲ್ಲ ವಾಪಸ್ ಕಳಿತಾರ, ಮತ್ತೆ ಉಟ್ಕೋತಾರಯ್ಯ. ಇದ್ದವ್ರು ಇಲ್ದಂಗ ಮಾಡಿದ್ರೆ ನಾವು ಬದುಕಾಗೋದು? ಎತ್ತಯ್ಯ ಕತ್ತಿ, ಎತ್ತಯ್ಯ. ಸತ್ತೋಗಿರೋದು ನಮ್ ತಂದೆ, ನಿಮ್ಗೆ ಯಾಕೋ ದ್ವೇಷ? ಅವ್ರು ನಮ್ಮನ್ನ ನಾವು ಅವ್ರನ್ನ ಸಾಯಿಸ್ತಾ ಹೋದ್ರೆ ಕೊನೆಗೆ ಏನ್ರ ಉಳಿಯುತ್ತೆ? ಈ ಊರಲ್ಲಿ ಮನುಷ್ಯರು ಇದ್ರು ಅಂತ ಹೇಳೋದಕ್ಕೆ ಬರೀ ಗೋರಿಗಳು ಇರುತ್ತೆ ಅಷ್ಟೇ. ಅವ್ರು ನಮ್ಮಂಗ್ ಯೋಚನೆ ಮಾಡಲ್ಲ ಅಣ್ಣ. ನಮ್ಮ ಆಲೋಚನೆಯಿಂದಾನೆ ಬದಲಾವಣೆಗಳು ಶುರು ಆಗಬೇಕು. ಈ ಮನನ ನಿಮ್ಮನ್ನ ನಂಬ್ಕೊಂಡು ನಾವು ಬದುಕ್ತಿದೀವಯ್ಯ. ನಿಮ್ಗೇನಾದ್ರೂ ಆದ್ರೆ, ನಿಮಗೇನಾದ್ರೂ ಆದ್ರೆ ನಿಮ್ಮನ್ನೇ ನಂಬ್ಕೊಂಡು ನಿಮ್ಮ ಹೆಂಡತಿ ಮಕ್ಕಳಿದಾರಲ್ಲ, ನನಗೆ ಆ ಯೋಚನೆ. ಇವತ್ತಿಂದ ನೀವು ಆ ಊರಿನವ್ರ ಮೇಲಾಗ್ಲಿ ಆ ಜನರ ಮೇಲಾಗ್ಲಿ ನೀವು ಗಲಾಟೆ ಮಾಡಿದ್ರಿ ಅಂತ ಗೊತ್ತಾದ್ರೆ, ನೀವು ಪ್ರೀತಿಸ್ತಿರೋ ಈ ಮನೆಯಲ್ಲಿ ನಾವ್ಯಾರು ಜೀವಂತವಾಗಿರೋಲ್ಲ. ಹೊರಡೋಣವಾ? ಎಲ್ಲಿಗೆ? ನಮ್ಮನೆಗೆ. ಇದು ನಮ್ಮನೇನೆ ಅಲ್ವಾ? ಈ ಟೈಮಲ್ಲಿ ಈ ಊರು ಈ ಮನೆನ ಬಿಟ್ಟೋಗೋದ್ಯಾಗೆ? ಇಡೀ ಊರು ಮೃಗಗಳಿಗೆ ವರ್ತಿಸ್ತಿರೋದು ನೋಡಿದೆ ತಾನೆ. ನಾವು ಈ ಊರು ಬಿಟ್ಟಿದ ತಕ್ಷಣನೇ ಇಲ್ಲೊಂದು ಕುರುಕ್ಷೇತ್ರನೇ ನಡೆದೋಗುತ್ತೆ. ನಾವಿಲ್ಲೇ ಇರಬೇಕು, ಇದ್ದು ಅವ್ರ ಆವೇಶನ ತಡಿಬೇಕು. ಈ ಊರಿನವ್ರನ್ನೆಲ್ಲ ಮನುಷ್ಯರನ್ನಾಗಿ ಮಾಡಬೇಕು. ಅವ್ರನ್ನ ಮನುಷ್ಯರು ಮಾಡೋ ಬದಲು ನಿನ್ ಕೈ ಕತ್ತಿ ಕೊಟ್ಟು ಎಲ್ಲಿ ನಿನ್ನ ಅವ್ರ ತರ ಮಾಡ್ಬಿಡ್ತಾರೋ ಅನ್ನೋದೇ ನನ್ನ ಭಯ. ನನ್ನ ಮೇಲೆ ನಂಬಿಕೆ ಇಲ್ವಾ? ಸುತ್ತ ಇರೋ ಈ ಊರಿನವ್ರ ಮೇಲೆ ನಂಬಿಕೆ ಇಲ್ಲ. ಈ ಊರು ಊರ್ ಜನರನ್ನ ಬಿಟ್ಟು ನಾನು ಬರೋಲ್ಲ. ಈ ಊರು ಈ ಜನ ಬೇಕಾ, ಇಲ್ಲ ನಾನು ನಮ್ಮ ಮಗು ಬೇಕಾ? ಯೋಚನೆ ಮಾಡಿ. ಹತ್ತಿಗೆ ಊರಿಗೆ ಹೋಗ್ತಾರಂತೆ, ಜೋಪಾನ ಕಳಿಸ್ಕೊಡು. ಗೋಸ್ಕರ ನಿನ್ ತಂದೆ ನಮ್ಮನ್ನು ದೂರ ಮಾಡಿದ್ರು ಅನ್ನೋ ನೋವು ಬಿಟ್ರೆ ಅವರಷ್ಟು ಒಳ್ಳೆಯವರು ಇನ್ಯಾರು ಇಲ್ಲ ಕಣೋ. ನನ್ನ
ನಾನು ಒಂದ್ಸಲ ಅವ್ರು ನೋಡ್ಬೋದ. ಪ್ರತಿ ಸರಿ ಅಲಂಕಾರ ಮಾಡೋದೇ ನಮ್ ಕೆಲ್ಸ ಆಗೋಯ್ತು, ಒಂದ್ ಹುಡುಗನ್ನು ಒಪ್ಲಿಲ್ಲ. ಸಿಂಧು, ನಿನಗ್ ಮದ್ವೆ ಆಗೋ ಭಾಗ್ಯ ಇದೆಯಾ ಅನ್ನೋದೇ ಅನುಮಾನ ನನ್ಗೆ. ಅತ್ತೆ, ಏನೋ ಬಿಡ್ತು ಅನ್ನಿ. ಏನ್ ಬಿಡ್ತು, ನಿನಗ್ ಮಾಡೋ ಅಲಂಕಾರನ ನಾನ್ ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗೆ ಮಿಸ್ ಇಂಡಿಯಾ ಅವಾರ್ಡ್ ಆದ್ರೂ ಸಿಕ್ತಿತ್ತು. ಇಲ್ಲೂ ಹೋಗಿ ಯಾರು ಬೇಡ ಅಂತಾರೆ? ಲೈ, ನನಗೆ ಅವಾರ್ಡು ಕಿರೀಟ ತಲೆ ಮೇಲೆ ಹಾಕೊಳ್ಳೋದು ಬೇಡ ಕಣೆ. ನಿನ್ನ ಮಗುನ ಎತ್ತ ಆಡಿಸ್ಬೇಕು ಅನ್ನೋ ಆಸೆ, ಗೊತ್ತಾಯ್ತಾ? ಅಮ್ಮ, ಚಿಕ್ಕ ವಯಸ್ಸಿಂದ ನೀನ್ ಸೇರಿಸಿದ ಸ್ಕೂಲು, ಉಡ್ಸಿರೋ ಬಟ್ಟೆ ಹೇಳಿದೆಲ್ಲ ಮಾಡಿದೀನಿ, ಆದ್ರೆ ಈ ಮದ್ವೆ ಮಾತ್ರ ನನ್ ಮನ್ಸಿಗೆ ಇಷ್ಟ ಆಗೋನೆ ಆಗೋ. ನಿನ್ ಮನ್ಸಿಗೆ ಇಷ್ಟ ಆಗೋ ಯಾರೇ ಸಿಗ್ತಾರೆ? ಹೋಗ್ರಾಚೆ, ಹೋಗ್ರ ಸಿಗ್ತಾರೆ. ನನ್ನ ಮದ್ವೆ ಆಗೋ ಹುಡುಗ ನನ್ನನ್ನ ಹುಚ್ಚಿನ ತರ ಪ್ರೀತಿಸ್ಬೇಕು. ನಾನು ಹುಚ್ಚಿನ ತರ ಇದೀನಲ್ಲ, ಇಷ್ಟು ಕೆಟ್ಟ ನಗು ಬೇಕಾ? ನೀನ್ ಹೇಳ, ನಾನು ಹುಚ್ಚಿನ ತರ ಪ್ರೀತಿಸಲ್ವೇನ? ಅಯ್ಯೋ, ನಿನ್ನ ಹುಚ್ಚಿನ ತರ ಪ್ರೀತಿಸೋನ್ ಸಿಗ್ಬೇಕು ಅಂತ ಹೇಳಿದ್ದು ನಿಜವಾದ ಹುಚ್ಚ ಅಲ್ಲ. ಅದು ವೈಲೆಂಟ್ ಕಿಡ್ಡು, ಸೈಲೆಂಟ್ ಆಗಿ ಕಾಂಪ್ರಮೈಸ್ ಆಗೋ. ಯು ಶುಡ್ ಆಪ್. ನಿನಗೆ ಹೊಟ್ಟೆ ಹಿಸ್ತಾರಬೇಕಲ್ಲ, ತಗೋ ತಿನ್ನ. ಏನ್ ವಿಷಯ? ಬುಡ, ನಾನು ನೋಡೋದಕ್ಕೆ ಫಿಲ್ಮ್ ಸ್ಟಾರ್ ತರ ಇಲ್ವೇನೋ? ಫಿಲ್ಮ್ ಸ್ಟಾರ್ ತರ ಇಲ್ದೆ ಇದ್ರು ಪಕ್ಕಾ ಕಾಮಿಡಿಯನ್ ತರ ಇದ್ಯಾ? ಇವತ್ತು ಫಿಲ್ಮ್ ಹೀರೋಗಳಿಗಿಂತ ಕಾಮಿಡಿಯನ್ಸ್ ಗೆ ವ್ಯಾಲ್ಯೂ ಜಾಸ್ತಿ, ಗೊತ್ತಾ? ಅಷ್ಟೆಲ್ಲ ಸೀನಿಲ್ಲ ಅಮ್ಮ, ಬರ್ತಾ ಇರೋದು ಅಮೇರಿಕಾ ಗಂಡು, ಗೊತ್ತಾ? ಗೊತ್ತು ಗೊತ್ತು ಮ್ಯಾನ್, ಅವಳು ನನ್ನತ್ತೆ ಮಗಳು, ಅವಳು ನೋಡೋದಕ್ಕೆ ಯಾರು ಬರೋದು ಇಲ್ಲ, ಬರೋದಕ್ಕೆ ನಾನು ಬಿಡೋದು ಇಲ್ಲ. ನಿನಗೆ ಹುಚ್ಚು ಬಿಡೋವರೆಗೂ ಮದ್ವೆ ಆಗಲ್ಲ, ಮದ್ವೆ ಆಗೋವರೆಗೂ ಹುಚ್ಚು ಬಿಡಲ್ಲ. ನೀನ್ ಹುಚ್ಚಿನ ಮದ್ವೆ ಆಗ್ತೀಯೋ ಕಿಚ್ಚಿನ ಮದ್ವೆ ಆಗ್ತೀಯೋ ನನಗೆ ಗೊತ್ತಿಲ್ಲ ಕಣೆ. ನಿನ್ ದಮ್ಮಯ್ಯ ಅಂತೀನಿ, ಇವತ್ತಾದ್ರೂ ಸ್ವಲ್ಪ ಹೊತ್ತು ಹೆಣ್ಣಾಗಿದ್ದು ಆ ಬರೋ ಸಂಬಂಧ ನೀನ್ ಒಪ್ಕೊಳ್ಳೋ ಹಾಗೆ ಮಾಡಮ್ಮ. ನನಗೆ ನಿನ್ ನೋವು ಅರ್ಥ ಆಗುತ್ತಮ್ಮ, ಈ ಸಂಬಂಧ ಒಪ್ಪಿಗೆ ಆಗ್ಲಿ ಅಂತ ನಾನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀನಿ. ಆಹಾ, ನನ್ನ ತಾಯಿ ಅಷ್ಟು ಮಾಡಿ ಪುಣ್ಯ ಕಟ್ಕೊಳೆ. ಯಾರಾದ್ರೂ ನೋಡಿ ಮನೇಲಿ ಗೊತ್ತಾಗ್ಬಿಟ್ರೆ ಅಷ್ಟೇ ಕತೆ, ನನ್ನ ಗುಂಡಿ ತೊಡ್ಕೊಂಡು ನಾನೇ ಹಾರ್ ಸಾಯ್ಬೇಕು. ಹೋಗಿ ಬಿಡು, ಸೋದರತೆ ಮಗಳ ಮದುವೆಗೆ ಪ್ರಾಣ ತಗ ಮಾಡ್ತಂದ್ರೆ ಚರಿತ್ರೆ ಸಿಕ್ಕುತ್ತೀಯ? ನಮ್ಮ ಗುಟ್ಟ ಮಕ್ಕಳಿಗೆ ನಿನ್ನೆ ಸೇಡ್ತೀನಿ. ಹುಡುಗನ ಕಡೆ ಬಂದ್ರು ಅನ್ಸುತ್ತೆ. ಏನ್ ಹೇಳ್ಬೇಕು ಅಂತ ಗೊತ್ತು ತಾನೆ? ಅದೇ ತಾನೆ, ನಾವು ಪ್ರೀತಿಸ್ತಾ ಇದೀವಿ, ನಮ್ ಮದ್ವೆನ ಮುರಿಬೇಡಿ. ಇದೇ ಡೈಲಾಗ್ ತಾನೆ ಹೇಳಿ ಆಲ್ರೆಡಿ ನಾಲ್ಕು ಮದುವೆ ಮುರಿದಿರೋದು. ಎಷ್ಟು ಚೆನ್ನಾಗಿದೆ ನೋಡು, ಒಳ್ಳೆ ಮೈಸೂರ್ ಮಾಡ್ತಾರ? ಮನೆಗೆ ಹೋಗಿ ಹೋಗಿ ಹೇಳ್ಬೇಡ. ಆದಿಶೇಷವ್ರ ಮನೆಗೆ ಹೋಗ್ತಾರದು ಬಾಸ್ ನೀವು? ಅಂದ್ರೆ ಲ್ಯಾಗ್ ಬೇಡ, ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ನೀವು ನೋಡಕ್ ಹೊರಟಿರೋ ಹುಡುಗಿ ಇವಳೆ, ನಮ್ಮ ಅತ್ತೆ ಮಗಳು, ನಾವಿಬ್ರು ಪ್ರೀತಿಸ್ತಾ ಇದ್ದೀವಿ. ದಯವಿಟ್ಟು ನೀವು ಈ ಮದುವೆಯನ್ನು ಸಂಬಂಧನ ಇಟ್ಕೊಂಡು ನಮ್ಮಿಬ್ಬರ ಪ್ರೀತಿನ ಸಾಯಿಸ್ಬೇಕು. ನಿಮ್ ಗಾಡಿನ ಯೂಟರ್ನ್ ಮಾಡ್ಕೊಂಡು ಬಂದ್ ರೋಡಲ್ಲೇ ಸುಯ್ಯ ವಾಪಸ್ ಹೊಟ್ಟೋಗ್ಬಿಟ್ರೆ ನಮ್ಮಿಬ್ಬರ ಪ್ರೀತಿನ ಬದುಕ್ಸಕ್ ಬಂದಿರೋ ದೇವ್ರು ಅಂತ ಕೈ ಮುಗಿತೀರಿ, ಹೋಗ್ತೀರಾ? ಹಾ, ಹಲೋ, ಅವನ್ಯಾರು? ನೀವು ಆದಿಶೇಷ ಅವ್ರ ಮನೆಗೆ ಹೋಗ್ತಾ ಇದ್ದೀರಾ? ನೀವು ನೋಡಕ್ ಬಂದಿರೋ ಹುಡುಗಿ ಅವರು ಇವ್ರಾ? ಮ್ಯಾಟರ್ ಏನಂದ್ರೆ ಅವ್ರ ಒಬ್ಬರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದಾರೆ, ಸೊ ನೀವು ವಾಪಸ್ ಹೋದ್ರೆ ಅವರಿಬ್ಬರು ಪ್ರೀತಿ ಸಕ್ಸಸ್ ಆಗುತ್ತೆ ಅಂತ ಹೇಳಕ್ ಬಂದಿದ್ದಾರೆ. ಕರೆಕ್ಟ್? ಸೂಪರ್. ಹುಡುಗಿ ನೋಡಕ್ ತುಂಬಾ ಚೆನ್ನಾಗಿದ್ದಾರೆ, ಐ ನೋ, ಬಟ್ ಅವರು ಆ ಹುಡುಗನ ಇಷ್ಟಪಡ್ತಾ ಇದ್ದಾರೆ. ಸೊ ಓ ಶಿಟ್, ನನಗೆ ಯಾವಾಗಲೂ ಹೀಗೆ ಆಗುತ್ತೆ. ಎಲ್ಲ ಇಳಿಸ್ಕೊಂಡು ಗೋಡಂಗ್ ತಗೊಂಡೋಗು, ಅಲ್ಲಿ ಏನಾದ್ರು ಬಿಟ್ಟಿದ್ರೆ ಅದನ್ನ ಎತ್ಕೊಂಡೋಗು. ಸರಿ, ಅರ್ಥ ಆಯ್ತಾನೆ? ಯಾರು? ಆದಿಶೇಷ ಅವ್ರ ಮಗನ. ಅಣ್ಣ. ಏನೋ ಅದು ಅಣ್ಣ. ಅತ್ತೆ. ಹಲೋ ವಿಜಯಮ್ಮ. ನಾವೆಲ್ಲ ಈಗ ನೆನ್ಪಾದ್ವೇನೋ ನಿನಗೆ ಅಮ್ಮ? ಇಲ್ಲ, ಅವ್ರು ಬಿಜಿ ಇದ್ರೆ ಅದಕ್ಕೆ ನಾನೇ ಬಂದೆ.
ಕಾರು ಇಲ್ಲಿ ಯಾಕೆ ಬಂತು? ಇದು ಅವ್ನ ಕಾರ್ ಅಲ್ವೇನೋ? ನಮ್ ವಿಜಯ್ ಯಾಕೋ ಎಲ್ರು ಒಂದೇ ಜಾಗದಲ್ಲಿ ನಿಂತು ಪಂಚಾಯತಿ ಮಾಡ್ತಾ ಇದಾರೆ. ಬ್ಯಾಟ್ರಿ ಲೀಕ್ ಆಗೋಯ್ತಾ? ಓಡ್ತಾ ಇದೀಯ? ನಾನು ಓಡ್ತಾ ಇದೀನಿ ಅಂತ ನಿಂಗೆ ಹೆಂಗ್ ಗೊತ್ತಾಯ್ತು? ತಿರುಗಿ ಕಡೆ, ನಾವೇನೇ ಮಾಡಿದ್ರು ಇಬ್ರು ಸೇರಿ ಮಾಡಿ ಮದುವೆ ಬಿಡ್ತೀನಿ. ನನ್ನ ಪಕ್ಕದಲ್ಲಿ ನಿಂತಿದ್ದೆ ಅಷ್ಟೇ, ಅಷ್ಟಕ್ಕಿಷ್ಟ. ನಮಸ್ಕಾರ, ನಮಸ್ಕಾರ. ನೈಸ್ ಗ್ಯಾದರಿಂಗ್ ಶಾಂತಿ ನಿವಾಸ, ವೆರಿ ಗುಡ್. ಏನಮ್ಮ ಹಾಗ ನೋಡ್ತಾ ಇದ್ಯಾ? ನಮ್ ವಿಜಯ್ ಆದಿ ಮಾವನ್ ಮಗ. ಜಯ್ ನಿದ್ರೆ ಬರ್ತಿಲ್ವಾ? ಇಲ್ಲ, ಅದು ಜಸ್ಟ್. ಅಮ್ಮ ಹೇಗಿದ್ದಾರೆ? ಶಿಸ್ ಫೈನ್ ಸರ್. ಇದೊಂದೇ ಕೆಟ್ಟ ಅಭ್ಯಾಸ, ಡೈಲಿ ಒಂದು ಪೆಗ್ ಅಷ್ಟೇ. 20 ವರ್ಷದಿಂದ ಇದೊಂದೇ ನನ್ನ ಕಂಪನಿ. ನೀನು? No, no, sir, I'm fine. ಕುಡಿಯೋದೇ ಇಲ್ವಾ ಇಲ್ಲ ನನ್ನ ಮುಂದೆ ಕುಡಿಯಲ್ವಾ? ಇಲ್ಲ ಇಲ್ಲ, ಐ ಡೋಂಟ್ ಡ್ರಿಂಕ್, ಐ ಡೋಂಟ್ ಡ್ರಿಂಕ್. ಥ್ಯಾಂಕ್ ಯು. ಅದು ಸರಿ, ಏನು ಮಾಡ್ಕೊಂಡಿದ್ಯಾ? ಅಮನ್ ಆರ್ಕಿಟೆಕ್ಟ್ ಸರ್. ಓ ಗುಡ್. ಸರ್ ಅದು ಲೇಟ್ ಆಗ್ತಿಲ್ಲ, ಅದು ಸ್ಲೀಪ್ ಕನೆಚ. ವಿಜಯ್ ಸರ್, ನೀನು ಇಲ್ಲೇ ಮಲಗ್ಬೋದಲ್ಲ, ಮೇಲೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ? ಇಲ್ಲ ಸರ್, ನೋ ಪ್ರಾಬ್ಲಮ್, ಥ್ಯಾಂಕ್ಸ್. ಗುಡ್ ನೈಟ್. ಹೇಳಿದಾಗ ಪ್ಯಾಕ್ ಮಾಡಿಸಿದ್ಯಲ್ಲ? ನೀವು ಹೇಳ್ದಂಗೆ ಎರಡು ಮಾಡಿಸಿದ್ಯಾ? ಏನಮ್ಮ ಹುಷಾರು, ಬಿದ್ದಿಗಿದ್ದೋಗ್ಬಿಟ್ಟಿಯಾ? ಅದು ಅವ್ರ ಕಾಫಿ ಕುಡಿದ್ರ ಅಂತ ನೋಡ್ತಾ ಇದ್ದೆ. ಮನೆಯವ್ರು ನೀರು ಕೇಳಿದ್ರೆ ತಲೆ ಕೆಡಿಸ್ಕೊಳಲ್ಲ ನೀನು, ಅಂತ ಅದ್ರಲ್ಲಿ ಕಾಫಿ ಕುಡಿದ್ರ ಅಂತ ತಲೆ ಕೆಡಿಸ್ಕೊತೀಯ? ಹೊಸ ಬಟ್ಟೆನಾ? ಹಳೆ ಪಂಚೆ ಹರಿದೋಗಿದೆ, ಹೊಲ್ಸಕ್ ಹೋಗ್ತಾ ಇದ್ದೀನಿ. ತುಂಬಾ ಹರ್ಕೋಬೇಡಿ, ಹೊಲ್ಸಕ್ ಕಷ್ಟ ಆಗುತ್ತೆ. ಮನೇಲಿ ಏನಾದ್ರು ಫಂಕ್ಷನ್ ಇವತ್ತು? ಹ್ಯಾಪಿ ಬರ್ತ್ಡೇ. ಟೋಟಲಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವತ್ತು ನೀನು ಹುಟ್ಟಿದ್ದೀನ, ಈ ದಿನನ ದೊಡ್ಡ ಹಬ್ಬದಾಗಿ ಇಡೀ ಊರೇ ಆಚರಿಸುತ್ತೆ. ನಮ್ ಜೀವ ನಮ್ ದೈವ ಕಣು ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು. ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು.
ಜೀವ ನಮ್ ಜೀವ ನಮ್ ದೈವ ಕಣು ಇವನು ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು ಬಾಲ್ಯದಿಂದ ಇಲ್ಲಿಯವರೆಗೂ ಎಲ್ಲ ನೋವು ನಲಿವಿನ ಒಳಗು ನಾನು ಕಂಡ ಲೋಕವೆಲ್ಲ ತಾಯಿಯೊಬ್ಬಳೇ ನನಗೂ ಒಬ್ಬ ತಂದೆ ಇರುವ ಕಾಣಲಿಕ್ಕೆ ಬಂದೇ ಬರುವ ಎಂಬ ಕಥೆಗೆ ಒಪ್ಪಲಿ ಹೇಗೆ ಬಂದ ಕೂಡಲೇ ಜೊತೆ ಬಾಳದ ಅಪ್ಪನ ದ್ವೇಷಿಸಲೇ ಜಗ ಮೆಚ್ಚಿದ ಅವನನ್ನು ಪ್ರೀತಿಸಲೇ ಕಣ್ಣಲ್ಲಿ ಕಣ್ಣಿಟ್ಟ ಕ್ಷಣವೇ ಕಣ್ಣೀರಿನ ಹನಿಗಳೇ ಹೇಳುತ್ತಿವೆ ನನ್ನ ಹೆತ್ತವ ಒಬ್ಬ ದೇವರು ನಾ ದೇವರ ಮಗ ದೇವರ ನಮ್ಮ ಊರ ಕಣ್ಣಾಗೋ ಸರದಾರ ಕಣು ನನ್ನ ಹೆತ್ತವ ಒಬ್ಬ ದೇವರು ನಾ ದೇವರ ಮಗ ದೇವರ ಮಗ ಜೀವ ಜೀವ ನಮ್ ಜೀವ ಒಬ್ಬ ರೈತ ತನ್ನ ಕಷ್ಟಪಟ್ಟು ಬೆಳೆದಿರೋ ಬೆಳೆನ ಕೇಳಿದ್ರು ಪ್ರೀತಿಯಿಂದ ದಾನ ಮಾಡಿಬಿಡ್ತಾನೆ. ಆದ್ರೆ ಊರಿಗೆ ಆಸರೆ ಆಗಿರೋ 1500 acres ಭೂಮಿ ನಮಗೆ ಸ್ವಾರ್ಥಕ್ಕೆ ಕೇಳೋದು ತಪ್ಪು. ನಿಮ್ ಊರಲ್ಲಿ ನಿಮಗೆ ತುಂಬಾ ಬೆಲೆ ಕೊಡ್ತಾರಂತೆ, ಆ ಬೆಲೆ ನಾವು ಕಟ್ಕೊಡ್ತೀವಿ. ಮೊದ್ಲು ಕೆಲಸ ಮುಗಿಸಿ. ಏಯ್, ಯಾರ ಹತ್ರ ಮಾತಾಡ್ತಾ ಇದೆಯಾ ಗೊತ್ತೇನು? ಕಳಿಸಿರೋದು ಯಾರು ಅಂತ ಗೊತ್ತು ತಾನೇ ಬೀರಣ್ಣ. ಹೇಳಿದ್ದನ್ನ ಮಾಡಿ ಆಗ್ಲಾರು ನಿಮ್ ಜೀವ ತೆಗಿಬೇಕು ಅಂತಿರೋ ನಮ್ಮ ಅಣ್ಣನ ಜಿದ್ದು ಸ್ವಲ್ಪ ಕಮ್ಮಿ ಆಯ್ತದೆ. ಜೀವ ತೆಗಿಯೋ ಜಿದ್ದು ಕಮ್ಮಿ ಆಗುತ್ತೆ ಅಂದ್ರೆ ಅದು ನಮಗೂ ಸಂತೋಷನೇ. ಆದ್ರೆ ಅದಕ್ಕೆ ರೈತರ ಜೀವನನೇ ಕೊಡೋದು. ಅವ್ರ ಜೀವನಕ್ಕೆ ಒಂದಷ್ಟು ಹಣ ಬಿಸಾಕಣ ಬಿಡ್ರಿ. ಒಬ್ಬ ಮನುಷ್ಯನ ಕೈ ಕತ್ತರಿಸಿ ಅವನ್ ಮುಂದೆ ತಿನ್ನಕ್ಕೆ ಎಷ್ಟಿಟ್ರು ಏನ್ ಪ್ರಯೋಜನ? ದೊಡ್ಕೊಂಡು ತಿನ್ನೋ ರೈತನ್ನ ತಿರ್ಕೊಂಡ್ ತಿನ್ನುವಾಗ ಮಾಡಬೇಡ. ಅಲ್ರಿ ಅದು ತುಂಬಾ ದೂರದಿಂದ ಬಂದಿದ್ದೀರ, ಕುಡಿಯಕ್ ಮಜ್ಜಿಗೆ ಕೊಡಿ. ಇಷ್ಟ ದಿವಸ ಕೈಗೂ ಬಾಯಿಗೂ ಬೀಗ ಹಾಕೊಂಡು ತೆಪ್ಪಕ್ಕೆ ಕುಂತಿದ್ರಿ ತಾನೇ, ಹಂಗೆ ಇದು ಬಿಡಿ. ಈ ಹೊಸ ಪೌರುಷ ಯಾಕೆ? ಈ ವಿಷಯ ಏನಾದರೂ ನಮ್ಮ ಮಣ್ಣಿನ ಕಿವಿಗೆ ಬಿದ್ರೆ ಯಾವ ಜನಗಳು ನಿಮ್ಮನ್ನ ದೇವ್ರು ಅಂತ ಪೂಜಿಸ್ತಾವ್ರೋ ಅವ್ರ ಕೈಯಲ್ಲೇ ಮಣ್ಣು ಹಾಕ್ಸ್ಬೇಕಾಗುತ್ತೆ. ಮಾತಾಡಕ್ ಬಂದಿದ್ದೀರಾ? ಮಾತಾಡಾಯ್ತಲ್ಲ, ಹೊರಡಿ. ಮನೇಲಿರೋ ದೊಡ್ಡ ಮನುಷ್ಯನ ನಂಬ್ಕೊಂಡು ಊರ್ ಜನನೇ ಧೈರ್ಯವಾಗಿದ್ದಾರೆ. 6 ಜನನ್ನ ಕರ್ಕೊಂಬಂದು ಆ ಧೈರ್ಯನ ಭಯ ಪಡಿಸ್ತೀವಂತ ಹೇಳಿದ್ರೆ ನೀವು ಹೇಗೋ ನಮ್ದೇ
ಮನೆತನದಿಂದ ಗಡಿ ದಾಟಿ ಅತ್ತೆ ಮನೆಗೆ ಬಂದು ಹೋದಂಗೆ ಬಂದು ಹೋಗ್ತಾ ಇದ್ದೀರಾ? 27 ವರ್ಷದಿಂದ 1 ಲಕ್ಷ, ಈಗಿಂದ 1 ಲಕ್ಷ. ಹೋಗಿ ಅವ್ರ ಮಗ ಮಗ ಬಂದಿದ್ದಾನಂತ ಹೇಳ. ಶಿವ ಶಿವ ಜಯ ಜಯ, ಸಂಕಟ ಹರ ನಂದನ ಶಿವ ರುದ್ರ ಮೂರ್ತಿ ಜಯ ಜಯ, ಗಣ 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 ಗಂಗಣ ಗಣ ಶಿವ 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 ಜಯ ಜಯ, ಸಂಕಟ ಹರ ನಂದನ ಶಿವ ರುದ್ರ ಮೂರ್ತಿ ಜಯ ಜಯ ಜಯ. ವೀರ ರುದ್ರಾಯ ಜಯ, ಸೂರ ರುದ್ರಾಯ ಜಯ, ವೀರ ರುದ್ರಾಯ ಜಯ, ಗೌರ ರುದ್ರಾಯ ಜಯ, ಕಾಲ ರುದ್ರಾಯ ಜಯ, ಮಹಾರುದ್ರಾಯ ಜಯ. ಇಪ್ಪತ್ತೇಳು ವರ್ಷದಿಂದ ನಮ್ಮ ಅಣ್ಣನ ಮೇಲಿನ ಗೌರವಕ್ಕೋಸ್ಕರ ತಲೆ ತಗ್ಸಿ ಬದುಕ್ತಿದ್ವಿ. ಅವನ ಮಕ್ಕಳಿಗೆ ಬಡಿದು ಬುದ್ಧಿ ಹೇಳೋ ಗಂಡು ಯಾವಾಗ ಬರ್ತಾನೋ ಅಂತ ಕಾಯ್ತಿದ್ದೆ. ನಮ್ಮನೆ ರಕ್ತಾನೆ ಆರಡಿ ಪೌರುಷವಾಗಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೋ. ಈ ವಿಷಯ ಯಾವುದೇ ಕಾರಣಕ್ಕೂ ಬೇರೆ ಗೊತ್ತಾಗಬಾರ್ದು. ಗೊತ್ತಾದ್ರೆ ನಮ್ ಕತೆ ಅಷ್ಟೇ. ನೀವ್ ಅನ್ಕೊಂಡಂಗೆ ಎದ್ರುಕೊಂಡು ಸುಮ್ನೆ ಕೂರೋ ಮನುಷ್ಯ ಅಲ್ಲ ಅಣ್ಣ ಆದಿಶೇಷ. ನಾವ್ ಆ ಊರಿನ ವಿಷಯಕ್ಕೆ ಹೋದ್ರೆ ಸಾಯಿಸ ಕೂರಡಿ, ಸಾಯ ಕೂರಡಿ. ಕಾಫಿ. ಥ್ಯಾಂಕ್ ಯು. ಭಾವ, ಚಿಕ್ಕ ವಯಸ್ಸಿಂದ ಸಿಟಿಲೇ ಬೆಳೆದಿದ್ಯಾ, ಬರೀ ಫಾರಿನ್ ಸ್ಟೈಲು. ಹೇಗಿದೆ ನಮ್ಮ ಹಳ್ಳಿ? ಪಕ್ಕ ನಾಟಿ ಸ್ಟೈಲ್ ಅಲ್ಲ. ಅಮ್ಮನೂ ಇದ್ದಿದ್ರೆ ಚೆನ್ನಾಗಿರೋದು. ಅತ್ತೆ ಇಲ್ಲಿ ಬರ್ಬೇಕು ಅಂದ್ರೆ ಒಂದೇ ದಾರಿ. ಏನು ಮದ್ವೆ? ಅವ್ರಿಗೆ ಮದ್ವೆ ಆಗಿ 29 ವರ್ಷ ಆಯ್ತಲ್ಲ. ನಿನ್ ಮದ್ವೆ? ಹೌದು. ಯಾರಾದ್ರೂ ಗರ್ಲ್ ಫ್ರೆಂಡ್ಸ್ ಇದಾರ? ಒಬ್ಳಿದ್ಲು. ಇದ್ಲು ಅಂದ್ರೆ? ಇದ್ಲು ಮದ್ವೆ ಆಯ್ತು. ಆ ತರ ಅಂದ್ರೆ ನಂಗೊಂದ್ 10-15 ಜನ ಇದ್ರು. ಸಾರಿ, ನಾನು ಹಿಂದೆ ಬಿದ್ದಿದ್ರು ಅಂದೆ. ಹೌದು, ನಿನ್ ಮದ್ವೆ ಆಗೋಳು ಹೀಗೆ ಇರ್ಬೇಕು ಅಂತೇನಾದ್ರೂ ಕನ್ಸ್ ಕಟ್ಕೊಂಡಿದ್ಯಾ? ನಾನು ಉದ್ದ ಇದ್ದೀನಲ್ಲ, ಅದಕ್ಕೆ ಅವಳು ನನ್ನ ಹೈಟ ಇದ್ರೆ ಸಾಕು. ಹೈಟ್ ಇಟ್ಕೊಂಡು ನೀನು ಉಪಕಾರ ಹಾಕ್ತೀಯಾ? ಮೈ ಕೈ ತುಂಬಿಕೊಂಡು ಲಕ್ಷಣವಾಗಿದ್ರೆ ಸಾಕು. ಅರ್ಥ ಆಯ್ತಾ? ಬೇರೆ ಹುಡುಗಿ ಸ್ವಲ್ಪ ಮಾಡರ್ನ್ ಆಗಿರ್ಲಿ ಅಂತ. ಮಾಡರ್ನ್? ಏನ್ ಮಾಡ್ರನ್? ದಟ್ಟಾನ ನೀನು? ಅಲ್ಲ, ಆಫೀಸ್ ನ ಮನೆಗ್ ಬಂದ್ರೆ ರಾತ್ರಿ ಅವಳು ಪಪ್ಪು ಪಾರ್ಟಿ ಅಂತ ಆಚೆ ಹೋಗ್ತಾಳೆ. ಈ ಗ್ಯಾಪ್ ಅಲ್ಲಿ ಅವಳಿಗೆ ಸಿಗ್ತಾಳ? ವಂಶ ಹೇಗ್ ಬೆಳೆಯತ್ತೆ? ಅದೇ ಒಂದು ಹಳ್ಳಿ ಹುಡುಗಿನ ಮದ್ವೆ ಅದೇ ಅಂದ್ಕೋ. ಮನೆ ಬಿಟ್ಟು ಆಚೆ ಹೋಗ್ತೆ ನಿನ್ನ ನಿನ್ ಮಕ್ಕಳನ್ನ ನೋಡ್ಕೋತಾಳಲ್ವಾ? ತಲೆ ಓಡ್ಸ್. ಬೇರೆ ಒಬ್ಳು ಅನಾಥ ಇದ್ರೆ ಬೆಟ್ರು ಅಂತ ಅನ್ಸುತ್ತೆ, ಯಾಕಂದ್ರೆ ಅವಾಗ ಅವಳು ತಂದೆ ತಾಯಿನ ಚೆನ್ನಾಗಿ ನೋಡ್ಕೋತಾಳೆ. ಅಯ್ಯೋ, ತಂದೆ ತಾಯಿ ಪ್ರೀತಿ ನೋಡ್ದೆ ಇರೋಳು? ಪ್ರೀತಿ ತೋರಿಸ್ತಾಳ? ತುಂಬಿದ ಸಂಸಾರದಲ್ಲಿ ಬೆಳೆದ ಹುಡುಗಿ ಆದ್ರೆ ಸಂಬಂಧಗಳ ಬೆಲೆ ಗೊತ್ತಿದ್ದು ಸಂಸಾರನ ಚೆನ್ನಾಗಿ ಮಾಡ್ತಾಳೆ. ಆ ಒಂದು ಚಾನ್ಸ್ ಸಿಕ್ಕಿದ್ರೆ ಇಲ್ಲಿ ಇಟ್ಕೊಂಡ್ ಪ್ರೀತಿಸೋಳ್ನ ಮದ್ವೆ ಹಾಕು. ಏನು? ಒಂದ್ ನಿಮಿಷ. ಇದ್ಯಾಕೆ? ಹೊಟ್ಟೆ ಸು ಜಾಸ್ತಿ ಆದಾಗ ತಿನ್ಬೇಕಂತ ಸರಿ ಹೋಗುತ್ತೆ. ಹೌದು, ನೀನು ಕಪ್ಪಣ್ಣ ಲವ್ ಮಾಡ್ತಾ ಇದೀರಲ್ಲ, ಮನೆಯವ್ರಿಗೆ ಹೇಳಿ ಮದ್ವೆ ಆಗತ್ತಾನೆ? ಲವ್ ಅವನ್ ಜೊತೆಗ ಅವನ್ ಮುಂದೆ ಹೇಳ್ಬಿಟ್ಯಾ? ಎದೆ ಹೊಡ್ಕೊಂಡು ಸತ್ತೋಗ್ತಾನೆ. ಅವನೇನೇ ಇದ್ರು ನನ್ನ ಅಣ್ಣನ ತರ ಬಿಡ್ತು ಅನ್ನು. ಈ ಜನರಿಗೋಸ್ಕರ ತಾನೇ ಆದಿಶೇಷ ಯಾರನ್ನು ಲೆಕ್ಕಕ್ಕೆ ತಗೋತಾ ಇಲ್ಲ. ಬೆಳಿಗ್ಗೆ ಆಗೋದ್ರಲ್ಲೆಲ್ಲ ಬೂದಿ ಆಗ್ಲಿ, ಆಗೇನ್ ಮಾಡ್ತಾನ ನೋಡೋಣ. ನಮ್ಮ ಎರಡೂ ಮನೆ ದ್ವೇಷ ಎರಡು ಊರ್ ಮಧ್ಯೆ ಆಗ್ಬಾರ್ದು ಅಂತ 27 ವರ್ಷ ನೋಡಿದ್ರು ನೋಡಿದ್ರಾಗ ಸುಮ್ಮನೆ ಇದ್ವಿ. ಇವ್ರು ನಮ್ಮ ಮೇಲೆ ದ್ವೇಷದಿಂದ ಬಿದ್ರು, ನಾವ್ ಅನುಭವಿಸ್ತಿದ್ವಿ ಹೊರತು ನಾವ್ ಯಾವತ್ತೂ ಇವ್ರ ಮೇಲೆ ತಿರುಗಿ ಬೀಳಲಿಲ್ಲ. ನಿನ್ನೆ ರಾತ್ರಿ ನಾವು ಸಮಯಕ್ಕೆ ಸರಿಯಾಗಿ ಹೋಗಿಲ್ಲ ಅಂದ್ರೆ ಊರ್ಗ ಊರೇ ಸ್ಮಶಾನ ಆಗೋಗಿರೋದು. ಬೆಳೆ ಕೈಗೆ ಬಂತಲ್ಲ, ನಿಮ್ಮವರೇ ಕಂಠಪೂರ್ತಿ ಕುಡಿದು ಬೆಂಕಿ ಹಚ್ಕೊಂಡಿರ್ಬೇಕು. ಎಸ್ಪಿಯವರೇ, ದೊಡ್ಡವರು ಚಿಕ್ಕವರು ಅಂತ ನೋಡ್ದೆ, ಯಾರೋ ಹೇಳಿದ ಮಾತನ್ ಕೇಳಿ ನಮ್ಮನ್ನ ಇಲ್ಲಿ ತನಕ ಕರೆಸಬಾರ್ದು. ನಾವು ಮಾಡದೇ ಇದ್ರು ಮಾಡಬೇಕು ಅನ್ಸುತ್ತೆ. ಸಾರಿ ಆದಿಶೇಷ ಅವರೇ, ಇದು ಅವರೇ ಮಾಡಿರೋದು ಅಂತ ನನಗೆ ಗೊತ್ತು, ಆದರೂ ನಾನೇನು ಮಾಡೋಕ್ಕಾಗ್ತಿಲ್ಲ. ದಯವಿಟ್ಟು ಸಂಜೆ ಆದರೆ ಸೂರ್ಯನ ಕಿರಣ ಕೂಡ ಕರಗುತ್ತೆ, ಆದರೆ ಇವ್ರ ದ್ವೇಷ ಯಾವಾಗ ಕರಗುತ್ತೋ ಗೊತ್ತಿಲ್ಲ. ಬರ್ತೀನಿ. ಈ ಗಡೀಲಿ ಹುಟ್ಟಿದ ರಕ್ತ ಕುದ್ರೆ ಎದುರಾಳಿ ಪ್ರಾಣಕ್ಕೋಸ್ಕರ ಬರ್ತಾರೆ ಅನ್ಕೊಂಡಿದ್ದೆ. ಹೆಂಗ್ಸಿರ್ತಾರ?
ಪೊಲೀಸ್ ಹತ್ರ ಬರ್ತಾರೆ ಅನ್ಕೊಂಡಿರ್ಲಿಲ್ಲ. ಈ ಸಾರಿ ಬರೀ ಮನೆ ಹತ್ಕೊಂಡಿದೆ, ಮನೇಲಿರೋ ಮನುಷ್ಯರಿಗೂ ಹಚ್ತೀವಿ ಅನ್ನೋದು ಗೊತ್ತಿಲ್ಲ. ಹೋಗ್ರಿ ಸುಮ್ನೆ ಹೋಗ್ರಿ. ಈ ಊರಿನ ಜನ ಊರಿಗೆ ಬರ್ಬೇಕು ಅಂತ ಸ್ಕೆಚ್ ಹಾಕಿ ಪ್ಲಾನ್ ಹಾಕಿ ಬರ್ತಾರೆ. ನಾನು ನಿನ್ನ ಊರಿಗೆ ಬಂದು ನಿನ್ನ ಕುತ್ತಿಗೆಗೆ ಕೈ ಹಾಕಿದ್ದೀನಿ. ಇನ್ನೊಂದು ಸಲ ಊರ ದೇವರ ಮೇಲೆ ಕೈ ಮಾಡೋ ಯೋಚನೆ ಮಾಡಿದ್ರು ನಿನ್ನ ತಲೆ ತೆಗೆದು ಬಿಡ್ತೀನಿ. ಲೇಟ್ ಆಯ್ತು ನಿಮ್ಮ ಮಲಕ್ಕೆ ಹೋಗು. ಜೈ, ಎಲ್ಲಿಂದ ಬರ್ತಾ ಇದ್ದೀರಾ? ಜೈಗೆ ಗೊತ್ತಿರೋರು ಇಲ್ಲಿದ್ದಾರೆ ಅಂತ ಹೇಳ್ದ, ಅದಕ್ಕೆ ವಿಚಾರಿಸ್ಕೊಂಬರೋಣಂತ ಹೋಗಿದ್ವಿ. ಜೈ, ಊರಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ. ಈ ಟೈಮಲ್ಲಿ ನೀ ಊರಲ್ಲಿರೋದು ಒಳ್ಳೇದಲ್ಲ. ಆ ಊರಿನ ಜನಕ್ಕೆ ನೀನು ಹೇಗಿದೆ ಅಂತ ಗೊತ್ತಾಗೋದು ಬೇಡ. ನೀನು ಊರಿಗೆ ಹೊರಡು. ಆಯ್ತಪ್ಪ. ಮನುಷ್ಯರ ಪ್ರಾಣ ತೆಗಿತಾ ಇದ್ರೂ ಪೌರುಷ ಇಲ್ಲದ ಹಾಗೆ ರಾಜಿಗೋಸ್ಕರ ಸಂತಾನಕ್ಕೋಸ್ಕರ ಎದುರು ನೋಡ್ತಾ ಇದ್ದ ಅವರ್ಗಳು ಈಗ ಈ ಊರಿಗೆ ಬಂದು ಯಾರು ಅಣ್ಣ ಯಾರಿಗೋಸ್ತು ಧೈರ್ಯ? ಆದಿಶೇಷನ ಮಗ ಅಣ್ಣ, ಜಾಗ್ರತೆಯಿಂದ ಇರ್ಬೇಕಣ್ಣ. ಉಜ್ಜ ನನ್ನ ಮಗ, ಅವನು ಅವ್ರ ಊರ್ ಮೇಲೆ ಏನಾದ್ರು ಬಿದ್ರೆ ಬರೀ ನಮ್ ಕುತ್ತಿಗೆ ಇಟ್ಕೊಳ್ಳೋದಲ್ಲ, ಮುಟ್ ನೋಡ್ಕೊಳ್ಳೋದಕ್ಕೆ ತಲೆನೂ ಸಿಕ್ಕಲ್ಲ. ಎಲ್ಲಿರ್ತಾನ ಅವನು? ಬೆಂಗಳೂರಿನಾಗೆ ಅವ್ರ ತಾಯಿ ಜೊತೆ ಇರ್ತಾನಂತೆ. ಈ ಊರನ್ನ ಸುತ್ತಾಕೊಂಡು ಹೋಗಕ್ ಬಂದವನೆ. ಮಲ್ಕೊಂಡಿರೋ ಊರಿಗೆ ಅವನ್ ಬಿಸಿ ರಕ್ತ ತಗಲಿ ಎಲ್ರೂ ರಕ್ತ ಕುದಿಯೋಕ್ ಮುಂಚೆ ಆ ಧೈರ್ಯ ಬೆಂಗಳೂರಿನಲ್ಲೇ ಸತ್ತೋಗ್ಬೇಕು. ಲೋ ಬೋಂಡ, ಚಿಕ್ಕ ವಯಸ್ಸಿಂದ ಅವಳನ್ನ ನಂಬ್ಕೊಂಡಿದ್ದೆ, ಈಗ ನನ್ ಬಿಟ್ಬಿಟ್ಟು ಹೆಂಗ ಹೋಯ್ತಾಳೆ? ಈಗ ಎಲ್ಲಿಗೆ ಹೋಗ್ತಾ ಇದ್ದಾಳೆ? ಕೆಲ್ಸಕ್ ಹೋಗ್ತಾ ಇದ್ದಾಳೆ. ಏನ್ ಅವಳು ಓದಿರೋ ವಿದ್ಯೆಗೆ ಕಲೆಕ್ಟರ್ ಕೆಲಸ ಕೊಟ್ಬಿಡ್ತಾರೆ? ಹೌದು, ಅವನಿಗೂ ನನಗೂ ಏನ್ ಅಂತ ವ್ಯತ್ಯಾಸ? ನನ್ನಲ್ಲಿ ಇಲ್ಲದ ಅವನಲ್ಲಿ ಏನಿದೆ ಅಂತ ವ್ಯತ್ಯಾಸ? ನನಗ ಹೋಗುದಂಗಿದೆ. ಮತ್ತೆ ಕೂತ್ಕೊಳ್ಳಿ, ವ್ಯತ್ಯಾಸದ ಬಗ್ಗೆ ಮಾತಾಡೋಣ. ಬೂಟ್ ಹಾಕೊಂಡ್ರೆ ನನ್ನ ಸುದ ಬರ್ಬೋದು. ನಿನ್ ಕಣ್ಣು ಕಾಗೆ ಮುಕ್ಕ, ಅವನ್ ಚಕ್ಕಂ ಬಟ್ಲ ಹಾಕೊಂಡ್ ಕೂತ್ಕೊಂಡ್ರು ಒಂದೇ, ನೀನ್ ನಿಂತ್ಕೊಂಡ್ರು ಒಂದೇ. ಅದನ್ನ ಬಿಟ್ಟಾಕ. ನೆಕ್ಸ್ಟ್ ಕಲರ್, ಅವನು ಕಲರ್ ನಮ್ಮ ಕಲರ್ ಚೆನ್ನಾಗಿದೆ ಸ್ವಲ್ಪ ನಿಂದ. ಅದನ್ನ ಬಿಟ್ಟಾಕ್ಬೇಕಾ? ಬಿಟ್ಟಾಕ್ತೀನಿ. ನೆಕ್ಸ್ಟ್ ವಿದ್ಯೆ, ಕೂತ್ಕ ಇವನಿಗಿಲ್ಲ ಅಂತ ತಾನೆ ಅದನ್ನ ಬಾಯಿ ಬಿಟ್ಬೇಡ, ಹೇಳ್ಬೇಕಾ? ನೆಕ್ಸ್ಟ್ ಉದ್ಯೋಗ. ಎಲ್ರು ಎದ್ದೋಗ, ಅವ್ರೆ ಓದಿದ್ರೆ ತಾನೇ ಉದ್ಯೋಗ? ಅದು ನಮಗ ಅರ್ಥ ಆಗುತ್ತಮ್ಮ, ಅದನ್ನು ಬಿಟ್ಟಾಕೋ. ನೆಕ್ಸ್ಟ್. ಅಯ್ಯ, ನಿನ್ ಮುಖಕ್ಕಿಷ್ಟು ಎಲ್ಲ ಬಿಟ್ಟಾಕದ್ಮೇಲೆ ಮಾತಾಡಕ್ ಏನಿದೆ? ಒಂದ್ ಕೆಲ್ಸ ಮಾಡು, ಸೀದಾ ಅವಳ ಹತ್ರ ಹೋಗಿ ಇರೋ ವಿಷಯ ಹೇಳ್ಬಿಡು. ಹಂಗ ಹಿಂಗ ಗೊತ್ತಾಗ್ಬಿಡ್ಲಿ. ಸಿದ್ದು, ನಾನಿನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಊರ್ಗ್ ಹೋಗೋ ಟೈಮಲ್ಲಿ ಏನಿಂದು ಬೇಕು ಹೇಳು. ಅದು ನನ್ನ ಆಚೆಗೆ ಆಗ್ತದೆ. ಹೇಳ್ತೀಯೋ ಇಲ್ವೋ? ನಾನು ಏನು, ನಂಗೆ ತುಂಬಾ ನಾಚಿಕೆ ಆಗ್ತದೆ. ಹೇಳ್ಬಿಡ್ಲಾ? ಹೇಗೇಳ್ಬೇಕು, ಎಲ್ಲಿಂದ ಶುರು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನನಗೆ ಬುದ್ಧಿ ಬಂದಾಗಿಂದ ನೀನು ನೋಡ್ತಾನೆ ಬೆಳೆದೆ. ನನ್ನ ಮನಸ್ಸು ನಿನ್ನ ಸುತ್ತ ಸುತ್ತಾನೆ ಇದೆ. ಸಿಂಧು, ಸಿಂಧು, ಐ ಲವ್ ಯು. ಚಿಕ್ಕಪ್ಪ, ಐ ಲವ್ ಯು ಚಿಕ್ಕಪ್ಪ. ಏನಾಯ್ತು ಅವನ್ಗೆ? ಏನಿಲ್ಲ, ಆಗಾಗ ಹಂಗ ಆಡ್ತಾ ಇರ್ತಾನ ಅಷ್ಟೇ. ಇದೇ ನಿನ್ನ ಇಲ್ಲ ಇದ್ದೀರಾ? ನಡೀರಿ ನೋಡು ನೋಡು, ಸಿಟಿ ಸುತ್ತದ್ ಮಾತ್ರ ಅಲ್ಲ, ಕೆಲ್ಸದ ಕಡೆ ಗಮನ ಇರ್ಲಿ. ಆಯ್ತಾ, ಬಾಯ್. ನೀವಿನ್ನು ವಿಜಯ್ಗೆ ಅಕ್ಕನ ತರ ಕಾಣ್ತೀರಾ. ಅವ್ನ್ ರೆಡಿ ಆದ್ನ ನೋಡ್ಕೊಂಡ್ ಬಾ, ಊಟಕ್ಕೆ ರೆಡಿ ಮಾಡ್ತೀನಿ. ಸಿಂಧು, ಊರ್ನಲ್ಲಿ ಇನ್ನು ಗಲಾಟೆ ನಡೀತಾ ಇದೆಯಾ? ಮಾವ ಇರ್ಬೇಕಾದ್ರೆ ನಾ ಯಾರಾದ್ರೂ ಗಲಾಟೆ ಗಿಲಾಟೆ ಅಂದ್ರೆ ಅಷ್ಟೇ, ಎಲ್ರು ಅವ್ರ ಹಾಗೆ ಪ್ರಶಾಂತವಾಗಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್.
ಕಿಶೋರ್ ಮಾರ್ನಿಂಗ್ ಸರ್. ಈಗಷ್ಟೇ ಜಾಯ್ನ್ ಆಗಿದ್ದಾರೆ ಹೊಸದಾಗಿ, ಸ್ವಲ್ಪ ಹೆಲ್ಪ್ ಮಾಡೋ. ಶೋರ್ ಸರ್. ಥ್ಯಾಂಕ್ಸ್. ಕಪ್ ಯುವರ್ ಕ್ಯಾಬಿನ್. ಥ್ಯಾಂಕ್ ಯು. ನನ್ನ ಕ್ಯಾಬಿನ್ ನೋಡಿ. ಸೊ ವಿ ಟ್ರೈಂಗ್ ಟು ಜಸ್ಟ್ ಟೇಕ್ ಟೇಕ್ ಐ ವಿಲ್ ಗೆಟ್ ಇಟ್ ಫಾರ್ ಯು ಪ್ಲೀಸ್. ಸರ್ ಅದು ಆ ಕಮರ್ಷಿಯಲ್ ಪ್ರಾಜೆಕ್ಟ್ ಬಗ್ಗೆ ಏನ್ ಮಾತಾಡ್ತಾ ಇದ್ರಿ ಸರ್? ಅವರು ಹೊಸ ಕೆಲ್ಸಕ್ಕೆ ಸೇರ್ಕೊಂಡಿದಾರಲ್ವಾ, ಐ ಮೀನ್ ಕೆಲಸ ಹೇಗ್ ಮಾಡೋದು ಏನು ಅಂತ. ಕೆಲ್ಸಕ್ಕೆ ಸೇರ್ಕೊಂಡಿದ್ದಂತ ಯಾರು ಹೇಳಿದ್ದು? ಜಸ್ಟ್ ಟೈಮ್ ಪಾಸ್ ಬಂದಿರೋದವಳಷ್ಟೇ. ಸೊ ನೀವು ನಿಮ್ ಕೆಲಸ ಮಾಡಿದ್ರೆ ಬೆಟರ್ ಅಂತ ಅನ್ಸುತ್ತೆ. ನನ್ನ ಹತ್ರ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಿರುವಾಗಳು, ಐ ಮೀನ್ ಹೇಗ್ ಅವಾಯ್ಡ್ ಮಾಡಲಿ ಸರ್? ಅವಳು ಬೆಕ್ಕು ನಾಯಿ ರೋಡಲ್ಲೋಗ ಎಲ್ಲಾರ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನೀವು ಒಂದು ಕೆಲಸ ಮಾಡಿ, ನಿಮ್ಮ ಮೆಟೀರಿಯಲ್ ಎಲ್ಲ ತಗೊಂಡು ನನ್ನ ಮುಂದೆ ನಿನ್ ಮೇಲೆ ನನ್ನ ಕ್ಯಾಬಿನ್ ಅಲ್ಲೇ ಕೂತ್ಕೊಳ್ಳಿ. ಓಕೆ ಓಕೆ ಸರ್. ಶೋರ್ ಸರ್. ಕಿಶೋರ್ ಕಿಶೋರ್ ಇಲ್ಲಿದ್ದಾನೆ ಅಂತ ಗೊತ್ತಾಯ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅವರು ಹೊರಗಡೆ ಹೋಗಿದ್ದಾರೆ, ಇನ್ನೇನು ಸ್ವಲ್ಪ ಹೊತ್ತರಲ್ಲೇ ಬರ್ತಾರೆ. ಕೂತ್ಕೊಳ್ಳಿ ಸರ್. ತುಂಬಾ ಜನ ಇದೀವಿ, ಆಚೆ ಕಾಫಿ ಕುಡ್ಕೊಂಡ್ ಬಂದ್ವಿ. ಸರಿ ಸರ್.
ಎತ್ತು ಬಿಡ್ತೀವೇನೋ ಮೀಟ್ರು ಧೈರ್ಯ ನಂಬಿಕೆ ಇದ್ರೆ ಮಾತ್ರ ಹೋಗ್ಬೇಕು ಶಿವಾಜಿ. ಅವನೇನಾರ ಬದುಕ್ದ ಅಂದ್ರೆ ಅಷ್ಟೇ, ಅವನ್ ತಲೆನ್ ತಗೊಂಡೆ ನಾನು ಊರಿಗೆ ಹೋಗೋದ. ತಗೋ ಅಣ್ಣ, ನಿಮ್ಮನ್ನ ಹುಡ್ಕೊಂಡು ಯಾರೋ ಹತ್ತದ್ ಜನ ಬಂದಿದ್ದಾರೆ, ಕುತ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಇಲ್ಲೇ ಎದುರುಗಡೆ ಟೀ ಕುಡಿತೀವಿ ಅಂತ ಹೋಗಿದ್ದಾರೆ. ಮೂವತ್ತು ಜನರ ಜೊತೆ ಹೋಗಿ ಮೂರು ಜನ ವಾಪಸ್ ಬಂದಿದ್ದೀರಾ? ಮನುಷ್ಯ ನಾವು ಹಸ್ಕೊಂಡಿರೋ ಸಿಂಹ ಅಂತ. ಆ ಸಿಂಹದ ತಲೆ ನಾನ್ ತರ್ತೀನಿ, ಅವರೂರಲ್ಲೇ ಆ ತಲೆ ನಾ ಎದುರಿಸ್ತರ್ತೀನಿ. ಇನ್ನಿವ್ರ ಕತೆ ಮುಗ್ದಂಗೆ ನಾನೆಲ್ಲಾದ್ರೂ ಬದುಕತ್ತೀನಿ. ಹಲೋ ಅತ್ತೆ. ಸಿಂಧು, ಮನೇಲಿ ನಂಗೆ ಸಂಬಂಧ ನೋಡ್ತಾ ಇದ್ದಾರೆ. ಓ, ಆದ್ರೆ ನನಗ್ ವಿಜಯ್ ಅಂದ್ರೆ ತುಂಬಾ ಇಷ್ಟ. ಮನೇಲಿ ಹೇಳೋಕೆ ಭಯ ಆಗುತ್ತೆ. ವಿಜಯ್ನ ಬಿಟ್ಟು ಬೇರೆ ಯಾರನ್ನು ನನ್ ಮದ್ವೆ ಆಗಲ್ಲ. ಏನಾದ್ರೂ ಮಾಡಿ ಅಂತ. ಬಂದ್ಬಿಟ್ಟ ಅವ್ರು ನಿನ್ ತುಂಬಾ ಇಷ್ಟಪಟ್ಬಿಟ್ರು ಕಣೆ. ಅಮೆರಿಕ ಸಂಬಂಧ ಅಮ್ಮ, ಹುಡುಗನು ಇಷ್ಟಪಟ್ಟಿದ್ದಾನೆ, ಅವನು ಹೇಗೆ ಬೇಕು ಹಾಗೆ ನಿನ್ನ ಬದಲಾಯಿಸ್ಕೋತಾನಂತೆ. ನೀನ್ ಚೆನ್ನಾಗಿರ್ತೀಯಮ್ಮ. ದೊಡ್ಡ ಮನೆ ಸಂಬಂಧ, ಅಮೆರಿಕ ಸಂಬಂಧ ಅಂತ ತಕ್ಷಣ ಅವ್ರು ಸಂತೋಷವಾಗಿರಲ್ಲ ಮಾವಯ್ಯ. ಅವಳನ್ನ ಯಾವತ್ತಿಗೂ ಪ್ರೀತಿಯಿಂದ ನೋಡ್ಕೊಳ್ಳೋಣ. ಎಲ್ಲ ದೂರದಲ್ಲಿರೋ ಪ್ರಪಂಚಕ್ಕೆ ಕಳಿಸಿದ್ರೆ ಅವಳನ್ನ ಅತ್ತನೆ ಬದುಕಿರ್ಬೋದು ಮಾವಯ್ಯ, ಆದ್ರೆ ಅವಳಲ್ಲೇ ಇರೋ ಅಂದವಾದ ಪ್ರಪಂಚನ ಪ್ರೀತಿ ಒಂದು ಸಿಕ್ಕಿದ್ರೆ ಸಂತೋಷವಾಗಿರ್ತಾಳೆ. ಅವಳಲ್ಲಿ ಬದಲಾಯಿಸೋದಕ್ಕೇನು ಕೊರತೆ ಇಲ್ಲ ಮಾವಯ್ಯ, ಅವಳೇ ಒಂದು ಅದ್ಭುತ. ಆ ಅದ್ಭುತನ ಪ್ರತಿಕ್ಷಣ ಆನಂದಿಸಿ ಪ್ರೀತಿ ಒಂದು ಸಿಕ್ಕಿದ್ರೆ ಖುಷಿಯಾಗಿರ್ತಾಳೆ. ತಂದೆ ತಾಯಿಯಾಗಿ ನಮಗೂ ಅದೇ ಆಸೆ ತಾನೆ. ಏನ್ರಿ, ನಮ್ಮ ಮಗುನಲ್ಲಿ ಯಾವುದೇ ಬದಲಾವಣೆ ಕೇಳದೆ ಅವಳ ಪ್ರಪಂಚನೇ ಪ್ರೀತಿಸೋ ಅಂತ ಹುಡುಗ ಯಾರು ಸಿಗ್ತಾರೆ ಹೇಳು? ಒಂದು ಅವಕಾಶ ಕೊಡ್ತೀಯ, ಇಲ್ಲಿಟ್ಕೊಂಡು ಕಾಪಾಡ್ತೀಯ. ಚೆನ್ನಾಗಿದ್ದೀನಿ ರತ್ನ, ನೀವೆಲ್ರು ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀನಿ. ಮೊದಲು ಭವನ್ ಮಾತಾಡ್ಸ್ ಬನ್ನಿ. ಹೇಗಿದೆಯಾ ಆದಿ? ನೀನ್ ಏನು ಅಂತ ಗೊತ್ತಿದ್ರು ಕೂಡ ನೀನ್ ಒಳ್ಳೆ ಮನಸ್ಸನ್ನ ಯಾರು ಬದಲಾಯಿಸಕ್ಕಾಗಲ್ಲ ಅನ್ನೋದನ್ನ ನಂಬ್ದೆ ನಿನ್ನಿಂದ ದೂರ ಹೋಗಿ ಯಾವ ಹೆಂಡತಿನೂ ತನ್ನ ಗಂಡನ ಕೊಡಬಾರ್ದ ಶಿಕ್ಷೆನ ನಾನು ನಿನಗೆ ಕೊಟ್ಟೆ. ನಿನ್ನಿಂದ ದೂರ ಹೋಗಿದ್ರು ಕೂಡ ನಿನ್ನ ಆಸೆ ತರನೇ ಅವನ್ನ ನಿನ್ ಹಾಗೆ ಬೆಳೆಸಿದೀನಿ, ಪ್ರೇಮ ಮೂರ್ತಿಯಾಗಿ ಮಾಡಿದೀನಿ. ಪ್ರಾಣ ಇರೋವರೆಗೂ ನಿನ್ನ ನಿನ್ನ ಊರನ್ನ ಯಾವತ್ತೂ ಬಿಟ್ಟು ಹೋಗೋದಿಲ್ಲ. ಕಣ್ಣುಗಳು ಏನನ್ನು ನೋಡಕ್ ಕಾಯ್ತಿದೆ ಅಂತ ನನಗೆ ಗೊತ್ತಪ್ಪ. ನಿನ್ನ ಈ ರೀತಿ ಮಾಡಿದವ್ರ ರಕ್ತ ತಂದು ನಿನ್ನ ಕಾಲುಗಳು ತೊಡಿತೀನಿ. ಯಾಕ್ರಿ
ಬನ್ನಿ ಬನ್ನಿ. ಮದುವೆ ಸಡಗರ ತುಂಬಾ ಜೋರಾಗಿದೆ. ಒಬ್ಬನೇ ಮಗ ಅಲ್ವಾ, ಆ ಉದ್ದೇಶಕ್ಕಾಗೆ ಒಂದು ಮಾತು ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಇಷ್ಟು ವರ್ಷ ನಿಮ್ಮ ಶಾಂತ ಸ್ವಭಾವದಿಂದ ಈ ಊರಲ್ಲಿ ಒಂದು ಗಲಾಟೆ ಅನ್ನೋದು ಇರಲಿಲ್ಲ, ಆದರೆ ಈಗ ಮತ್ತೆ ಅದು ಶುರುವಾಗಿದೆ. ಅದಕ್ಕೆ ಕಾರಣ ನಿಮ್ಮ ವಿಜಯ. ಮುಂದೇನಾಗುತ್ತೋ ಗೊತ್ತಿಲ್ಲ. ಹತ್ತಿರೋ ಕಾಡ್ಗಿಚ್ಚನ್ನ ತಣ್ಣಗೆ ಮಾಡೋ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ ಸರ್. ನಾನು ಇನ್ನು ಬರ್ತೀನಿ ಸರ್. ಎಲ್ಲರೂ ಒಂದೇ ಜಾಗದಲ್ಲಿ ಸೇರಿದಾರಣ್ಣ, ಒಬ್ಬರನ್ನು ಉಳಿಸಲ್ಲ, ಎಲ್ರು ಒಟ್ಟಿಗೆ ಎತ್ತು ಬರ್ತೀವಿ. ಅವನ್ ಇರೋವರೆಗೂ ಯಾರ ಮೇಲೂ ಕತ್ತಿ ಬೀಸೋಕ್ ಬಿಡಲ್ಲ. ಮೊದಲನೇ ಏಟು ಅವನ ಮೇಲೆ ಬೀಳ್ಬೇಕು. ಜೀವಂತವಾಗಿರ್ಕೊಡ್ದು. 10 ನಿಮಿಷ ನಿಮ್ಮ ಆಸೆ ಸಿದ್ಧಾಂತಗಳನ್ನೆಲ್ಲ ಪಕ್ಕಕ್ಕಿಟ್ಟು ಒಳಗಡೆ ಹೋಗಿ 27 ವರ್ಷದಿಂದ ಮುಗಿದಿರೋ ಸಮಸ್ಯೆನ 2 ನಿಮಿಷದಲ್ಲಿ ಮುಗಿಸ್ಕೊಂಡ್ ಬರ್ತೇನೆ. 2 ನಿಮಿಷ ಟೈಮ್ ಕೇಳ್ತಾವಣ್ಣ, ಒಳಗೋಗಿ ಒಳಗೋಗಿ. ಅವ್ರು ಹೇಳ್ದಂಗೆ 2 ನಿಮಿಷ ಒಳಗೋಗ್ರಯ್ಯ. ಈ ಮನೇಲಿ ಅಮ್ಮನ್ ಕೆಂಡ ಆರೋ ಮೊದ್ಲು ಆ ಮನೆ ಹತ್ತುರಿಬೇಕು. ಹೋಗ್ರಯ್ಯ.
ಏನ್ ಪಾಪ ಮಾಡ್ದೆ ಅಂತ ಹುಟ್ಟುಬಿಟ್ಟಿಯೋ ನನಗೆ. ನಂದು ಅಂತ ಇದ್ದಿದ್ದನ್ನೆಲ್ಲ ಬಿಟ್ಟು 27 ವರ್ಷ ಪ್ರೀತಿ ವಾತ್ಸಲ್ಯದಿಂದ ದೂರ ಇದ್ದು ಅನ್ಕೋಣ ನಾನು. ಯಾಕೆ ಈ ಮೃಗಗಳನ್ನೆಲ್ಲ ಮನುಷ್ಯರಾಗಿ ಮಾಡಕ್ಕೆ? ಆದ್ರೆ ಇವತ್ತು ನಿನ್ನ ನೆರಳು ಬೀಳ್ತಿದ್ದಾಗೆ ಮತ್ತೆ ಎಲ್ಲ ಮೃಗಗಳಾಗೋದ್ರಲ್ಲೋ. ನಿನ್ನ ನನ್ನಾಗೆ ಬೆಳೆಸಿದ್ದೀನಿ, ಪ್ರೇಮ ಮೂರ್ತಿನಾಗ ಮಾಡಿದ್ದೀನಿ ಅಂತ ತುಂಬ ನಂಬಿಕೆಯಿಂದ ಹೇಳ್ಕೊಂಡ್ಲಲ್ಲೋ. ಆದ್ರೆ ನೀನು ಅವಳಿಗೂ ಮೋಸ ಮಾಡಿಬಿಟ್ಟಿಯಲ್ಲ. ಅವಳು ಯಾವ ಭಯದಿಂದ ಈ ಊರು ಬಿಟ್ಟು ಹೋದ್ಲೋ ಅದೇ ನಿಜ ಆಗೋಯ್ತಲ್ಲೋ. ಅವಳ ಈ ಲೋಕದಿಂದನೇ ಕಳಿಸ್ಬಿಟ್ಟಿಯಲ್ಲೋ. ನಿನ್ನಿಂದ ಮತ್ತೆ ಈ ಊರು ಹೀಗಾಗತ್ತೆ ಅಂತ ಗೊತ್ತಾಗಿದ್ದಿದ್ರೆ ನೀನ್ ಬಂದ ದಿವಸನ ವಾಪಸ್ ಕಳಿಸ್ಬಿಡ್ತಿದ್ನ. ನಿನ್ನಿಂದ ಅವಳು ಪ್ರಾಣ ಹೋಗುತ್ತೆ ಅಂತ ಗೊತ್ತಾಗಿದ್ದಿದ್ರೆ ನಿನ್ನ ಈ ಭೂಮಿಗೆ ಬರಕ್ ಬಿಡ್ತಾ ಇರಲಿಲ್ಲ. ಅವಳು ಬದಲು ನಿನ್ನ ಪ್ರಾಣ ಹೋಗಿದ್ರೆ ಚೆನ್ನಾಗಿರೋದು. ಹೋಗ, ನಮ್ಮನ್ನ ಈ ಊರನ್ನ ಬಿಟ್ಟು ನೀನು ಇಲ್ಲಿಂದ ಹೊರಟೋಗೋ. ನಾನು ಸತ್ತ ಮೇಲೂ ನೀನು ಈ ಊರಿಗೆ ಬರಬೇಡ. ಬೆಳಕೆ ಬೆಳಕೆ ನೀ ನಮ್ಮ ಊರ ಬೆಳಕೆ 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 ನೀ ನಮ್ಮ ಊರ ಬೆಳಕೆ ದೂರಾದರೆ ನಿಜ ಹೋದರೆ ಬೆಳಕಾಗದು ಜನಕ್ಕೆ ಜೀವ ಜೀವ ನಮ್ ಜೀವ ಯಾಯೋ ಕಣು ಇವನು. ಬೇಡಮ್ಮ, ಅವನ್ ತಾಯಿನೇ ತಿಂದು ಪುಣ್ಯಾತ್ಮ ಅವನು. ನಾಳೆ ನಿನ್ನೂ ಕೂಡ ಅತಿಥಿಯಾಗಿ ಬಂದವನು ಅತಿಥಿಯಾಗೆ ಹೋಗ್ಲಿ. ಇಂದ ಕಣ್ಣೀರ ಯಾರಯ್ಯ ಊರು ಸಾರಿ ಅವತ್ತು ನಮ್ಮಪ್ಪ ಮಾತಾಡಿದ ನನಗೆ ನೋವಾಗಿ ನಿಜ, ಆದರೆ ಸತ್ಯನೇ ಮಾತಾಡಿದ್ರು. ನಾನು ಊರಿಗೆ ಹೋಗಲಿಲ್ಲ ಅಂದರೆ ಏನು ಎಡವಟ್ಟಾಗ್ತಾ ಇರಲಿಲ್ಲ. ಇನ್ಯಾವತ್ತೂ ಊರಿಗೆ ವಾಪಸ್ ಹೋಗಬಾರ್ದು ಅಂದ್ಕೊಂಡು ಫಾರಿನಿಗೆ ಹೊರಟೋನ್ ಮನಸ್ಸಲ್ಲಿ ಇದ್ದಿದ್ದು ಒಂದೇ, ನಾನು ಶುರು ಮಾಡಿದ್ದು ನಾನೇ ಕೊನೆ ಮಾಡಬೇಕು ಅಂತ. ಆವಾಗಲೇ ನೀನು ನನಗೆ ಸಿಕ್ಕಿದ್ದು ಮನಸ್ಸ, ನಿನಗೆ ಫ್ರೆಂಡ್ ಆದೆ, ನಿನ್ನ ಮೂಲಕ ನಿನ್ನ ಅಣ್ಣನ ತಲುಪಿದೆ. ಮನಸ್ಸ ಇದರಲ್ಲಿ ನನ್ನ ಸ್ವಾರ್ಥ ಇರೋದು ನಿಜ, ಆದರೆ ಉದ್ದೇಶ ಇವತ್ತಿ ಮನೆ ಇಷ್ಟು ಬದಲಾಗಿ ಹ್ಯಾಪಿಯಾಗಿದೆ ಅಂದ್ರೆ ಅದಕ್ಕೆ ಕಾರಣ ನೀನು. ಅಷ್ಟು ಸಾಕು ವಿಜಯ್, ಇಲ್ಲಿಂದ ಹೊರಟು ಹೋಗು. ನೀ ನನ್ನೋನಾಗ್ಲಿಲ್ಲ ಅಂತ ಸ್ವಾರ್ಥದಿಂದ ನಾನು ಈ ಮಾತು ಹೇಳ್ತಾ ಇಲ್ಲ. ನೀನ ಊರ್ನೋನು ಅಂತ ಗೊತ್ತಾದ್ರೆ ಮತ್ತಿನ್ನೇನಾಗುತ್ತೋ ಅನ್ನೋ ಭಯ. ಚರಿತ್ರೆ ಹುಟ್ಟಾಕವರಾಗ್ಲಿ ಅದನ್ನ ತಿರುಗಿಸಿ ಬರೆಯೋರಾಗ್ಲಿ ಭಯಕ್ಕೆ ಬೆನ್ಕೊಟ್ಟು ಓಡೋಗಲ್ಲ ಮನ್ಸ. ವಿಜಯ್, ಮಾತಾಡ್ಬೋದಾ? ನಿನ್ನಿಂದ ಮನೆಯವರೆಲ್ಲ ತುಂಬ ಸಂತೋಷವಾಗಿದ್ದಾರೆ, ನಾನು ಅಷ್ಟೆ. ಇವರೆಲ್ಲ ನಿನ್ನ ಈ ಮನೆ ಅಳಿಯನ್ನಾಗಿ ಮಾಡ್ಕೋಬೇಕು ಅಂತಿದ್ದಾರೆ. ನಮ್ಮನೆ ಹುಡುಗಿ ನಮ್ಮ ಹಾಗೆ ಹೊರಟು ಸ್ವಭಾವ ಅಲ್ಲ, ತುಂಬ ನಾಜೂಕು. ನಿನಗೇನು ಅಭ್ಯಂತರ ಇಲ್ಲ ಅಂದರೆ ನಿಮ್ಮ ತಂದೆ ತಾಯಿನ ಬರಕ್ಕೆ ಹೇಳು, ನಾನು ಮಾತಾಡ್ತೀನಿ. ಕೆಲಸ ಬಹಳ ಸುಲಭ ಆಗೋಯ್ತಲ್ಲ, ಗನ್ಸಿನ ತರೋಣ ಅನ್ಕೊಂಡೆ ಅವಳಿಗೆ. ಸ್ವಲ್ಪ ಕೂಡ ರೋಷ ಆವೇಶ ಇಲ್ತಿರೋ ನೀನು,
ಹೇಗೆ ಅವರಿಗೆ ಇಷ್ಟ ಆದೆಯೋ ನನಗೆ ಅರ್ಥ ಆಗ್ತಾ ಇಲ್ಲ. ಆ ಮ್ಯಾಟ್ರ್ ಸ್ವಲ್ಪ ಪಕ್ಕಕ್ಕಿಟ್ಬಿಡೋಣ. ಅದೇನೋ ಗಂಡಸು ಗಂಡಸ್ತನ ಅಂತ ಇದೆಯಲ್ಲ, ನಿನ್ ಪ್ರಕಾರ ಗಂಡಸು ಅಂದ್ರೆ ಚೀ ಅಂದ್ರೂ ದೇಹದಲ್ಲಿ ರಕ್ತ ಇಲ್ದವನ್ ಹಾಗೆ ನಗ್ತಾ ಇರೋ ನೀನಂತೂ ಅಲ್ಲ, ನರದಲ್ಲಿ ರಕ್ತ ಹರಿದು ತಿರುಗಿ ಎಗಿರಿ ಬೀಳೋಣೆ ನಿಜವಾದ ಗಂಡಸು. ವೈರಿಗಳು ಮೇಲ್ಬಿದ್ದಾಗ ಕೈಯಲ್ಲಿ ಆಯುಧ ಇಲ್ದೆ ಹೋದ್ರೂ ರೋಷದಿಂದ ಆವೇಶದಿಂದ ಸಾಯಿಸ್ತಾರಲ್ಲ ಅವರು, ಅವರು ನಿಜವಾದ ಗಂಡಸು. ಮನುಷ್ಯನ ಹೊಡೆಯೋದು ಬಡಿಯೋದು ಅಷ್ಟೇನ ಗಂಡಸ್ತನ? ಅದೆಲ್ಲ ಯಾವ್ದೋ ರಾಯನ್ ಕಾಲಕ್ಕೆ ಮುಗ್ದೋಯ್ತದು, ಸತ್ತ ಸಮಾಧಿನೂ ಆಗಾಯ್ತಲ್ಲ. ಅದಕ್ಕೆ ಆಗ್ಬೇಕು ದಮ್ಮು ಧೈರ್ಯ. ಪ್ರೀತಿಯಿಂದ ವೈರಿಗಳನ್ನ ಗೆಲ್ಲೋದ್ರಲ್ಲಿ ಇರೋದು ಗಂಡಸ್ತನ, ಅದಕ್ಕೆ ಬೇಕು ದಮ್ಮು. ಟ್ರೈ ಮಾಡ್ತೀಯ ಅಣ್ಣ? ಮಾತಲ್ಲೇ ಆಗೋಯ್ತ ಅವ್ನ ಗಂಡಸ್ತನ, ಬಾರು ಅಂದ್ರೆ ಧೈರ್ಯ ಗುಂಡಿಗೆ ಎರಡು ಇಲ್ಲ ನಿಂತವನೆ. ವೈರಿಗಳನ್ನ ಪ್ರೀತಿಸ್ಬೇಕು ಅನ್ನೋ ನಿನ್ನ ಮಾತಿನ ಗಂಡಸ್ತನ ನಾನ್ ಟ್ರೈ ಮಾಡ್ತೇನೆ. ನಾನ್ ಹೇಳಿದ ಗಂಡಸ್ತನ ನಿನಗ್ ಟ್ರೈ ಮಾಡೋ ದಮ್ಮಿದ್ಯಾ? ದಮ್ಮನ ಪದಕ್ ನಾಂದಿ ಹಾಡ್ದವನೆ ನಾನು. ವಾಡಿಯಾ ಮೊದಲನೇ ಏಟಿಗೆ ಬಯಲ್ಸೀಮೆ ಗಂಡಸ್ತನ ಕಣ್ಮುಂದೆ ಬಂದೋಗ್ಬೇಕು. ನಿನ್ನೇಟಿಗೆ ಒಬ್ಬೊಬ್ಬರು ಲಕ್ವಾ ಹೊಡೆದವರ ಹಾಗೆ ಹಾಸ್ಪಿಟಲ್ ಅಲ್ಲಿ ಬಿದ್ದಿದ್ದಾರೆ. ತಿರ್ಗಾ ಸೊಂಟ ಕೆಲಸ ಮಾಡೋದು ಡೌಟ್ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಏನ್ ಗುಂಡಿಗೇನೆಂದು ನಿನ್ನಂತವನ್ನೇ ಹುಡುಕ್ತಾ ಇದ್ದೆ, ಹಿಡಿಸ್ತೇನೆ ನನಗೆ. ಆ ಊರಲ್ಲಿ ಪೌರುಷ ತುಂಬಿಕೊಂಡು ರಕ್ತ ಕುದಿತಾ ಇರೋ ಇನ್ನೊಬ್ಬ ಗಂಡಸಿದ್ದಾನೆ, ಅವನ್ನ ಕೊಂದು ನನ್ನ ಆವೇಶನ ಹಂಚ್ಕೊಂಡ್ರೆ ಈ ಮನೆ ಹುಡುಗಿನ ನೀನು ಕೊಟ್ಟು ಜೀವನ ಪೂರ್ತಿ ನಿನ್ ಕಾಲ್ ತೊಳೆದು ದಾಸರಾಗಿರ್ತೇನೆ. ಇದೊಂದು ನಡೆಸ್ಕೊಡು. ನೀನ್ ಬದಲಾಗಲ್ಲ, ನೀನ್ ಬದಲಾಗಲ್ಲ, ಬದಲಾಗಲ್ಲ. ನೀನು ಆ ಊರ್ ನೋರ್ಮಲ್ ಕಣ್ಣೆತ್ತಿದ್ದಕ್ಕೆ ನಿನಗ್ ನಿದ್ದೆ ಬರ್ದಾಗ ಮಾಡಿದ್ದ ಗಂಡಸು ಸತ್ತೋದ, ಆ ಮನೆಯವ್ರ ಮೇಲೆ ಕೈ ಮಾಡಿದ್ದಕ್ಕೆ ನಿನ್ನೂರಿಗೆ ಬಂದು ನುಗ್ಗಿ ನಿನ್ ಕುತ್ತಿಗೆಗೆ ಕೈ ಹಾಕಿದ ಗಂಡಿನ ಪೌರುಷ ಯಾವತ್ತೋ ಸತ್ತೋಯ್ತು. ಎಲ್ಲ ಕಳ್ಕೊಂಡು ಕೂಡ ಪ್ರೇಮ ಮೂರ್ತಿಯಾಗಿ ನಿನ್ನ ಕಣ್ಮುಂದೆ ನಿಂತಿದ್ದಾನೆ. ಆ
ಮಾಡ್ಕೋಬೇಕು ಅಂತ ಹೊರಟಿದ್ರಲ್ಲ, ಇವನ್ ಯಾರು ಅಂತ ಗೊತ್ತಾ? ಈ ಮನೆಯಲ್ಲಿರೋ ಒಬ್ಬೊಬ್ಬರು ತಲೆ ತೆಗಿಯೋಕ್ ಬಂದಿರೋ ಆದಿಶೇಷನ ಮಗ. ಕೇಳು ಕೇಳು ಕೇಳು, ಈ ಎದೆಗೆ ಕಿವಿ ಇಟ್ಟು ಕೇಳು. ನಿನ್ನ ಪ್ರಾಣಕ್ಕೋಸ್ಕರ ಈ ಗುಂಡಿಗೆ ಹೇಗೆ ನಿಮಿಷಕ್ಕೆ 100 ಸಾರಿ ಹೊಡ್ಕೋತಾ ಇದೆ ಅಂತ ಕೇಳು. ನಮ್ಮನೇಲೆ ಇದ್ದು ನಗ್ನಗ್ತಾ ಮಾತಾಡ್ತಾ ಇಷ್ಟು ಧೈರ್ಯವಾಗಿ ಬದುಕಿದೆ ಅಂದ್ರೆ ನಿಂದು ಬೆಕ್ಕಿ ಗುಂಡಿಗೆ, ಈ ಬೆಕ್ಕಿ ಜೊತೆಯ ಗುಂಡಿಗೆ ಧೈರ್ಯ ಈಗ ಸಿಕ್ಕಬೇಕು. ನಿನ್ ನೂರು, ನಿನ್ನವರು, ನಿನ್ನಪ್ಪ, ನಿನ್ನಮ್ಮ ಅಂದ್ರೆ ನಿನಗೆ ಪ್ರಾಣ ಅಲ್ಲ, ಅವ್ರಿಗೋಸ್ಕರ ನಿನ್ ರಕ್ತ ಕುದಿಯುತ್ತಲ್ಲ. ಏಯ್, ನಿನ್ ಕಣ್ ಮುಂದೆನೆ ನಿನ್ ತಾಯಿನ ಕೊಚ್ಚಾಗ್ದಂಗೆ ನಿನ್ ತಂದೆನು ಕೊಚ್ಚಾಗ್ತೀನಿ ನೋಡ. ಶಿವ 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 ಜಯ ಜಯ ಸಂಕಟ ಹರ ನಂದನ ಶಿವ ಸೂತ್ರ ಮೂರ್ತಿ ಜಯ ಜಯ ಗಣ 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 ಶಿವ 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 ಜಯ ಜಯ. ಮದುವೆ ಮನೆಗೆ ನುಗ್ಗಿ ಗುಳ್ಳೆ ನರಿತರ ನನ್ ತಾಯಿನ ಕೊಂದಾಕಿದ್ದು ಗಂಡಸ್ತನ ಅನ್ನದಲ್ದೆ ನನ್ ಬದುಕಿರ್ಬೇಕಾರ ನನ್ ತಂದೆನ ಕೊಚ್ಚಾಗ್ತೀನಂತೇಳಿರು. ಆ ಊರಲ್ಲಿರೋ ದೇವ್ರನ್ನ ಮುಟ್ಟೋ ಮುಂಚೆ ಆ ಗರ್ಭಗುಡಿ ಮುಂದೆ ಇರೋ ಈ ಗರಡ್ ಕಂಬ ನೋಡಿದೆನೋ ನೋಡಿದೆನೋ ಮೊದಲು ಇದನ್ನ ದಾಟು. ಹೆಣ್ಣು ಅನ್ನೋದನ್ನು ನೋಡಿದೆ ಅವ್ರ ಮೇಲೆ ಕೈ ಮಾಡೋದ ನಿನ್ನ ಗಂಡಸ್ತನ ಆದ್ರೆ ಗಂಡಸ್ತನ ಮಟ್ಟ ಹಾಕಕ್ ಅವತಾರ ಎತ್ತಿರೋ ವಿಷ್ಣು ನಾನು. ಸಮರತ್ ನಿತ್ರ ಒಬ್ಬೊಬ್ರು ತಲೆನ ಬಿರುಗಾಳಿಯಲ್ಲಿ ತರಗಲೆ ತರ ತೆಗೆದ್ಬಿಡ್ತೀನಿ. ಏನೋ ಸಿಗುತ್ತೆ ನಿನಗೆ, ಇದ್ರಲ್ಲಿ ಏನೋ ಸಿಗುತ್ತೆ. ಹೊಡೆದಾಡಿ ಹೊಡೆದಾಡಿ ಕತ್ತಿ ಉಳಿಯತ್ತೆ ಹೊರತು ಈ ಊರಲ್ಲಿ ಮನುಷ್ಯರು ಬದುಕಿದ್ರು ಅಂತ ಹೇಳೋದಕ್ಕೆ ಒಬ್ಬ ಮನುಷ್ಯ ಬದುಕಿರಲ್ಲ, ಒಬ್ಬ. ಪ್ರೀತು ಆದ್ರೆ ಪ್ರೀತು ಅಬ್ಬಬ್ಬ ಅಂದ್ರೆ ಪ್ರೀತಿ ತಾನೆ ವಾಪಸ್ ಸಿಗುತ್ತೆ ನಿನಗೆ. ಮತ್ತೇನೋ ಬೇಕು ನಿನಗೆ, ಏನೋ ಬೇಕು. ಈಗಲೂ ನಿನ್ನ ಕೈ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಇಷ್ಟ ಆದ್ಮೇಲೆ ನಿನ್ನ ದ್ವೇಷ ನಿನಗೆ ಮುಖ್ಯ ಅನ್ನಂಗಿದ್ರೆ ನಾನು ಮೌನನ ಏಡಿತನ ಅಂತ ತಿಳ್ಕೊಬೇಡ. ಕೈ ಎತ್ತಕ್ ಬರಲ್ಲ ಅಂತಲ್ಲ, ಕೈ ಮಾಡಕ್ ನನಗೆ ಇಷ್ಟ ಇಲ್ಲ. ವೈರತ್ವ ಮುಗಿಬೇಕು ಅಂದ್ರೆ ಒಂದು ಕಡೆ ಸುಮ್ಮನಾದ್ರೆ ಎದುರು ನಿಂತವ್ರು ಒಳ್ಳೆಯವ್ರಾಗ್ತಾರೆ ಅನ್ನೋ ನಂಬಿಕೆನು. ಗಂಡಸ್ತನದ ಬಗ್ಗೆ ಮಾತಾಡ್ತಿದ್ದೆ ನೀನು, ನಾನು ನಮ್ಮವರು ನಿನ್ನ ಕಾಂಪೌಂಡಲ್ಲಿ ಬರೀ ಕೈಯಲ್ಲಿ ನಿಂತಿದ್ದೀವಿ. ಇದು ಗಂಡಸ್ತನ. ನನ್ನ ಮಗ ಅಂತ ಗೊತ್ತಾದ್ರೆ ಅವನ ನೀವು ಕೊಚ್ಚಾಗ್ತೀರಂತ ಗೊತ್ತಿದ್ದು ನಿಮ್ಮ ಮಧ್ಯೆ ಇದ್ನಲ್ಲ, ನನ್ನ ಮಗ. ಇವನು ಗಂಡಸು, ಇದು ಗಂಡಸ್ತನ ಅಂತ ಕತ್ತಿ ಹಿಡಿದು ಎದುರಿಸಿ ಬೆದರಿಸೋದಲ್ಲ, ಪ್ರೀತಿಯಿಂದ ಒಂದು ಜೀವನ ಸಂಪಾದನೆ ಮಾಡು, ಅದು ಗಂಡಸ್ತನ. ಇವನ್ ತಾಯಿನ ಸಾಯಿಸಿದ್ರಿ, ನಿಮ್ಮ ಮಧ್ಯೆನೇ ಇದ್ದೆ ಇವನು. ಇವನು ಮನಸ್ಸು ಮಾಡಿದ್ರೆ ನಿಮ್ಮನ್ನ ಚಿಟಿಕೆ ಹೊಡೆಯೋಷ್ಟಲ್ಲಿ ಮುಗಿಸ್ಬೋದಾಗಿತ್ತು, ಆದರೆ ಅವನಾಗ ಮಾಡಲಿಲ್ಲ. ಅವನಲ್ಲಿದ್ದ ಕೋಪನ
ದ್ವೇಷನ ತಾಯಿ ಚಿತೆಯಲ್ಲಿ ಸುಟ್ಟಾಕಿ ನಿಮ್ಮಲ್ಲಿ ಪ್ರೀತಿ ಹುಟ್ಟಾಕ ಬಂದ ಮಾಣಿಕ್ಯ ಕಣ ನನ್ ಮಗ. ನಾನು ಅವನ ದೂರ ಮಾಡಿದೆ, ಅವನಿಂದ ಅವನ ಪ್ರೀತಿನ ದೂರ ಮಾಡಿದೆ. ಒಂದು ಮಾತು ಆಡದೆ ಹೊರಟೋದ. ಎರಡು ಊರನ್ನ ಒಂದು ಮಾಡಬೇಕು ಅಂತ ಇಡೀ ಆರಡಿ ದೇಹದಲ್ಲಿ ಪ್ರೀತಿನ ತುಂಬಿಕೊಂಡು ನಿಮ್ಗೆ ಹತ್ರ ಆದ ಮಾಣಿಕ್ಯ ನನ್ನ ಮಗ. ನಿನ್ ತಲೆ ತೆಗಿಬೇಕು ಅಂತ ನನ್ನ ತಮ್ಮ ನಿನ್ ಮೇಲೆ ಬಿದ್ದಾಗ ನಿನ್ನ ಕಾಪಾಡಿದ್ಯಾರು? ನನ್ನ ಮಗ. ಅವರುಗಳು ಪ್ರಾಣ ನಮ್ಮ ಕಟ್ಟಿ ಕೆಳಗಿದ್ರು ಪ್ರೀತಿಸೋಣ ಅಂತ ಕೇಳ್ಕೊತಿದ್ದಾರೆ. ಅದು ಗಣಿಸಲು ಗುಂಡಿಗೆ ಆ ಗುಂಡಿಗೆ ಬದುಕಬೇಕು. ಹತ್ತು ಗುಂಡಿಗೆ ಆ ಗುಂಡಿಗೆ ಪ್ರೀತಿಯಲ್ಲಿ ಬದುಕ್ತವೆ, ಅದನ್ನು ಕಾಪಾಡಿಕೊಳ್ಳ್ರು. ಹೌದು ತಮ್ಮಯ್ಯ, ಈ ಮನೆಯವ್ರ ಕಂಡ್ರೆ ಊರ್ ಜನ ಹೆದರ್ಕೊಂಡು ಪಕ್ಕಕ್ಕೆ ಹೋಗ್ಬಿಡ್ತಾ ಇದ್ರು, ಯಾರು ಗೌರವದಿಂದ ಕೈ ಎತ್ತು ಮುಗಿತಾ ಇರ್ಲಿಲ್ಲ. ಇವತ್ ಇದೇ ಊರ್ ಜನ ನಮ್ಮನ್ನ ಪ್ರೀತಿಸ್ತಾರೆ, ಗೌರವದಿಂದ ಕಾಣ್ತಾರೆ ಅಂದ್ರದ್ದು ಕಾರಣ ಈ ಹುಡುಗ. ಈ ದಿವಸ ಅವ್ನು ನಮ್ ಜೊತೆ ಬದುಕಿದ್ದಾನೆ ಅಂತಂದ್ರೆ ಅವನು ಬೇಕಾಗಿರೋದು ನಮ್ಮ ಪ್ರಾಣ ಸಂಬಂಧ ಇದ್ಯಾವುದು ಅಲ್ಲ, ಪ್ರೀತಿ. ಆಗ್ಲೇ ತುಂಬಾ ಲೇಟ್ ಆಗ್ಬಿಡಿದೆ, ಮದುವೆ ಆಗ್ಬಿಡಲ್ಲ. ಹಿಂಗಂದ್ರೆ ಹಂಗಂತಿಂಗ್ ಹಂಗಂದ್ರೆ ಹಿಂಗಂತಿಂಗ್ ಅಂದ್ರೆ ಒಂಟೋಯ್ತೀನ್ ಹೋಗಂದ್ರೆ ಓಡ್ ಬರ್ತೀನ್ ಉಚ್ಚಾರ 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 ಉಚ್ಚಾರ. ನಾನು ಟಾಂಗ ಗಾಡಿಗೊಂದು ಹಾರಿಸಿದ್ದಂಗೆ ಅಮಾವಾಸ್ಯೆ ಟೈಮ್ ಅಲ್ಲಿ ಟಾರ್ಚ್ ಇದ್ದಂಗೆ ಬ್ಲಾಕ್ ಟಿಕೆಟಿಗೆ ಬೋಣಿ ಹಂಗೆ ಕನ್ನಡ ಇಂಡಸ್ಟ್ರಿಗೆ ಏಣಿ ಹಂಗೆ ಉಚ್ಚಾರ 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 ಉಚ್ಚಾರ. ಹಿಂಗಂದ್ರೆ ಹಂಗಂತೀನ್ ಹಂಗಂದ್ರೆ ಹಿಂಗಂತೀನ್ ಉಚ್ಚಾರ 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 ಉಚ್ಚಾರ. ನನ್ನ ಶಂಕುಶೆ ಬಿನ ಹೃದಯ ಎದೆಯಿಂದ ಹೊರಬಂದು ಪಾ ಅಂತ ಕೂಗೈತೇ.